ಮಾಗಡಿ ತಾಲೂಕೆ ಜಯಮ್ಮ ಅಂದ್ರೆ ಅಗಲಕೋಟೆ ಆ್ಯಂಡ್ ಪೋಸ್ಟ್ ಅಲ್ಲಿ ಜಯಮ್ಮ ಅಂದ್ರೆ ಯಾರನ್ನ ಹೇಳ್ತಾರೆ ಅದೇ ಅಂದ್ರೆ ಪಿಗ್ಗು ಎಲ್ಲ ಮಾಡ್ತಾರೆ ಅಮ್ಮ, ಊಟ ಮಾತ್ರ ಸೂಪರ್ ಮಾಡ್ತಾಳೆ, ಚಿಕನ್ ಎಲ್ಲ ಮಾಡ್ತಾಳೆ ಅಂದ್ರೆ ಸೂಪರ್ ಮಾಡ್ತಾಳೆ ಅಮ್ಮ. ತಿನ್ನ ಏನಿಲ್ಲ, ತಿನ್ನೋರು ಮಾತ್ರ ಹಾಕ್ತಾಳೆ ಜಾಸ್ತಿ ಮನೆ ಮನೇಲಿ. ನಮ್ಮ ಮಲ್ಲಿ ಹೆಂಗ್ ಊಟ ಮಾಡ್ತೀವೋ ಹಂಗೆ ಹಾಕೊಡ್ತಾಳೆ, ಒಟ್ಟ ಗುಡಿಸ್ತಾ ಇರೋದು. ನಮ್ಮ ಮಲ್ಲಿ ಹೆಂಗ್ ಊಟ ಮಾಡ್ತೀವೋ ಹಂಗೆ ಹಾಕೊಡ್ತಾಳೆ ಅಮ್ಮ. ಗಿರಾಕಿ ಇಲ್ಲಿಂದ ರಾಮನಗರ ಅಲ್ಲ, ರಾಮನಗರಿಂದ ಇಲ್ಲಿ ಎಷ್ಟು ದೂರದಿಂದ ಬಂದು ಊಟ ಮಾಡ್ತಾರೆ ಗೊತ್ತಾ, ಅಲ್ಲಿ ಎಲ್ಲಾ ಕಡೆಯಿಂದ ಬಂದು ಊಟ ಮಾಡ್ತಾರೆ ಅಂತ ಜನ. ಸಾಂಬಾರ್ ಹೆಂಗಿರ್ತ ಗೊತ್ತಾ, ರುಚಿ ಒಬ್ಬರೇ ಅಜ್ಜಿರೋದು ಸಾಂಬಾರ್ ರುಚಿ ಹೆಂಗಿರ್ತ ಗೊತ್ತಾ, ಮಲ್ಲು ಮಾಡಲ್ಲ ಆ ತರ ಮಾಡ್ತಾರ ಅಮ್ಮ. ಕೈಲಿ ರುಬ್ಬೋದು, ಮಿಕ್ಸಿ ರುಬ್ಬಲ್ಲ, ಕೈಲಿ ಗುಡ್ಗಳ ರುಬ್ಬಿ ಸಾರು ಮಾಡೋದು. ಸಾರು ಮಾಡೋದು ಕರೆಕ್ಟ್ ಆಗಿ 2 ಗಂಟೆಗೆ ರೆಡಿ ಊಟ. ಮಾಗಡಿಯಿಂದ ಹೆಂಗ್ ಹೋಗ್ಬೇಕ ಅದಕ್ಕೆ? ದುರ್ಗಾ ರೋಡ್, ಹಾಗಲಕೋಟೆ ಹ್ಯಾಂಡ್ ಪೋಸ್ಟ್. ಹಾಗಲಕೋಟೆ ಹ್ಯಾಂಡ್ ಪೋಸ್ಟ್ ಅಲ್ಲಿ ಯಾರನ್ನ ಕೇಳ್ತಾರೆ? ಜೇಮ್ ನೋಟ್ಲಿ ಯಾವ್ದು ಯಾರನ್ನ ಕೇಳ್ತಾರೆ? ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ? 11 ಕಿಲೋಮೀಟರ್ ಆಗ. ಬರ್ರಿ ಬೀಗ್ರ, ಊಟ ಮಾಡೋಣ. ಏ ಬಾಳ್ ಮಂದಾಗ್ಲಿ ತಗೋರಿ. ನಿಮ್ ಬಾಯ ಅರಿಕೆಯಿಂದ ಹಂಗ ಆಗ್ಲಿ ಬಾ. ಈಗ ನೀನು ಒಂದು ಶೂಟಿಂಗ್ ಮಾಡಬೇಕು, ಎಲ್ಲಾರ ಹೋಗಿ ಒಂದು ಹೋಟ್ಲಲ್ಲಿ ಯಾವಾರ ಮಾಡ್ಕೊಂಬರ್ಬೇಕು ಅಂತ ನೀನು ಕೇಳಿರ್ತೀಯ. ಈಗ ನಿನಗೆ ಜ್ಞಾನ ಕೊಟ್ಟು ಸಡ್ಡ ಮನೆಗೆ ಹೋಗಿ ಮಾಡ್ಕೊಂಬ ಅಂತ ಕೊಟ್ಟವನಲ್ಲ ದೇವ್ರ ಜ್ಞಾನನ, ಅಲ್ಲಿ ಅವನು ಬರ್ದಿಲ್ವಾ? ಅಲ್ಲಿ ಬರ್ದವನು ಅದ ನಾವು ತಿಳ್ಕೊಬೇಕು. ಈಗ ಅಜ್ಜಿ ಇಂಥದವೇ ಹೋಟ್ಲು ಮಾಡ್ತಾರೆ, ಯಾರನ್ನೋ ಒಬ್ರು ಕೇಳಿದ್ರಿ, ಅವ್ರೇನಂದ್ರು ಹಿಂಗೆ ಊಟ ಕೊಡ್ತದೆ ಅಜ್ಜಿ, ಹೊಟ್ಟೆ ತುಂಬ ಊಟ ಇಕ್ತದೆ ಅಂತ ತಕೋಗಿ ಜಯಮ್ ನೋಟ್ಲ ಕೇಳ್ರಿ ಅಂತ ಹೇಳಿದ್ರು ಅಲ್ವಾ. ಈಗ ನೀವು ಏನ್ ಮಾಡಿದ್ರಿ? ಇಲ್ಲಿ ಹೋಗೇ ಬಿಡ್ಬೇಕು, ಇಲ್ಲಿ ನೋಡ್ಕೊಂಡೇ ಬಂದ್ಬಿಡ್ಬೇಕು ಅಂತ ಬಂದ್ಬಿಟ್ರಿ. ದೇವ್ರ ಒಂದ್ ದಾರಿ ತೋರ್ಸೆ ತೋರಿಸ್ತಾನೆ. ಯಾದಕ್ಕೆ ಅಲ್ಲಿ ನೀನು ಮಾಡೋದೇನು ಹೊಟ್ಟೆ ಪಡ್ಗೆ, ನಾವು ಮಾಡೋದೇನು ಹೊಟ್ಟೆ ಪಡ್ಗೆ, ಆ ಭಗವಂತ ದಾರಿ ಕೊಟ್ಟೆ ಕೊಡ್ತಾನೆ. ಏನಮ್ಮ ನಮ್ ಜನ ಎಲ್ಲ ಜಯಮ್ಮ ಅಮ್ಮ ಅಮ್ಮ ತೋರಿಸ್ರಿ, ಅಡಿಗೆ ತೋರಿಸ್ರಿ, ಓ ಬರಕ್ ರೆಡಿ ಆಗವ್ರ ನಿಮ್ ಹೋಟ್ಲಿಗೆ? ಆಯ್ತು ಬನ್ನಿ, ಕರ್ಕೊಂಡ್ ಬನ್ನಿ ಸಾ, ಬನ್ನಿ ಸಾ, ಹೌದಾ? ಕರ್ಕೊಂಡ್ ಬನ್ನಿ. ನಾನು ಈಗ ಇದು ಮಾಡ್ತಾ ಇದ್ದೆ ಅಡ್ಗೆನ, ಈಗ ಮಾಡ್ತಾ ಎಲ್ಲ ರೆಡಿ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಸೌತೆಕಾಯಿ ಎಲ್ಲ ಒಂದು ಒಂದಿ ಮಟನ್ ಸ್ವಲ್ಪ ಬೇಯ್ಬೇಕು, ಅದರಿಂದ ಕುಂತಿದ್ದೀನಿ. ಇದು ಆಫ್ ಮಾಡಮ್ಮ ಅದನ್ನ. ಇದು ಲೈಟ್ ಬೇಕಮ್ಮ. ಕರೆಂಟ್ ಕತ್ಲೆಯಾ? ಇದು ಕರೆಂಟ್ ಐತಾ? ಐತಲ್ಲ ಟ್ಯೂಬ್ಲೈಟ್. ಟ್ಯೂಬ್ಲೈಟ್ ಐತೆ, ಹತ್ತಿದೆ. ನೀನು ಬಲ್ಪು ಗಿಲ್ಪು ಹಾಕೊಂಡಿಲ್ಲ ನಾನು. ಈಗ ನಾವು ವಿಡಿಯೋ ಮಾಡ್ಕೊಂಡು ಹೋಗಿದ್ರಲ್ಲ, ನೋಡ್ದ ವಿಡಿಯೋ? ನೋಡಿದೆ ಸ್ವಾಮಿ. ಏನನ್ನಿಸ್ತ? ಒಳ್ಳೇದು ಅನ್ಸ್ಕೊತು ನನಗೆ, ದೇವ್ರು ಒಳ್ಳೇದು ಮಾಡ್ದ ಅನ್ಸ್ಕೊಂಡು. ಒಳ್ಳೇದು ಮಾಡ್ದ ಅನ್ಸ್ತ? ಅಯ್ಯ ನಿಮ್ಮ ಆಶೀರ್ವಾದ ಸುಮಾರು ಜನಕ್ಕೆ ಬೇಕಾಗಿದೆ, ಎಷ್ಟು ಜನ ನಿಮ್ಮನ್ನು ಕೊಂಡಾಡೋರು ಅಂತೀನಿ. ಹೌದು ಸ್ವಾಮಿ, ಅದೇ ಬೇಕಾಗಿರೋದು ನನಗೆ. ಏನೋ ನಿಮ್ಮಂಥವ್ರು ಬಂದಾಗ ನಮ್ಗೇನೋ ಒಂದು ಸಹಾಯ ಮಾಡೋರೇನೋ ಅನ್ನೋದು ಒಂದು ನಿಮಿಕೆ ನನಗೆ. ಯಾಕಾಗಬಾರ್ದು ಬಾತಾಯಿ? ಏನೋ ಭಗವಂತ ನಂಬಿದ್ದೀನಿ, ನಿಮ್ಮನ್ನು ನಂಬಿದ್ದೀನಿ ಜನಗಳು. ಆ ಸೂರ್ಯ ನಾರಾಯಣ ನಮ್ಮಪ್ಪ ನಮ್ಮನ್ನು ಕಾಪಾಡಬೇಕು ಅನ್ನೋದೇ ನನಗೆ ಭಯ. ಅಷ್ಟೇ ಇರೋ ನಮ್ಮ ಮಗ, ಅವನೊಬ್ಬನಿಗೊಂದು ದಾರಿ ಆದ್ರೆ ಸಾಕು ನಿಮ್ದು. ನಂಗೆ ಇವತ್ತೇ ಸಾಯ್ತದೋ ನಾಳೆಕ್ಕೆ ಸಾಯ್ತದೋ ಅಚ್ಚನ ಕಣ್ಣು ಹಾಕ್ಬೇಕು ಅಷ್ಟೇ. ಅವ್ರು ಕೊಡೋ ದುಡ್ಡು 5 ನಿಮಿಷ ನನ್ನ ಹತ್ರ ಇರೋಲ್ಲ. ಮಗ ಆಟ ಒರೆಸ್ತಾನೆ, ಒತ್ತಿರ್ಸಂತಕ ಅದು 300-400 ಒತ್ತಾನೆ. ಏನು ಮಾಡೋದು, ಅವ್ನು ಮದುವೆ ಮಾಡಲಿಲ್ಲ, ತಲೆ ಕೆಡ್ಸ್ಕೊಬಿಟ್ಟವ್ನಿ ಮದುವೆ ಮಾಡಲಿಲ್ಲ. ನಮ್ಮಮ್ಮ ನಮ್ಮಕ್ಕರಿಗೆಲ್ಲ ಮದುವೆ ಮಾಡಿದ್ರು, ಮೊಮ್ಮಕ್ಕಳವೇ ನನ್ಗೆ ಮದುವೆ ಮಾಡಿದೆ ಒಂದಲ್ಲ ಅನ್ನೋದು ಅವ್ನಿಗೆ ಹಿಂದೆ. ಎಳ್ಬೇಡಿ ಎಳ್ಬೇಡಿ, ಇದೆಲ್ಲ ನೆನ್ಕೊಂಡೆ ಹೇಳೋದಿ ಸ್ವಾಮಿ. ನನ್ನ ಮನೇದು ಒಂದು ಫಿಲಮ್ ಸ್ಟೋರಿನೇ ಆಯ್ತದೆ ಹೇಳಕ್ ಹೋದ್ರೆ. ಒಂದಿವಸ ಫುಲ್ ಆಯ್ತದೆ ನಾನು ಹೇಳಕ್ ಹೋದ್ರೆ ನನ್ನ ಸ್ಟೋರಿ. ಹುಟ್ಟಿ ಬೆಳೆದಿದ್ದು ಎಲ್ಲ ಸಾಗರ ಸೊರಬ 100. ನಮ್ಮಪ್ಪ ಇದ್ದಿದ್ದು ಸಂತೆಪೇಟೆ. ನಮ್ಮಪ್ಪ ಹೋಗಿ ಆ ಕಡೆ ಸೇರ್ಕೊಂಡ್ರು ಆ ದೇಶಕ್ಕೆ. ಅಲ್ಲಿ ಅಲ್ಲೂ ಸಿಹಿ ಹೋಟ್ಲೆ, ಇಡ್ಲಿ ಸಾಂಬಾರು ವಡೆ ಬಜ್ಜಿ ಮಿಠಾಯಿ ಸಾಮಾನು ಮಾಡೋನು. ನಮ್ಮಪ್ಪ ಸಂತೆಗೆಲ್ಲ ಹೋಗೋನು. ಅವನಿಗೂ ನಮ್ಮಪ್ಪನಿಗೂ ಇದು ಬಂದ್ಬಿಡ್ತು, ಯಾವುದು ಕ್ಯಾನ್ಸರು. ಅವರು ಅದ್ರೊಳಗೆ ಮಂಟೋಗಿದ್ದ ನಮ್ಮಪ್ಪನೂ. ಆಮೇಲೆ ಅಕ್ಕನ ಮಗಳು ಕೆಟ್ಟೋಯ್ತಾಳ ಅಂತ ಮಾವನ ಮಗ ತಂದು ಮದುವೆ ಮಾಡ್ಕೊಂಡ ಸದ್ಯ ಸ್ವಾದ್ರ ಮಾವ. ಅವಳು ಅಕ್ಕನ ಮಗಳೇ, ನಾನು ಅಕ್ಕನ ಮಗಳೇ, ಚಿಗೋದೊಡೋದು ಇವ್ರು ಇಬ್ರು. ನಮ್ಮವ್ವನು ಅವರವ್ವನು ಒಂದೇ ತಾಯಿ ಹೋಟೆಲ್ ಹುಡ್ತಾರೋ ಅವರು. ತಾತ ಅಜ್ಜಿನೇ ನಮಗೆ ಸ್ವಂತ, ನಮ್ಮ ಅಪ್ಪ ಅವ್ರ ಕಡೆಯಿಂದ ಸಂಬಂಧ ಅವರು ಸಂತೆಪೇಟೆ ಕಡೆಯಿಂದ. ಏನೋ ಕಾಲ ಕಳ್ಕೊಂಡು ಜೀವನ ಮಾಡಿಕೊಂಡು ಅಲ್ಲೂ ಆಣೆಯ ಭಾಳ ಹಿಂಸೆ ಅನ್ಭವಿಸ್ತೇ. ಸೊ ಅದ್ರ ದತ್ತೆ ತಗೊಂಡೋಗಿ ಸಾಕ್ಕೊಂಡ್ಲು ನನ್ನ. ಅವಳಿಗೆ ಮಕ್ಕಳಿರಲಿಲ್ಲ,
ಅವಳಿಗೂ ಒಂದು ಮಕ್ಕಳು ಇರಲಿಲ್ಲ. ನಾನು ಒಬ್ಬ ನನ್ನ ತಮ್ಮನ ಒಬ್ಬ ಬೆಂಗಳೂರಲ್ಲಿರೋನ್ನ ಸಾಕೊಂಡ್ಳು. ಸಾಕೊಂಡು ಕಡೆಗೆ ಅವ್ಳು ಲಾಸ್ಟ್ಗೆ ನಮ್ಮ ಮಾವನ ಜೊತೆ ಕಳಿಸ್ಬಿಟ್ಲು ಮದುವೆ ಮಾಡ್ದಲ್ಲಿ. ಸಾದ್ರ ಮಾವನ ಜೊತೆ ಒಂದು ಇಷ್ಟು ತುಂಬ ಇಡ್ಲಿಗೆಲ್ಲ ಎರಡೆರಡು ಮಂಕಿ ಸಗಣಿ ಎತ್ತಿದ್ದೀನಿ. ಆವಾಗ 6 ವರ್ಷದ ಹುಡುಗಿ ಇಷ್ಟು ತುಂಬ ಸಗಣಿ ಎತ್ತಿ ಅಲ್ಲಿ ಇಲ್ಲಿ ಗುಡ್ಡೆಲ್ಲೆಲ್ಲ ತರಗು ಬೆಟ್ಟದ ಕಾಡಲ್ಲೆಲ್ಲ ತರಗುಡ್ಸ್ಕೊಂಬಂದು ತಿಪ್ಪೆಗಾಕಿ 20 ಕುರಿ 6 ಸಾಕೊಂಡಿದ್ರು. ಅವೆಲ್ಲ ಮೇಕೆನೆಲ್ಲ ಬಿಟ್ಕೊಂಡು ಹುಡುಗ್ರ ಜೊತೆಲಿ ಹೋಗಿವಿನಿ, ಅವ್ರ ಜೊತೆ ಮೇಯಿಸ್ಕೊಳಿವಿನಿ, ಸಾಯಂಕಾಲ ಮನೆಗೆ ಬರೀವಿನಿ. ಹಾಂ, ಓಸಿ ಒಂದು ಮಾತು ಕೊಟ್ಟಿಲ್ಲ ಅಲ್ಲೂ ನನಗೆ. ಆದರೂ ಅತ್ತೆ ಅಲ್ವಾ, ಸೋದ್ರದ ಅತ್ತೆ, ನಮ್ಮ ಸಾಕವಳೆ, ನಮ್ಮ ಅಪ್ಪನವು ಅಕ್ಕ ಅಂತ ಆ ನೀಯತ್ತಲ್ಲೇ ನಾನು ನನ್ನ ತಮ್ಮ ಬೆಳೆದು ಏನೇ ಮಕ್ಕಳು ಸಾಕೊಂಡು ಮರಿ ಸಾಕೊಂಡು ಅಕ್ಕನ ಮಕ್ಕಳನ್ನ ಅವನ್ನೆಲ್ಲ ಮದುವೆ ಮಾಡಿದೆ, ಅವ್ರನ್ನೆಲ್ಲ ಬಾಣ್ತನ ಮಾಡಿದೆ. ಈಗ ಮಗಳು ಒಬ್ಬಳು ಬಂದವಳೆ ದೊಡ್ಡ ಮಗಳು ಬೆಂಗಳೂರಿಂದ ಸುಂಕದಕಟ್ಟೆಯಿಂದ. ಹಾಂ, ನೀ ಅಳಿದಿರು ಇಬ್ಬರು ಅವ್ರಿ ಏನೋ ಅವ್ರ ಮನೇಲಿ ಮಾಡಿ ನನಗೆ ಏನೋ ಹೊಸಿ ತಂದು ಕೊಡ್ತಾರೆ, ನಾನೇನೋ ಅಡುಗೆ ಮಾಡ್ದಲೇ ಹುಷಾರಿಲ್ಲದೆ ಮನೆ ಕಂಡ್ರೆ ಅವರು ಹೊಸಿ ನೋಡ್ತಾರೆ ನನ್ನ. ಅಯ್ಯೋ, ನಿನ್ನ ದಿವಸ ಸಾವಿರಾರು ಜನಕ್ಕೆ ಅನ್ನ ಹಾಕ್ತೀವಿ. ಅದು ಏನೇ ಎಡವಟ ಆದರೆ ಮನೆ ಕೊಡ್ತೀನಲ್ಲ, ಅಡುಗೆ ಮಾಡಲ್ಲ, ನಮ್ಮ ಮತ್ತೆ ಊಟ ತಿನ್ನಲ್ಲ, ಕಾಫಿ ಕುಡಿಯಲ್ಲ, ಹಂಗೆ ಬಿತ್ಕೋದೆ ಅಂತ ಹೋಗಿ ಮಾತ್ರ ತಂದ್ಕೊಡೋದು. ಏನೋ ಮಾಡೋದು, ಹಿಂಗೆ ಮಾಡ್ತಾವ ಕಣಪ್ಪ ಮೊಮ್ಮಕ್ಕಳು ಅವೆ. ಹ್ಞೂ, ಹಾಂ, ಚಿಕನ್ ತೆಗಿತೀನಿ. ಚಿಕನ್ನ ಏನು ಘಮ 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 ಅಂತದಪ್ಪ. ಅಲ್ಲ, ಅಲ್ಲಿ ವಾಸನೆ ಅಲ್ಲಿಗೆ ರೋಡಿಗೆ ಬಂತು, ರೋಡಿಗೆ ಇಲ್ಲಲ್ಲ. ಏನದ್ರಲ್ಲಿ ಏನ್ ಹಾಕಿದಿರಾ? ಜೀರಿಗೆ, ಮೆಣಸು, ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ, ಆಮೇಲೆ ಅಲ್ಲಿ ಏಲಕ್ಕಿ ಕಾಯಿ, ಗಸಗಸೆ, ಹಸಿ ಧನ್ಯ, ಹಸಿ ಪುಡಿ, ಬೆರಸಿರ ಪುಡಿ, ಈ ಎಲ್ಲ ಪ್ರತಿಯೊಂದು ಹಾಕ್ತೀನಿ ನಾನು. ರುಬ್ಬಕ್ಕೆ ಆಗ್ತಾ ಇದ್ರೆ ರುಚಿ ಬರಲ್ಲ. ಬರಲ್ಲ ಅಲ್ಲ, ಜೀರಿಗೆ ಮೆಣಸು ಏನು ಗೊತ್ತಾ, ಜೀರ್ಣ ರಗ್ನೆ ಮಾಡ್ತದೆ ಊಟ. ಜೀರ್ಣ ಆಗುತ್ತೆ, ಜೀರ್ಣ ನೀನು ಎಷ್ಟೇ ತಿನ್ನು, ಹುತ್ಕಾರ ತಿನ್ನು, ಆರಗ್ನೆ ಕೊಡ್ತಾನೆ. ಅದಕ್ಕೆ ನಿಮ್ ಊಟ ಅಷ್ಟು ಊಟ ಮಾಡಿದ್ರೆ ನಾನ್ ಮಾಡಿದ ಊಟ ಯಾರು ಇವತ್ತು ಅಷ್ಟೇ ಕಣ್ ಸ್ವಾಮಿ ಕೊಂಡಾಡ್ತಾರೆ ಹೊರತು ಅಜ್ಜಿ ಮಾಡಿ ಕೆಡ್ಸಿಲ್ಲ ಊಟ ಅಂತ ಯಾರು ಹೇಳಿಲ್ಲ, ಯಾರು ಹೇಳಿಲ್ಲ. ಇಲ್ಲ, ಅದೊಂದು ಹಳೆ 40-45 ವರ್ಷ ಮಾಡ್ತೀನಿ, ಅದೇನು ನನ್ಗೆ ಒಬ್ರು ಒಂದು ಅಜ್ಜಿ ಹಿಂಗ್ ಊಟ ಇಕ್ಕಿದ್ಲು, ಅಜ್ಜಿ ಹಿಂಗ್ ಮಾಡ್ಲು ಅಂತ ದೂರಿಲ್ಲ ಸ್ವಾಮಿ. ಅದೇ ಈ ಹೊಟ್ಟೆ ಊರಿ ಜನಗಳು ಬಿಡಮ್ಮ, 25 ಹೋಟ್ಲು ಮಾಡೋ, 25 ಹೋಟ್ಲು ಮಾಡ್ಲು, ಅಲ್ಸಿ ಎಟ್ಕಿತ್ ಹಾಕಲು, ಇಳ್ಕಲ್ ಸೆಟ್ಕಿತ್ ಹಾಕಲು, ಹಂಗು ಇಲ್ಲಿಂದ ಬಿಡ್ಸೋಣ ಅಂತ ಮಾಡ್ದು, ತಿರ್ಗಾ ಆಟ ಮಾಡಿ ಮಾಡ್ತಾವಳಲ್ಲ ಅನ್ನೋದು ಜನ ಪಟ್ಟಿ. ನಾನು ಬಗ್ಗಲ್ಲ, ಏನ ಭಗವಂತ ಕೊಟ್ಟಿದಾರ ಮಾಡ್ತಾ ಹಾಕ್ತೀವಿ. ಒಂದಿ ಮಟನ್ ಚಿಕನ್ ರಾಗಿ ಮುದ್ದೆ ಇನ್ನೊಬ್ಬ ಬಸ್ತುಬಿಟ್ಟು ತಿರ್ಗಾ ಪ್ರೇ ಮಾಡ್ತೀನಿ. ಇನ್ನೊಂದ್ ಸ್ವಲ್ಪ ಬೇಯ್ಬೇಕು, ಬೇಯ್ಬೇಕು. ಎಷ್ಟು ಕೆಜಿ ಅದಾದ್ರೆ? ಇನ್ನು 12 ಕೆಜಿ. 12 ಕೆಜಿ ಹಾಕಿದ್ರೆ ಇವತ್ತು ಹಬ್ಬದ ಊಟ ಆಗತ್ತೆ. ಆಯ್ತು ಸಾ, ಬೀಗರ ಊಟ, ಬೀಗರ ಊಟ ಆಯ್ತು ಅಲ್ಲ. ಏನ ನಿಮ್ಮಂತವ್ರಿಂದ ನನ್ಗೊಂದು ಒಳ್ಳೇದು ಮಾಡ್ತಾ ಇದ್ದೀರಾ, ಏನು ದೇವ್ರೊಂದು ಒಳ್ಳೇದಾಗ ಅಲ್ಲಮ್ಮ. ನೀವು ಆಲ್ರೆಡಿ ದೇವ್ರು ನಿನಗೆ ದೊಡ್ಡ ಆಶೀರ್ವಾದ ಮಾಡಿದ್ದೇನೆ. ಯಾಕೆ ಹೇಳ್ರಿ, ದಿವಸ 100 ಜನಕ್ಕೆ ಅನ್ನ ಹಾಕೋದು ಒಳ್ಳೆ ಕಾಯಕ ಅಲ್ವಾ? ನನಗಾದೀತೆ, ನೀನ್ ಹಾಕ್ತೀಯ? ರೂಪಾಯಿ ಕೊಟ್ಟು ಇಸ್ಕೋತೀನಿ ಸ್ವಾಮಿ, ಆ ತರದಲ್ಲಿ ಹಾಕ್ಬಿಟ್ಟೆ ಅವತ್ತಿಂದ. ಅವತ್ತು 5 ರೂಪಾಯಿ ಕೆಜಿ, 15 ರೂಪಾಯಿ ಕೆಜಿ, ನೀನು 10 ರೂಪಾಯಿ ಕೆಜಿ. ಅವತ್ತು ಬೋಟಿ ಬರೇ 150-200 ರೂಪಾಯಿ ಕೊಟ್ಟು ಬೋಟಿ ತಂದು ಮಾಡಿದ್ವಿ. ಅವತ್ತು 20-30 ಕೆಜಿ ಹೊಡ್ಸಿ ನಮ್ಮ ಯಜಮಾನ ಇದ್ದಾಗ, ಏ ಇಕ್ಕೆ ಊಟನ, ಇಕ್ಕೆ ಊಟನ ಅನ್ನೋದು. ಜನ ಹಂಗೆ ಮಡಿಕೊಂಡಿದ್ರು, ಅದೇನು ಕಾಯಿಲೆ ಬರ್ತಾವ ಮಾಡ್ತಾವೆ. ಅಲ್ಲ, ಈಗಲೂ ಬರ್ತಾವ್ರು ಈಗ ಈರಾ ಆಸ್ತಿ ಕಳೆದು ಬಿಟ್ಟಲ್ಲ ಅನ್ನೋದು ಒಂದೇ ನನಗೆ ಬೇಜಾರ, ಇನ್ನೇನಿಲ್ಲ. ನಾವು ಕನ್ನಡ ಜನ, ನಿಮ್ಗೆ ಆಸ್ತಿ. ಅದೇ ಇವಾಗ ಹಂಗೆ ಮಾಡ್ಬಿಟ್ಟು ಅಂಟೋದ್ರು ಬಿಡು, ಇನ್ಮೇಲೆ ಚಿಂತೆ ಮಾಡ. ಅವ್ರು ಏನಂದ್ರು, ಏಯ್ ಎರಡು ಕೋಳಿ ತಂದು ಮಾಡ್ಕೊಂಡ್ರು ನೀನು ಜೀವನ ಮಾಡ್ತೀವಿ ಕಣಿ, ಎದ್ರಕೋಬೇಡ ಕಣಿ ಅನ್ನೋದು ಹಂಗೆ ಅಂದ್ಬಿಟ್ಟು ಅಂಟೋದು. ಅಯ್ಯ, ಬಂಧುಗಳಗ ಬೇಜಾನದೇ
ಇದ್ರೂ ನಾನು ಯಾರ ಮನೆ ತಕ್ಕ ಹೋಗಲ್ಲ. ನೀವೊಂದ್ ರೂಪಾಯಿ ಕೊಡಿ, ನೀವೊಂದ್ ತೆಂಗಿನಕಾಯಿ ಕೊಡಿ, ನನ್ ಗಂಡ ಹಾಕಿದ್ದೇವೆ ತೋಟ, ಕಾಯಿ ಕೊಡಿ, ಒಂದ್ ಇದ್ ಕೊಡಿ ಅಂತ ನಾನು ಯಾರನ್ನು ಕೇಳ್ಕೊಂಡಿಲ್ಲ. ಏನ ಮಾಡೋದು ಚಿಚಿ ಅಂತಾರೆ ಮಕ್ಳೆಯ, ಕರೀತಾರೆ ಹಬ್ಬ ಹುಣ್ಣಿಮೇಲೆ. ಒಂದ್ ದಿವಸ ಕಂಚಿನ ಮೇಲೆ ಕೈ ಊರು ಊಟ ಮಾಡಿದ್ವಿ. ಅಷ್ಟು ಒಂಥರ ನನ್ಗೆ, ನಾನ್ ಬದುಕಿದ್ದು ಬದುಕಿದ್ರೆ ಇವರೇ ಕೋಟಿ ಕೋಟಿ ಬದುಕವ್ರೆ, ನಾನ್ ಇವ್ರ ಮನೆ ಹತ್ರ ಹೋಗಿ ತಿನ್ಬೇಕಲ್ಲ. ನನ್ನ ಅಷ್ಟು ಯಾಕೋತಾರಲ್ಲ, ಈ ಕೊಳಕಿಲ್ಲ, ಮೂಗಿಲ್ಲ, ಕಿವಿಗಿಲ್ಲ, ಹುಟ್ಟಿದ ಬಟ್ಟೆಲೇ ಇರ್ತಾಳಲ್ಲ, ಹಳೆ ಸೀರೆಲೇ ಇರ್ತಾಳ, ಹಳೆ ಸೀರೆನೆ ನಮ್ಗೆ ಒಂದ್ ತಲೆ ಕಾಯೋದು ಒಂದ್ ಟೈಮ್ನಲ್ಲಿ. ಈಗ ಅವೇ ಒಂದ್ ಬೀರ್ ತುಂಬಾ ಮಡಗಿದ್ದೀನಿ, ಉಟ್ಕೊಳ್ಳಲ್ಲ ನಾನು. ಏನೋ ಒಳ್ಳೆ ಇಲ್ಲಾರ ಹೋಗ್ಬೇಕಾರೆ ಮಾಗಡಿ ಪಾಗಡಿ ಫೈನಾನ್ಸ್ ದುಡ್ಡುಗಳು ಫೈನಾನ್ಸ್ ದುಡ್ಡು ಕೊಡ್ತಾರೆ, ಇನ್ನು ಹೋಟ್ಲಿಗೆ ಬಂದ್ರೆ ಜನ ಆಡ್ಕೋತಾರೆ ಅಂತ. ನನ್ನ ಮಗಳೇ ಒಂದ್ ಬೀರ್ ಬಟ್ಟೆ ತಕೊಟವಳೆ, ನಾನು ಉಟ್ಕೊಳ್ಳ. ಹಿಂಕೊಳೆ ತಡಿಯಲ್ಲ ಮುಚ್ಚಿ, ಅದ್ರ ಮೇಲೆ ಏನೋ ಒಂದ್ ತುತ್ಕೋಬೇಕು, ಓಡಾಡಕ್ ಆಗಲ್ಲ, ಬಿದ್ದೋಯ್ತೀನಿ ತೊಡಸ್ಕೊಂಡು. ಈಗ ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದು ಬಿಟ್ರಿ ಇವತ್ತು? ಇವತ್ತು 7 ಗಂಟೆಗೆ ಎದ್ದಿದ್ದು ನಾನು. ಒಂದ್ ಮಗ ಮಾಮೂಲಿ ಎಬ್ಬರಿಸ್ತಾನೆ, ಅವನು ಎದ್ದಿ ಮುದ್ದೆ ತಿರುಗಿ ಕೊಟ್ಬಿಟ್ಟು ಹೋದ. ಎಲ್ಲಿಂದ ತಂದ್ರಿ ಇದನ್ನೆಲ್ಲ? ಇದೆಲ್ಲ ಮಾಗಡಿಯಿಂದ ತಂದೆ. ತಂದ್ರ? ಮಾಗಡಿಯಿಂದಾನೇ ತರೋದು. ಬೆಳಿಗ್ಗೆ ಹೋಗಿ ಮಾಗಡಿಯಿಂದಾನೇ ಎಲ್ಲ ತಗೊಂಬಂದ್ಬಿಡ್ತಾನೆ ಮಗ. ಅಲ್ಲಿ ಭಾನುವಾರ ಮಂಗಳವಾರ ತರ್ತಾನೆ, ಇದ್ದಂತೆ ಇಲ್ಲೇ ಕೋಳಿ ಹಾಕ್ತೀನಿ ಎರಡು ಪೋಸ್ಟಲ್ಲಿ. ಅಲ್ಲಿ ಮಟನ್ ಮಾತ್ರ ಅಲ್ಲಿ ತರ್ತೀನಿ ಮಾಗಡಿಯಿಂದಾನೇ. ದಂಬ್ರಪಳ್ಳಿ ಅಂತ ಅದೇ ರಾಮಕೃಷ್ಣಯ್ಯ ಅಂತ ಆಯಪ್ಪನೇ ಕೊಟ್ಟು ಕಳಿಸ್ತಾನೆ ಮಕ್ಳ ಕೈ. ನೀನೇನ್ ಬರ್ಬೇಡ ಕಣವ, ನಾನು ಕೊಟ್ಟು ಕಳಿಸ್ತೀನಿ. ಅವನೇ 40 ವರ್ಷದಿಂದ ನಮ್ ಮಟನ್ ಕೊಡೋದು. 40 ವರ್ಷದಿಂದ ಅವನದೇ ಕೋಳಿ ಅಂಗಡಿಯವರು, 40 ವರ್ಷದಿಂದ ಅವ್ರದೇ. ನಾನು ಬೇರೆ ಅಂಗಡಿ ಬದಲಾಸಿಲ್ಲ, ಬೇರೆ ಅಂಗಡಿ ಹೋಗಿಲ್ಲ. ನಾನು ಹೇಳೇ ಬಿಟ್ಟಿದ್ದೀನಿ, ಸತ್ ಕೋಳಿ ಪತ್ ಕೋಳಿ ಹಾಕಿದ್ರಿ ನಾನು ಕಂಡಿಡ್ದು ಬಿಡ್ತೀನಿ. ಕೋಳಿ ಒಳಗೆ ಅಲ್ಲಿ ಹೋದ್ರೆ ಗೊತ್ತಾಗೋಯ್ತದ ನನ್ಗೆ, ಸತ್ತು ಹೋದ ಕೋಳಿ ಆದ್ರೆ ಕರೆಗಾಗೋಯ್ತದ ಲಿವರು. ಎಷ್ಟೇ ಕೋಳಿ ಕಟ್ ಮಾಡಣ್ಣ, ಕೋಳಿ ಲಿವರ್ ಕಂಡಿಡ್ದು ಬಿಡ್ತೀನಿ ನಾನು. ಕೋಳಿ ಕುಯ್ಯೋರಲ್ಲ ನಮ್ಮ ಯಜಮಾನಿ, 20 ಕೋಳಿ ಕುಯ್ಯೋರಲ್ಲ ನಮ್ಗೆ ಗೊತ್ತಿರ್ತಿತ್ತು. 20-30 ಕೋಳಿ ಕುಯ್ದು ಅವರೇ ಕಟ್ ಮಾಡ್ಬಿಡೋರು ಗೌಡ್ನಿಯ. ಈ ಕೋಳಿ ಒಳಗೆ ಕರ್ಗಾಗೋಯ್ತದೆ ಕೋಳಿ ಲಿವರು. ಕೋಳಿ ಗೊತ್ತಾಗದು ಇಲ್ಲ ಅವಾಗಿಂದ. ಪಾಪ ಅಪ್ಪ 40 ವರ್ಷದಿಂದ ಕೊಡ್ತಾನೆ ಕಾವೇರಿಯ ಅಂತ. ಒಂದಿಷ್ಟು ಅವನು ಒಂದಿದಿಲ್ಲ, ಊಟ ಮಾಡ್ಕೊಂಡು ಹೋಗಿವ್ರ ನೋಡು, ಮುದ್ದೆ ತಪ್ಪಲ ತೋರಿಸ್ತೀನಿ ತಡೆ. ಮುದ್ದೆ ಬಿಸಿ ಮುದ್ದೆ ಅಕ್ಕಿನೂ ಚಾಕಿದ್ದೀನಿ. ಅಕ್ಕಿನೂ ಚಾಕಿದ್ದೀರ? ಇರೋದು ಹೇಳ್ಬೇಕು ಬಿಟ್ಟು ಇಲ್ಲ ಅದು ಪ್ರೇ ಮಾಡಿ ಇನ್ನ ಬೇಯ್ಬೇಕಾ? ಇಲ್ಲ ಆಯ್ತು, ಬಚ್ಚಿಬಿಡ್ತೀನಿ, ಪ್ರೇ ಮಾಡ್ತೀನಿ. ಸರಿ ಹಡ್ಕಾಣಿಯ ಹಡ್ಕ ಒಳ್ಳೇದಾದ್ರೂ ಸಾಕಣಪ್ಪ, ನಿಮ್ಮ ಆಶೀರ್ವಾದದಿಂದ ನನಗೆ. ಅಯ್ಯ ನಿಮ್ಮ ಆಶೀರ್ವಾದ ನಂಬೇಕು. ಆಯ್ತು ಆಯ್ತು, ದೊಡ್ಡವರ ಆಶೀರ್ವಾದ ಮಕ್ಕಳಿಗೆ ಆಗ್ಲಿ, ಒಳ್ಳೇದಾಗ್ಲಿ ಅಲ್ಲ. ನೋಡಪ್ಪ ನನ್ನ ಮಟನ್ ಊಟನ ರೆಡಿ, ನೀನು ಚಪಾತಿ ಪಪಾತಿ ಮಾಡಲ್ಲ, ಪರೋಟನು ಮಾಡಲ್ಲ, ನಾನು ಒಬ್ಳೇ ಅಲ್ವಾ, ಚಪಾತಿ ಮಾಡ್ಬೇಕಾಯ್ತು. ಮಾಡಿದ್ರೆ ತಿನ್ನೋರು ಚಪಾತಿನ ಮಾಡಿಲ್ಲ, ಇನ್ಮೇಲೆ ಏನಾರ ದೇವ್ರು ಒಳ್ಳೇದ್ ಮಾಡಿದ್ರೆ ಒಂದ್ ಎರಡು ಹಾಳು ಮಡಿಕೊಂಡು ಏನೋ ಮಾಡ್ತೀನಿ. ಹಾಳು ಮಡಿಕೋಬಹುದು ಸ್ವಾಮಿ, ಅಡ್ಗೆ ಅದ್ರಲ್ಲಿ ಕೆಡಿಸ್ಬಿಡ್ತಾರಲ್ಲ ಅನ್ನೋದು ಒಂದ್ ಭಯ, ಇನ್ನೊಂದ್ ದಿವಸ ಬರಲ್ವಲ್ಲ, ಮರ್ಯಾದೆ ಉಳಿಯಲ್ವಲ್ಲ ಅನ್ನೋದಕ್ಕೆ ಎದ್ರಕೋತೀನಿ. ಈಗ ಸಾಂಬಾರ್ ನಾನ್ ಮಾಡಿರ್ತೀನ, ಅದಕ್ಕೇನ ಉಪ್ಪು ಹಾಕ್ಬಿಡೋದು, ಏನೋ ಒಂದ್ ಹೆಚ್ಚು ಕಡಿಮೆ ಮಾಡ್ಬಿಡೋದು. ಅಜ್ಜಿ ಇವತ್ತು ಯಾಕೆ ಅಜ್ಜಿ ಸಾಂಬಾರ್ ಚೆನ್ನಾಗಿಲ್ಲ ಅನ್ನೋದು ಜನ, ಹಿಂಗ್ ಮಾಡ್ಬಿಡ್ತಾರಲ್ಲ ಅಂತ ಭಯ ನನಗೆ. ಓ ಹಂಗಾಗಿ ಮಾಡ್ಬೇಕು, ಎಲ್ಲ ನಾನೇ ಮಾಡ್ಬೇಕು ಅಂತ. ಓ ನಮ್ಮನೆ ಹುಡುಗರೇ ಮಾಡ್ರೆ ಒಂದೊಂದ್ ಟೈಮ್ ಒಪ್ಪಲ್ಲ ನನ್ ಮಸಾಲೆನ, ಈಗ ಎಲ್ಲ ಕಲ್ತ್ಕೊಂಡವಿ ಮಾಡ್ತವಿ. ಏನೇನ್ ಹಾಕಿದ್ರಿ ಈ ಮಸಾಲಕ್ಕೆ? ಇದಕ್ಕೆ ಜೀರಿಗೆ, ಮೆಣಸು, ಚಕ್ಕೆ ಲವಂಗ, ಕಡ್ಲೆ, ಆಮೇಲೆ ಕೊತ್ತಂಬರಿ, ಪುದೀನ, ಹಸಿಮೆಣಸಿನಕಾಯಿ, ಚಕ್ಕೆ, ಲವಂಗ, ಗಸಗಸೆ, ಶುಂಠಿ ಎಲ್ಲ ಹಾಕಿದ್ದೀನಿ. ಇಷ್ಟೆಲ್ಲ ಹಾಕ್ಲೇಬೇಕು ಸಾಂಬಾರ್ ರುಚಿ ಬರಕ್ಕೆ, ಜೀರಿಗೆ ಮೆಣಸು ಹಾಕ್ಬೇಕು. ಯಾವಾಗ್ಲೂ ನೀವ್ ಹಿಂಗ ಅರ್ಧ ಮಾಡೋದು? ನಾನ್ ಅರ್ಧ ಆರ್ಸ್ಕೊಂಡೆ ರುಬ್ಬೋದೇಯ. ಅದಕ್ಕೆ ಅದು ಹಂಗಿರುತ್ತೆ ಘಮ ಘಮ, ಈ ಮಸಾಲನ್ನ ಘಮ ಘಮ ಅಂತ.
ಸಾಗರದ ಕಲ್ಲು, ಸಾಗರದಿಂದ ತಂದಿರ ಕಲ್ಲು ಇದು. ಸಾಗರ ಸಾಗರ ಅಲ್ಲಿ ಸ್ವರ್ಪ ಸಾಗರ ಬಂಗಾರಪ್ಪ ಊರು, ಅಲ್ಲಿಂದ ತಂದಿರ ಕಲ್ಲು ಇದು. ಅದೇನ್ ವಿಶೇಷ ಅಲ್ಲಿಂದ ತಂದಿದ್ರಿ? ಅಲ್ಲೇ ನಮ್ಮ ಅತ್ತೆ ಎಲ್ಲ ಇದ್ರಲ್ಲ ಆ ಕಲ್ಲು ಅದು, ಅಲ್ಲಿಂದ ಎಲ್ಲ ಅಲ್ಲೇ ಇದ್ರು. ನಮ್ಮ ಅಮ್ಮ, ನಮ್ಮ ಯಜಮಾನ್ರು, ನಮ್ಮ ತಾತ ಎಲ್ಲ ಅಲ್ಲೇ ಇದ್ರು. ನಮ್ಮ ಚಿಕ್ಕ ತಾತ, ದೊಡ್ಡ ತಾತ ಎಲ್ಲ. ಅವಾಗಿನ ಕಾಲದಲ್ಲಿ ಬರ್ತಾನ ಆಯ್ತಲ್ಲ, ಬರಗಾಲ ಬಂತಲ್ಲ, ಹೊಂಟೋಗಿದ್ರು ಆ ಕಡೆ ದೇಶಕ್ಕೆ. ಜಯಮ್ಮನ ಹೋಟೆಲ್ಗೆ ಸೊರಬದ ಕಲ್ಲು, ಕಲ್ಲು ಏನ್ ವಿಶೇಷ ಅಮ್ಮ ನಿನ್ ಹೋಟ್ಲು? ಮುಚ್ಚು ಅಲ್ಲಿದೆ ಮಡಗಿದೀನಿ, ಒಂದ ಮುಚ್ಚು ಅಲ್ಲಿದೆ ಮಡಗಿದೀನಿ. ಇನ್ ಎಲ್ಲೆಲ್ಲಿ ಏನೇನ್ ತಂದಿದೀರ? ಈಗ ಇದೆಲ್ಲ ಆದ್ಮೇಲೆ ಒಂಚೂರು ದೇವಸ್ಥಾನದ ಹೊರ್ಕೊಂಡು ಹೋಗ್ಬಿಡಿ ಮೇಲ್ಗಡೆನ. ಊಟ ಮಾಡೋದ್ ಮೊದ್ಲೇ ಹೋಗಿ ನೋಡ್ಕೊಂಡು ಮಾಡ್ಕೊಂಬಂದ್ಬಿಡಿ. ನನ್ ಮೊಮ್ಮಗನ ಒಬ್ಬ ಅವನೇ ಕರ್ಕೊಂಡು ಹೋಗ್ಬಿಟ್ಟು, ಆಮೇಲೆ ಊಟ ಮಾಡ್ಕೊಂಡು ಏನೋ ದೇವ್ರ ಒಂದ್ ಒಳ್ಳೇದ್ ಮಾಡ್ಲಿ ಅಪ್ಪಾರ್ಗೆ. ಯಾಕೆ ಒಳ್ಳೇದ್ ಮಾಡ್ತಾನೆ? ಮಾಂಸ ಬಸಿತೀನಿ, ಸಾಂಬಾರಾಗ ಒಗ್ಗರಣೆ ಹಾಕ್ಬೇಕು, ಪ್ರೇ ಮಾಡ್ಬೇಕು, ನಿಂದೋಗ್ಬಿಡ್ತದೆ. ಅವ ಎತ್ತಮ್ಮ ಇದ ಒಂಚೂರ. ಮಗಳು ಮಗಳು ಕಣಪ್ಪ, ಚಿಕ್ಕ ಮಗಳು ಇವಳು, ಲಾಸ್ಟ್ ನೋಡು. ಹೌದಾ? ಇವನು ಮೊಮ್ಮಗ, ಇವನು ಇನ್ನೊಬ್ಬ ಮೊಮ್ಮಗ ಅಲ್ಲ. ಎಲ್ಲಾರನ್ನು ಮಾತಾಡ್ಸಣ್ಣಿರು. ಆಯ್ತಪ್ಪ. ಓಕೆ. ನನ್ ಕತೆ ಯಾದ್ರಕ್ಕ ಬರ್ತೀರಾ ನೀವು ಎಲ್ಲ? ಹೌದಾ? ನಾನು ಅಡುಗೆ ಮಾಡಕ್ ಹೋದ್ರಿ. ಏನ್ ಹೆಲ್ಪ್ ಮಾಡ್ಬೇಕಾ? ಮಾಡದೇ ಇದ್ರೆ ವಿಧಿ ಇಲ್ಲ ಕಣಮ್ಮ, ನೀವು ಮಾಡ್ಲೇಬೇಕು. ಏನ್ ಮಾಡ್ಲಿ ಸ್ವಾಮಿ? ಬಾಲಮ್ಮಗ್ ನೀವು ಹೋಟ್ಲ ತಗೀವ ಅಂದ್ರೆ ಅಮ್ಮ ನಿನ್ ಕೆಲ್ಸ ನನ್ಗೆ ಹಿಡಿಯಲ್ಲ, ನಾನು ಗಾಡಿ ಓಡ್ಸಕ್ ಹೋಯ್ತೀನಿ, ಆಗಲ್ಲ ನನ್ಗೆ ಅಂತ ಹೊಂಟೋದ. ಯಾರು ತಿನ್ನಲ್ಲ ಸರ್ ನಮ್ಮ ಮನೇಲಿ. ಅದೇ ಆ ಮಕ್ಳುಗಳು, ಒಂದ್ ಮೊಮ್ಮಕ್ಳು, ಒಂದ್ ಎರಡ್ ಗಂಡ್ ಮಕ್ಳೇ. ನೀವು ತಿನ್ನಲ್ಲ? ಇಲ್ಲ ಕೇಳಿ, ನಮ್ಮ ಮೊಮ್ಮಕ್ಕಳನ್ನ. ಹೌದಾ? ನಮ್ಮ ಅಜ್ಜಿ ತಿಂತಾಳೆ ಅಂತ ಹೇಳಿ ಅವ್. ಅದೇ ಹೇಳಿದ್ರಿ, ಓದ್ಬಿಡಿ. ಓದ್ಸತಿನಿ ನಾನು ತಿನ್ನಲ್ಲ. ಏನ ಕೋಳಿ ಸಾರು ಕುಕ್ಕೊಂಡ್ರು ಮೈಯೆಲ್ಲ ಕರ್ತ ಬರ್ತದಿ. ಹೌದಾ? ಜನಗಳನ್ನ ನೋಡಿದ್ರೆ ಮಾಡಿ ಹಾಕ್ತಾನೆ ಇದ್ರಿ? ಮಾಡಿ ಹಾಕ್ತಾನೆ ಇರ್ತೀನಿ. ಮಾಡದೇ ಇದ್ರೆ ವಿಧಿ ಇಲ್ವಲ್ಲ. ಓ, ಈ ಮಸಾಲ ಅದಕ್ಕೆ ಬಿಡ್ತೀಗ ರುಬ್ಬಿದ್ದು. ಚೂರು ಮಸಾಲೆ ತಗೊಂಬನಿ, ತಗೊಂಬಂದ್ರಿ. ಕೋಳಿ ಸಾರಿಗೆ ಬಿಡಣ. ಇದು ಫ್ರೈನ ಮಸಾಲ ಮಾಡ್ತಿರೋದು? ಮಸಾಲೆ ಫ್ರೈ, ಅದೇ ಕೆಳಗ್ ಜಾಸ್ತಿ ಸಾ ನಮ್ಮ ಹೋಟ್ಲಲ್ಲಿ. ಗಮ್ಲ ಗಮ್ಲ ಹೆಂಗ್ ಬರ್ತದೆ? ಯಾರು ಇಲ್ಲ, ಒಬ್ಬರೇ ಮಾಡ್ತಾ ಇದ್ದೀರಿ? ಯಾರು ಬೇಡ ಕಣಪ್ಪ, ಯಾರು ಸವಾಸು ಬೇಡ ನಿಮ್ಗೀಗ. ಸರಿ ಇಲ್ಲ, ಎಲ್ಲ ಹುಡುಗರುಗಳು ಕಾಲು ಕೈ ಮೇಲೆ ಹಾಕತವೆ, ಆಮೇಲೆ ನಮ್ಮ ಅಜ್ಜಿ ಮನೇಲಿ ಕೆಲಸ ಮಾಡ್ದು, ಮೈ ಮೇಲೆ ಉಯ್ಕೊಂಡು ಮಾಡ್ದು ಅಂತವೆ. ಯಾಕೆ ಬೇಕು? ಚೆಲ್ಲ ಹೋಯ್ತಲ್ಲಪ್ಪ ಇವತ್ತು. ಎಲ್ಲಿ ಭೂತಾಯಿಗೆ ಅರ್ಪಣೆ ಆಗ್ಲಿ, ಅಚ್ಚೆ ಸುಮ್ಮನೆ ಆಗ್ಲಿ ಅಲ್ಲ.
ಎಲ್ಲ ಮಾಡದೇ ಇದ್ರೆ ವಿಧಿ ಇಲ್ಲ. ಇದೇ ಒಲೆ ಅವಾಗಿಂದ ಅದೇ ಸೌದೆ ಮೇಲೆ ಎಲ್ಲ ಸೌದೆ ಒಲೆ ಸಾ. ಇದು ಬ್ಯಾರೆ ಏನು ಮಡಿಕೊಂಡಿಲ್ಲ. ಬ್ಯಾರೆ ಇನ್ನೇನು ನೋಡ ಗ್ಯಾಸ್ ಮೇಲೆ ಏನೋ ಒಂದ್ ಲೋಟ ಹಚ್ಚಿ ಹಾಕ್ತೀನಿ. ಆ ಕುಕ್ಕರ್ ಅಲ್ಲೂ ಕೂಗ್ಸಕ್ ಬರಲ್ಲ. ನನ್ ಮೊಮ್ಮಕ್ಳು ಮಾಡ್ತವೆ. ಕುಕ್ಕರ್ ನಿಮ್ಗೆ ಗೊತ್ತೇ ಇಲ್ಲ? ಗೊತ್ತಾಗಲ್ಲ, ಇಸಿಲು ಹೊಡಿಯೋದೇ ಗೊತ್ತಾಗಲ್ಲ ಸ್ವಾಮಿ. ಇಸಲು ಹಾಕೋದು ಇಲ್ಲ ಬರಲ್ಲ ನನ್ಗೆ. ಏನ್ ಮಾಡಲ್ಲ, ಎಲ್ಲ ಒದ್ದಾಡ್ತೀನಿ. ಹಂಗು ನಮ್ಮವ್ವ ನನ್ ಮಕ್ಕಳು ಅಯ್ಯೋ ನಮ್ಮವ್ವ ಸಾಕಾಗ್ಬಿಡ್ತಾಳೆ ಬಿಡು, ಬೈತಾಳೆ ಹತ್ಕರ್ದ ನಮ್ಗೆ ಏನ್ತಾಳೆ. ಅಲ್ಲಿ ಬೆಳಿಗ್ಗೆ ಕಳವ ಇಲ್ಲ ಏನೋ ನಿಮ್ಮಂತವ್ರಿಂದ ನಮ್ಗೂ ಒಂದು ಒಳ್ಳೇದಾಗಲಿ ಸ್ವಾಮಿ. ನಿಮ್ಮಂತವ್ರಿಂದ ಅಲ್ಲಮ್ಮ, ಈಗ ಅನ್ನ ಹಾಕೋದು ಶ್ರೇಷ್ಠ ಸೇವೆ, ಅದನ್ನೇ ನೀವು ಮಾಡ್ತಾ ಇದ್ದೀರಿ ಸ್ವಾಮಿ. ದಿವಸ ಅನ್ನ ಊಟ ಮಾಡಿ ಹೊಟ್ಟೆ ತುಂಬಿಸ್ ಕಳಿಸ್ತಿರ್ಲ, ಇದಕ್ಕಿಂತ ಶ್ರೇಷ್ಠ ಕೆಲಸ ಉಂಟಾ? ಏನಪ್ಪ ಧರ್ಮ ಬಂದ್ರೆ ಒಳ್ಳೇದಾದ್ರೆ ಸಾಕಣಪ್ಪ, ನಾನು ಅಷ್ಟು ಕೇಳೋದು. ನನ್ನ ಮೊಮ್ಮಕ್ಳು ಮೊಮ್ಮಕ್ಳಿಗೆ ಏನೋ ಅದೊಂದು ಒಳ್ಳೇದಾದ್ರೆ ಏನಾಗ್ತಾ ಇದೆ? ಸೀದಾಗ್ಬಿಡ್ತದೆ. ಸೀದಾಗ್ತದಾ? ಕೊಂಡಾಗ್ಬಿಡ್ತದೆ. ಏನ್ ಅಡಿ ತಿನ್ನಕಾಯ್ತದ? ಅಣ್ಣಪ್ಪ ನಮ್ದು ಒಲೆ ಇದೆಯ ಅಡ್ಗೆ ಮಾಡೋದು ಅಜ್ಜಿ ಹೋಟ್ಲಲ್ಲಿ. ನಡೀರುಳ್ಳಿ ಸೌತೆಕಾಯಿ ಕುಯ್ತೀನಿ ತಡೀರಿ. ಎಲ್ಲಿ ಬಾಯಿಲಿ ಅಲ್ಲಿ ಬೆಳಕಿಗೆ ತಗೊಂಡ್ಬಿಡು. ಬೆಳಕು ಬೆಳಕು ಬರ್ತೀನಿ. ಇಲ್ಲೇ ಕುಯ್ತೀರಾ? ಇಲ್ಲ ಅಲ್ವಾ ಕುಯ್ಯೋ, ನಾನು ಒಳಗಡೆ ಕುಯ್ತೀನ. ಈರುಳ್ಳಿ ಸೌತೆಕಾಯಿ ಎಲ್ಲಾನು ಕುಯ್ಕತ್ತೀನಿ. ಅವನಿದ್ರೆ ಮಗ ಕುಯ್ತಾನೆ, ಮಗ ಇಲ್ದಿದ್ರೆ ಕುಯ್ಯಲ್ಲ. ಕುಯ್ಯಲ್ಲ ಕೊಡು, ನಾನು ಏನ್ರ ಇದ್ರೆ ಮಾಡ್ತೀನಿ. ಏನು ಏನು ನನಗೂ ಮಾಡಕ್ ಬರುತ್ತಮ್ಮ. ಮಾಡೋದಕ್ಕೆ ಮತ್ತೆ ಬಂದಿರೋದು, ಮಾಡ್ದಲ್ಲೇ ಬರ್ತಾರೆ ಯಾರ್ಯಾರ. ನನಗೂ ಮಾಡಕ್ ಬರುತ್ತೆ. ಈಗ ಆ ಕಡೆ ಅದೆಲ್ಲ ರೆಡಿ ಆಗಿದೆ, ಇನ್ನೇನು ಇದನ್ನೆಲ್ಲ ಕುಯ್ದು ರೆಡಿ ಮಾಡ್ಕೊಂಡ್ರೆ ಜನ ಬರ್ತಾರೆ. ಏನೋ ಬೇಕಾಗಿರೋದೆ ಜನ ನಮ್ಗೆ ಸಾಕು. ಬಾರಪ್ಪ ಸಾಕಂತೀರಾ ಬಂದವರು? ಈಗ ಹಂಗು ಮೊನ್ನೆ ನೀವು ಫೋಟೋ ಹೊಡ್ಕೊಂಡು ಹೋದ್ಮೇಲೆ ಇಬ್ಬರು ಹಾಕ್ಬಿಟ್ರು. ಏನು ಗೊತ್ತೀಯ, ಊಟ ಮಾಡಿದವ್ರು ಕಾಸು ಕೊಡದೆ ಹೊರೋಗ್ಬಿಟ್ರು. ಕಾಸು ಕೊಡದೆ ಈಡೇ ಮಾಡಿದ್ರು, ಈಡೇದಲ್ಲಿ ನೋಡ್ದು ಅದಕ್ಕೆ ಬಂದು ಅಂದ್ರು. ನಾನು ಊಟ ಇಕ್ತೆ, ಇಕ್ಬಿಟ್ಟು ಗಿರಾಕಿಗಳು ಬಂದ್ರಲ್ಲ ಅಂದ್ಬಿಟ್ಟು ಎಲೆ ಕೊಡಕ್ ಹೋದೆ ಊರ್ತೇಲೇನ. ಅವ್ರ ಆಲೆ ಉಂಟ್ಬಿಟ್ಟು ಆಲೆ ಎಲ್ಲೋ ಕೈ ಸೀಟ್ಕೊಂಡು ಆಲೆ ರೋಡು. ಅಯ್ಯೋ ಎಂತ ಜನ ಅಂತ ಹೇಳ, ನಾನು ನೆನ್ನೆ ಎಲ್ಲ ನೀವು ತೋರಿಸಿದ್ದೀರಾ ಆದ್ರೂ ಈಡೇದಲ್ಲಿ, ಆದ್ರೆ ಬುದ್ಧಿ ಬಿಟ್ಟೇ ಇಲ್ಲ ಜನ್ಗಳು. ಏನ್ ಮಾಡಣ ಅಲ್ಲ, ಈಗ ಬೇಕಾದ್ರೆ ಕಾಸು ಇಲ್ಲ ಅಂದ್ರೂ ಕೊಡ್ತೀನಿ ಅಂತ ಹೇಳಿದಿರಿ ನೀವು, ಅದನ್ನ ಹೇಳ್ಬಿಟ್ಟಿದ್ರೆ ಆಗೋಗಿರೋದು. ಹಾಗೀಗ ಕಾಸಿಲ್ಲ ಇದ್ರವ ಏನ ತಡಿ, ಅಜ್ಜಿ ಬಂಗತ್ತದೆ, ಅಜ್ಜಿ ಎಲ್ಲಿಂದ ತತ್ತದೆ ಅಂತ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೋಬೇಕು ಸ್ವಾಮಿ. ಎಲ್ಲಿಂದ ತತ್ತದೆ, ಹೊಲ ಅದ, ಮನೆ ಅದ, ಏನೋ ಗೋಮಾಡ್ದಲ್ಲಿ ಇಷ್ಟು ಅದೇ ಮನೆ ಗೋಟು ನಿಯಂತ್ರ ಮಾಡ್ತದೆ ಅಜ್ಜಿ ಅಂತ ಅವ್ರು ತಿಳ್ಕೊಬೇಕು. ಏನಜ್ಜಿ ನಿನ್ ಮೊಬೈಲಲ್ಲೆಲ್ಲ ಬಂದೈತೆ ಊಟ ಚೆನ್ನಾಗ್ ಮಾಡ್ತೀಯಂತೆ. ನಿಮ್ದು ಮೂರೇ ನಾಲ್ಕು ಪೀಸ್ ಮಟನ್ ಚಿಕನ್ ಇತ್ತು, ಎಲ್ಲ ಖಾಲಿ ಆಗೋಚ್ಕಣೆ ಮಗ. ಏನು ಉಂಟಿರಪ್ಪ ಅಂದೆ. ಅಮ್ಮ ನೀನು ಎಷ್ಟು ಕೊಡ್ತೀಯ ಅಷ್ಟೇ ಸರಿ ಕಣ. ಒಂದೊಂದು ಮುದ್ದೆ ಕೊಟ್ಟೆ, ಒಂದೊಂದು ಸ್ವಲ್ಪ ಸ್ವಲ್ಪ ಅನ್ನ ಕೊಟ್ಟೆ. ನಾಲ್ಕು ಪೀಸ್ ಚಿಕನ್ ಇತ್ತು ಹಾಕ್ತೆ, ತಿಂದರು. ಆಮೇಲೆ ತಿಂದಾದ್ಮೇಲೆ ಎಷ್ಟಾಯ್ತವ ಅಂದರು, ಒಂದು 600 ರೂಪಾಯಿ ಆಗಿರ್ಬೇಕಂತ. ಈ 6 ಜನ 7 ಜನನೂ ಇದ್ರು, 600 ರೂಪಾಯಿ ಆಗತ್ ಕಣೋ ಅಂದೆ. ಆ ಹುಡುಗಿ 1.5 ಸಾವಿರ ಕೊಡ್ತಾ ಅಜ್ಜಿ ಮಡಿಕೋ ಅಜ್ಜಿ. 1.5 ಸಾವಿರ? 1.5 ಸಾವಿರ ಕೊಟ್ಟೋಯ್ತು ಕಣಪ್ಪ, ಸುಳ್ಳು ಹೇಳ್ಬಾರ್ದು. ಕೈ ಹಿಡ್ದು ಕೊಟ್ಬಿಟ್ಟು ಒಂದು ವರ್ಷ ಅವರ ಕೊಟ್ಬಿಟ್ಟು ಇದಾರೆ ಜನ. ಆಮೇಲೆ ಭಗವಂತ ನಮ್ಮ ಅಪ್ಪ ನೀನೇ ಕೊಟ್ಟೆ ಕಣಪ್ಪ ಇಲ್ಲೇ ಅನ್ಕೊಂಡೆ. ಒತ್ಕೊಂಡ್ ಅಂಟಾಗಿದ್ದ ಆ ಭಗವಂತ ಅಲ್ಲೇ ಕೊಡಿಸ್ದ ಅಷ್ಟೇ ನಾನು ತಿಳ್ಕೊಂಡಿರೋದು. ನಿಮ್ ಮೊಮ್ಮಕ್ಳಿಗೆ ಅದೇ ಅಮ್ಮ ಮಾಡ್ರು ಕಣೆ ಮಗ. ಆ ತಾಯಿರ್ ಬಂದಿದ್ರು ಕಾರಲ್ಲಿ, ಅವ್ರಿಗೆ ಕೊಟ್ಬಿಟ್ಟು ಹೋದ್ರು ಕಣ್ಲ ಅಂದಿ. ಕೊಟ್ಬಿಟ್ಟು ಹೋದ್ರು ಕಣವ ಅಂದಿ. ಆಯ್ತು ಅಜ್ಜಿ ಹೋಗ್ಲಿ ಬಿಡ್ದ ಇವ
ಓ ನನ್ನ ಮಕ್ಳು ಇನ್ನೊಂದ್ ದಿವಸ ಬರೋದೇ ಇಲ್ವಾ ಅಂತ ನನ್ನ ಮಗಳು ಬೈದ್ಲ ಹಂಗುವ ಒಂದೇ ಬತ್ತಾರ ಬುಡ್ದ ಹಂಗಲ್ಲ ಅಣ್ಣಿಯ ಊಟ ಮಾಡ್ಲಿ ಇಲ್ಲ ಅಜ್ಜಿ ಕಾಸಿಲ್ಲ ಇವತ್ತಿಲ್ಲ ನಾಳೆ ಕೊಡ್ತೀನಿ ಇವತ್ತಿಂಗ್ ಆಗೈತೆ ನಾವು ಹೊರಗಡೆಯಿಂದ ಬಂದಿದೀವಿ ಏನೋ ದುಡ್ಡು ಎಡವಟ ಆಯ್ತು ಇಲ್ಲ ಇದ್ರ ದುಡ್ಡಿಲ್ಲ ಅಕೌಂಟಲ್ಲಿ ಏನೋ ದುಡ್ಡು ಎತ್ಕೊಂಬಂದಿಲ್ಲ ಅಜ್ಜಿ ಊಟ ಕೊಡಜ್ಜಿ ಕೆಲಸ ಮಾಡ್ಬಿಟ್ಟು ಹೊಟ್ಟೆ ಎಸ್ಬಿಟ್ಟದೆ ಅಂದ್ಬಿಡ್ಲಿ ಈಗ ಕಳ್ಸ್ಬಿಡ್ತೀನಿ ಕಣಪ್ಪ ನಾನು ಎಷ್ಟು ಏನ್ ಕಿಕ್ಬಿಟ್ಟಿದ್ದೀನಿ ಇಷ್ಟ ತಪ್ಪ ತಪ್ಪಲೆ ತಿರುತ್ತಿದ್ವು ನಮ್ಮ ಯಜಮಾನ ಇದ್ದಾಗ ನಮ್ಮ ದೊಡ್ಡ ಅಟೋರ ಒಂದು 20 ಜನ 25 ಜನ ಇದ್ದು ನಮ್ಮ ಪೈಕಿಲಿ ನಮ್ಮ ಅಂಟಮಿಕೆ ಬಂಧು ಬಳಗ ಎಲ್ಲ ಒಂದೇ ಮನೆಯಲ್ಲಿ ಚಿಕನ್ ಮಾಡಿದ್ರು ಇಷ್ಟಪ್ಪ ತಪ್ಪಲಲ್ಲಿ ಹಂದಿ ಮಟನ್ ಬೇಸೋರು ದನ್ನಟ್ಟಿಲಿ ಬೇಸೋರು ಇಷ್ಟಪ್ಪ ತಪ್ಪಲಲ್ಲಿ ಬೇಸೋರು ಅವಾಗ ಹಂಗೆ ಹಂಗೆಯಲ್ಲಿ ಕಕ್ಕೆ ಎಲೆಯಲ್ಲಿ ಕಟ್ಕೊಂಬರೋರು ಗುಡ್ಡೆ ಬಾಡ ಗುಡ್ಡೆ ಮೇಲೆ ಅರೆ ಮೇಲೆ ಇವಾಗ ಯಾರು ಹಂಗೆ ಮಾಡ್ಕೋತಾರೆ ಎಲ್ಲ ಈ ಮನೆಯಲ್ಲೇ ಮಾಡ್ತಾರೆ ಎಲ್ಲ ಇಕ್ತಾರೆ ಅವಾಗಿಂದು ಹಂಗೆಲ್ಲ ಸಂಭ್ರಮ ಅಯ್ಯೋ ಒಂದು ತಪ್ಪಲೆ ಮುದ್ದೆ ಆಮೇಲೆ ಇಷ್ಟಪ್ಪ ಮಂಕ್ರಿ ತುಂಬ ರೊಟ್ಟಿ ಸುಟ್ರೆ ಆ ರೊಟ್ಟಿ ಒಂದು ತಿರುಗಿ ಎಟ್ಕಾಕಿಲ್ಲ ತಾಟ ಆಗಿಯಕ್ ಬಂದವ್ರಿಗೆ ಕಳೆ ಕೀಳಕ್ ಬಂದವ್ರಿಗೆ ಹೊಲದಲ್ಲಿ ತೋಟ ಅಡಿಕೆ ತೋಟದ್ದು ತೆಂಗಿನ ತೋಟದ್ದು ಕಳೆ ಕೀಳಕ್ ಬಂದವ್ರಿಗೆ ಗದ್ದೆ ಕೆಲಸದವ್ರಿಗೆ ಒಂದು ತಿರುಗಿ ಎಟ್ಕಾಕಿಲ್ಲ ನಮ್ಮ ಅಜ್ಜಿ ಸುಸ್ತಾಗ್ಬಿಡೋಳು ಅಡುಗೆ ಮಾಡಿ ನಾವಿನ್ನ ಚಿಕ್ಕ ಚಿಕ್ಕ ಹುಡುಗರು ಹಿಂಗಿದ್ದು ಸುಸ್ತಾಗ್ಬಿಡೋದು ನಮ್ಮ ಅಜ್ಜಿ ಅಂತ ತರದಲ್ಲೆಲ್ಲ ಕಷ್ಟ ಬಿದ್ದಿದ್ದೀನಿ ಕಣಪ್ಪ ನಾನು ಅದೆಲ್ಲ ನೋಡಿದಿರಿ ನೀವು ಎಲ್ಲ ನನಗೆ ಚಿಕ್ಕ 6 ವರ್ಷದ ಹುಡುಗಿ ಇನ್ನೂ ನನಗೆ ಅನುಭವ ಚೆನ್ನಾಗಿ ಅವ್ರ ನಮ್ಮ ಮನೇಲಿ ಕಷ್ಟ ಬಿದ್ದಿದ್ದೀನಿ ನಾನು ಆಮೇಲೆ ನಿಮ್ಗೆ ಇನ್ನೂ ಒಂದು ಅದೇ ಸ್ಟೋರಿ ಹೇಳ್ಬಿಡ್ತೀನಿ ನಮ್ಮಪ್ಪ ಸತ್ತೋದ ನಮ್ಮಪ್ಪ ಸತ್ತಲ್ಲಿ ನಮ್ಮಮ್ಮನಿಗೆ ಭಾಳ ಕಷ್ಟ ಕೊಟ್ಬಿಟ್ಲು ನಮ್ಮ ಅಜ್ಜಿ ನಮ್ಮಪ್ಪ ರವ್ವ ತುಂಬ ಕಷ್ಟ ಬಿದ್ದುಬಿಟ್ಲು ನಮ್ಮವ್ವ ಇಷ್ಟಪ್ಪ ಇಟ್ಟಿಕ್ಕಿಲ್ಲ ನಮ್ಮವನಿಗೆ ಆವಾಗ ನಮ್ಮವ್ವ ಏನು ಮಾಡ್ಬಿಟ್ಲು ಅಪ್ಪನ ಮನೆ ಕಡೆಗೆ ಬಂದ್ಬಿಟ್ಲು ಇತ್ತಾಗೆ ಯಾಂಡ್ ಪೋಸ್ಟ್ ಇದು ಆಗಲು ಮಠದ ಪಳಕ್ಕೆ ನಾನು ಚಿಕ್ಕ ಹುಡುಗಿ ಇನ್ನು ನನ್ನ ತಮ್ಮನೂ ಚಿಕ್ಕವನು ನೋಡು ಇನ್ನೊಬ್ಬ ಮೊಮ್ಮಗನಲ್ಲ ಹಂಗೆ ಹಿಂಗೆ ಇದ್ರು ಇದ್ದೋ ನಾವು ಆವಾಗ ಇಟ್ಟಿಗೆ ಹಾಕಿಲ್ಲ ಹೋಗಿ ಲೇ ಅಂತ ಕತ್ತಿಡ್ತು ಹೇಳ್ಬಿಡೋಳು ನಮ್ಮ ಅಜ್ಜಿ ನನ್ನ ಹೋಗಿ ಸಗಣಿ ಎತ್ಕೊಂಬಗೆ ಒಂದು ಮಂಕ್ರಿ ತರಗುಡ್ಸ್ಕೊಂಬಗೆ ಅಮ್ಮ ಹೊಟ್ಟೆ ಸಿತ್ತಕೊಂಡ ಕೆಲಸ ಮಾಡಿದ್ರೆ ಹೊಟ್ಟೆಗೆ ಇಕ್ಕೋದು ಒಂದು ನೋಡು ಆಯ್ತವ ತಾಂಬರ್ತೀವಿ ಹೊತ್ಕೊಂಡು ಪತ್ಕೊಂಡು ಬಟ್ಟೆಲಿ ಲಂಗದಲ್ಲಿ ಸೀಟ್ಕೊಂಡು ಅವಾಗ ಹರಾಜ್ ಬಟ್ಟೆ ಹರಾಜ್ ನಾವು ಆ ಬಟ್ಟೆ ಇಕ್ಕೊಂಡು ಒಂದು ಕಡೆ ಹಿಂಗೆ ಸೀಟ್ಕೊಂಡು ಒಂದು ಕಡೆ ಇದು ಸೀಟ್ಕೊಂಡು ಹೋಗೋ ಅಷ್ಟೆಲ್ಲ ಗುಡಿಸ್ಕೊಂಡು ತರಗತ್ಕೊಂಬಂದು ಎಲ್ಲ ಮಾಡಿ ಗೊಬ್ಬರ ಹಾಕಿ ಆಮೇಲೆ ಇಷ್ಟಿಷ್ಟುಂಬ ಒಂದು 3 ಇಡ್ಲಿ ಕೊಡೋಳು ಆ ಇಡ್ಲಿ ತಿಂದ್ಬಿಟ್ಟು ಒಂದು ಲೋಟ ಟೀ ಕುಡಿದ್ಬಿಟ್ಟು ಸೀದಾ ತಿರ್ಗಾ ದನ ಆಡು ಕುರಿ ಕಟ್ಕೊಂಡು ಹೋಗೋವು ಅಲ್ಲಿಂದ ತಿರ್ಗಾ 6 ಗಂಟೆಗೆ ಬರೋ ಮನೆಗೆ ಮಧ್ಯಾಹ್ನ ಕೂಟಿಲ್ಲ ಅದೇ ಇಡ್ಲಿನೇ ಗಟ್ಟಿ ಆ ಇಡ್ಲಿ ಒಳಗೆ ಜೀವನ ಮಾಡ್ಬೇಕಾಯ್ತು ನಾನು ಆಮೇಲೆ ಆಟ ಗಿಟ್ಟ ಏನೋ ಆಡ್ತಿರ್ಲಿಲ್ವಾ ನೀವು ಮಕ್ಕಳ ಆಟ ಅವಾಗೆಲ್ಲ ಆಡ್ತಿದ್ರು ಆಟ ಅಂದ್ರೆ ಓದಕ್ ಹಾಕಿದ್ರು ನಾನು ಓದಕ್ ಹೋಗ್ಲಿಲ್ಲ ಬಳ್ಳಲ್ಲಿ ಬರ್ಸೋರಲ್ಲ ಅವಾಗ ಬಳ್ಳಲ್ಲಿ ಬರ್ಸೋರು ನಾನು ಓದಕ್ಕೆ ಹೋಗ್ಲಿಲ್ಲ ಯಾರು ಕುರಿ ದನ ಎಮ್ಮೆ ಕಾಯಕ್ಕೆ ಬಿಟ್ಕೊಂಡು ನಾನು ಹೌದಾ ಬರೆಯಕ್ಕೆ ಕಲಿಸ್ಲಿಲ್ಲ ಕಣಪ್ಪ ಅವಾಗ ಈ ಸ್ಲೇಟು ಗಿಟ್ಟು ಬುಕ್ ಅವೆಲ್ಲ ಇರ್ಲಿಲ್ವ ಇದ್ದೋ ಸ್ಲೇಟು ಕೊಡ್ತಿದ್ರು ಕೊಡ್ತಿದ್ರು ಬರೆಯಕ್ ಕೊಡ್ತಿ ಹೋಗಕ್ ಕಲ್ಸಕ್ಕಿಲ್ಲ ನಮ್ಮ ಅಜ್ಜಿ ಮುಂದೆ ಒಬ್ಳು ಹೊಟ್ಟೋದ್ಲು ಅವಳುವ ನಮ್ಮ ಅಪ್ಪೋದಾದಿಲ್ಲ ಓದ್ಬೇಕಂತ ಆಸೆ ಇತ್ತ ಓದಕ್ ತುಂಬಾ ಇಷ್ಟ ಇತ್ತ ನನಗೆ ಓದಕ್ ಕಲ್ಸಕ್ಕಿಲ್ಲ ಆಡು ಕುರಿ ಮೇಸಕ್ ಬಿಡು ಏ ಅವೇ ಕಂಡ ಇಲ್ಲ ಖಾಲಿಯಾಗಿಲ್ಲ ಅಂದ್ರೆ ಈ ನಡುವೆ ಎಲ್ಲೆಲ್ಲ ಪಾಪ ಜನನೇ ಇಲ್ಲ ಈಗೀಗ ಬತ್ತಾವ್ರೆ ಈ ವಾರ ಕಳ್ಕೊಂಡು ಹೇಳ್ತೀನಿ ಹೋಗವಾ ಮುಸ್ಕದೆಲ್ಲ ಇಲ್ವಾ ಹ್ಮ್ ಸುಲ್ಪಟ್ಟೆ ಏನು ಹೆಂಗ ಆಗ್ತೀರಾ ಅದೇ ಅಷ್ಟೇ ಆಗ್ಲೇಬೇಕು ಇನ್ನೇನ್ ನೆಲದೊಳಗೆ ಬಿಟ್ಕೊಂಡು ನಿಂತಾರೆ ಊಟನ ಇನ್ನ ಕಮ್ಮಿ ಬತ್ತವ ಹಾ ಎಟ್ಕಲ್ಲ ಈಗ ಎಲ್ಲ ಇಟ್ಟ ಆಡ್ಕೊಂಡು ನಿಂತಾರೆ ನಾನು ಜೊನ್ನೆ ಜೊನ್ನೆ ಇದು ಪ್ಲಾಸ್ಟಿಕ್ ಸುಲ್ಪಟ್ಟವೇ ಮಾಡ್ತಾ ಇದ್ದೀರೋ ಹೆಂಗ ಆಗ್ತಾ ಇದ್ದೀರಾ ಒಂದ್ ಜೊನ್ನೆಗೆ ಬೇಡ ಒಮ್ಮನೆ ಹೇಳ್ತೀನಿ ಎಲೆ ಈ ವಾರ ಕಳಿಬೇಕು ಹೇಳ್ತೀನಿ ಇನ್ನ ಒಂದು 25 ಅವೇ ಕಟ್ಟು ಹೇಳ್ತೀನಿ ಒಮ್ಮನೆ ಯಾವ್ದೋ ಸ್ಕೂಲ್ ಸಾಲಿದ ಹೇಳ್ತಿದ್ರಿ ಅದೇ ಕಣಪ್ಪ ಕಳಿಸ್ತೇ ಹೋದ್ರು ನನ್ನ ನಮ್ಮ ಅಪ್ಪರು ಅವಾಗ ಬಾಳ ಏನೇ ಅವಳ ನೆಲ್ಲಿಗೆ ಕಳಿಸ್ತೀಯ
ಕಳಿಸಿ ಅವಳು ಅವ್ವ ಹೇಳ್ದಂಗೆ ಅಂತ ಅವನ ಮಾತು ಕೇಳೋ ನಮ್ಮಪ್ಪ. ನಾ ಎತ್ತವನ್ ಮಾತು ಕೇಳೋದು ನಮ್ಗೆ ಕಳ್ಸಕ್ಕಿಲ್ಲ. ಆರು ಕುರಿ ಎಮ್ಮೆ ದನ ಮೇಯ್ಸೋದು ಒತ್ತಿರ್ಸಂತಕ್ಕ ಅಲ್ಲಿ ಕುತ್ಕೊಂಡು ಹುಡುಗರೆಲ್ಲ ಬರೆಯವು ಸಂತಕ ಮರ್ಕೋತಿ ಆಡವು. ಆಮೇಲೆ ಮರ ಹತ್ತೀನಿ, ಮರನೂ ಹತ್ತೀನಿ, ಅಡಕೆ ಕಾಯಿ ಮರ, ತೆಂಗಿನಕಾಯಿ ಮರ ಎಲ್ಲ ಹತ್ಬಿಟ್ಟಿದ್ದೀನಿ. ಅವಾಗ ಚಿಕ್ಕ ಚಿಕ್ಕವ್ ಮರಗಳು. ಆಮೇಲೆ ವಂಗೆಕಾಯಿ ಉದುರ್ಸಕ್ಕೆ ವಂಗೆ ಮರನೂ ಹತ್ತಿದ್ದೀನಿ. ವಂಗೆಕಾಯಿ ಉದುರ್ಸಕ್ಕೆ ಹೊಟ್ಟೆ ಪಾಡ್ಗೆ ಅವಾಗ ಇವ್ನ ಮನೆ ಯಜಮಾನ್ ಮನೆಗೆ ಬಂದ್ಮೇಲೆ ಬಹಳ ಕಷ್ಟ ಅನ್ಭವಿಸ್ಬಿಟ್ಟು. ಬೆಸರಪಳದಲ್ಲಿದ್ದು ಇಟ್ಟಿಟ್ಟು ಅಂತ ಅಳ್ದ್ಬಿಟ್ಟು ಹೊಲ ಇತ್ತು ಇದ್ರು ದುಡಿಯೋರಿಲ್ಲ. ಇವತ್ತು 48 ಉಳ ಮಾಡಿದ್ರೆ ಒಂದ್ ತಿಂಗಳು ಬೆಳೆ ಆಗೋದು, ಇನ್ನೊಂದು ತಿಂಗಳು ಅಲ್ಲೇ ತಗೊಂಡಾಗ ಆಚೆಗೆ ಸುರಿಯೋದು, ಎಲ್ಲ ಕೆಟ್ಟೋಗ್ಬಿಡೋದು. ರೇಷ್ಮೆ ಬೆಳೆ ಬಹಳ ಹಿಂಸೆ ಅನುಭವಿಸ್ಬಿಟ್ಟು ಅವಾಗ್ಲೇ ನನ್ನ ಗಂಡ ತಲೆ ಕೆಡ್ಸ್ಕೊಬಿಟ್ಟು ಈ ಭೂಮಿನೇ ಆಗ್ಬರಲ್ಲ ಅನ್ಬಿಟ್ರ ಅಲ್ಲಿ ಬೆಸರು ಪಳೆತವು ಅವಾಗ್ಲೇ ಬಲಿ ತಗತ್ತದೆ ಈ ಜಮೀನು ಆಗಲ್ಲ ಅನ್ಬಿಟ್ರಲ್ಲ. ಆ ಜಮೀನು ಅಡ್ಡ ದುಡ್ಡು ಬರೇ 1,25,000 ಮಾಡಿದ್ರೆ ಇವಾಗ 1.25 ಕೋಟಿ ಕೇಳ್ತಾವ್ರಿ ಆ ಜಮೀನ. ಇದ್ದಿದ್ರೆ 1.25 ಕೋಟಿ ಕೇಳ್ತಾವ್ರಿ ಈಗ ಆ ಜಮೀನ. ಬಾವಿ ಹಿಂಗಿತ್ತು ವರ್ತವಳ್ಳಿ ಬಾವಿ ಅಂತ ಆದ್ರೆ ಹೆಸರು, ಹಿಂಗ್ ಮಕ್ಕೊಂಡು ಕುಡಿಯೋವು ನೀರ. ಆ ಒಂದು ಅಮಾವಾಸ್ಯೆ ಹಿಂದೆ ಮುಂದೆ ಹಾಲು ಇದ್ದಂಗಿರೋ ಇದ್ದಂತೆ ನೀರ್ ಇದ್ದಂಗಿರೋ ಆ ಬಾವಿ. ಮತ್ತೆ ನೀವು ಏನ್ ಬೇಡ ಅಂತ ಹೇಳಿರುವ ಜಮೀನ್ ಮಾರದು? ಬೇಡ ನಮ್ಮನ್ನ ದೊಡಿ ತಗೊಂಡು ಒಟ್ಟಾಡ್ತವ್ರು ಒಳ್ಳೆ ಕುಡ್ದು ಬಿಟ್ಟು ಏನೂರು ನಮ್ಗವ ಮೂಲೆಯಲ್ಲಿ ಹಿಂಗ್ ಕುತ್ಕೊಳ್ಳೋದು. ಆ ಗಡ್ರಗಪ್ಪಗೆ ಎದ್ರಕೋಬೇಕಾಯ್ತು. ಈಗಿನ ಧೈರ್ಯ ಇದ್ದಿದ್ರೆ ಅಣ್ಣ ಸತ್ವ ನನ್ ಗಣ ಮೂಲೆ ಕುಂಗಿಸ್ಬಿಡಿನಿ, ಯಾರ ಜಮೀನು ಮಾರಕ್ ಬಿಡ್ತಿರ್ಲಿಲ್ಲ, ಸತ್ವಲ್ಲಿ ಬಿಡ್ತಿರ್ಲಿಲ್ಲ. ಅವಾಗ ಭಯ, ಏನ್ ಮಾಡ್ಬಿಡ್ತಾರೋ, ಎತ್ ಮಾಡ್ಬಿಡ್ತಾರೋ, ಹಿಂಗ್ ಮಾಡಿ ನನ್ ಎರಡನೇ ಸಂಬಂಧ ಮೇಲೆ ಮದುವೆ ಮಾಡ್ಬಿಟ್ರು, ನನ್ಗೇನ್ ಮಾಡ್ಬಿಡ್ತಾನೋ ಪುಕ್ಳಿ ಜಾಸ್ತಿ. ಎರಡನೇ ಸಂಬಂಧ ಅಂತ ಗೊತ್ತಿತ್ತು ಮದುವೆ ಆದ್ರೆ ಅಂದ್ರೆ ನಮ್ಮ ಅಕ್ಕ ಮಟ್ಟ ಇರಕ್ಕಿಲ್ಲ, ಜ್ಞಾನನೇ ಇಲ್ಲ ಅವಳಿಗೆ. ತಲೆ ಕೆಡ್ಸ್ಕೊಬಿಟ್ಟು ಹೊಂಟ ಹೋಗೋದು, ಖಾರ ಅರಿತಿದಂಗೆ ಹೊಂಟ ಹೋಗೋದು, ಮುದ್ದೆ ಕಟ್ತಿದಂಗೆ ಹೊಂಟ ಹೋಗೋದು ಬಿಟ್ಬಿಟ್ಟು ಮನೇಲಿ. ಈಗಲೂ ಅದೇ ಜಡೆ ಬಂದದ್ ಇವಾಗ, ಇಲ್ಲಿ ವಲಸು ಮಾಡ್ತೀವಲ್ಲ ಒಳಗಡೆಗೆ ಬರಲ್ಲ, ಏನ ನನ್ ಬಂದಾನಿಗೆ ಬತ್ತದಿ ಬೈತಾಳಲ್ಲ ಅಂತ ಹಂಗ ಒಂದೊಂದ್ಸತಿ ಬೈದ್ ಬಿಡ್ತೀನಿ. ಒಂಚೂರು ಸೌದೆ ಪಾವದೆ ಅದು ಇದು ಎತ್ಕೊಡ ಕಾಲ್ವಾ, ಬಾಟ್ಲಿಗಳೆಲ್ಲ ತೊಳೆ ನೀರು ತುಂಬ ಕಾಲ್ವಾ ಅಂತ ಬೈದ್ ಬಿಡ್ತೀನಲ್ಲ, ಅದಕ್ಕೆ ಬತ್ತದೆ ಒಳಗಡೆಗೆ ಬರಲ್ಲ. ಏನಣ್ಣ ಬಹಳ ಕಷ್ಟ ಅನುಭವಿಸ್ದೆ ಏನಾರ ಇನ್ ಮೇಲಾರ ಭಗವಂತ ನಮ್ಮಪ್ಪ ಕೊಂಡ್ಬಿಡ್ತಾನೇನೋ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಅಣ್ಣ. ಅಲ್ಲಮ್ಮ ಜೀವನ ಪರ್ಯಂತ ಕಷ್ಟ ಪಡೋದೇ ಆಯ್ತಲ್ಲಮ್ಮ. ಸತ್ವಾಗ್ಲು ಇವ್ ಅಂದಾಣ ನನ್ ಕಂಡು ಬುದ್ಧಿಯಿಂದ ಕಷ್ಟಾನೀಯ. ಮೂರು ಮನೆ ಭಿಕ್ಷ ಮಾಡಿದ್ದೀನಿ, ನನ್ನ ತಮ್ಮನಿಗೂ ಕುಡಿಸಿದ್ದೀನಿ ಗಂಜಿನ, ನಾನು ಕುಡ್ದಿದ್ದೀನಿ. ಅದೇ ಅಕ್ಕಿ ಕೊಟ್ಟಿದ್ದ ಅವ್ರಿವ್ರ ಮನೆ ಅಕ್ಕಿ ಕೊಟ್ಟಿದ್ದ, ತಗೊಂಬಂದು ಸಾಯಂಕಾಲಕ್ಕೆ ಅದೇ ಅಕ್ಕಿ ಹಾಕಿ ಮನೆ ಜನ ಎಲ್ಲ ಕುತ್ಕೊಂಡು ಅಡುಗೆ ಮಾಡ್ಕೊಂಡಿದ್ದೀವಿ ಗೊತ್ತಾ. ಅಷ್ಟು ಅನುಭವಿಸ್ಬಿಟ್ಟಿದ್ದೀನಿ ನನ್ನ ಮನೆ. ನಾನು ಇನ್ನೂ ಸ್ಟೋರಿ ಹೇಳಕ್ಕೊಂದು ನನ್ನ ಮನೆ ಸ್ಟೋರಿ ಒಂದು ದಿವಸ ಕತೆ ಕಾದಂಬರಿ ಬರಿಬೇಕು. ಒಂದೊರೆ ಸೌದೆ ಕಟ್ಕೊಂಬಂದ್ರೆ ಅಲ್ಲಿ ನಿಲ್ಗುವ ಆ ಸೌದೆ ಬರೀ 2 ರೂಪಾಯಿಗೆ ಮಾರವು. ಸೌದೆ ಹೊಡ್ಕೊಂಡು ಪಾಳಿ ಮಾಡಿಕೊಂಡು ಹೊಡ್ಕೊಂಬಂದ್ರೆ 2 ರೂಪಾಯಿಗೆ ಮಾರವು ಆ ಸಾಗರದಲ್ಲಿ. ಆ ಸೌದೆ 2 ರೂಪಾಯಿಗೆ ಮಾರಿ 1 ರೂಪಾಯಿ ಪಿಕ್ಚರ್ ನೋಡಕ್ ಹೋಗವು. ಅಣ್ಣು ತಂಗಿನುವ ತಮ್ಮನೂ ಅಲ್ಲಿ ನಾನುವ ಇನ್ನೊಂದು 1 ರೂಪಾಯ ನಮ್ಮವನು ಕೊಡೀನಿ. ಓ ಅಕ್ಕಿ ತಂದು ಅನ್ನಗಿನ್ನ ಸಾರು ಮಾಡ್ದ ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟು ಅಂಟಗಿನ್ ಪಿಕ್ಚರ್ ನೋಡ್ದಲ್ಲ ಇರಕ್ಕಿಲ್ಲ ಅವಾಗ. ಹೌದಾ? ಸಣ್ಣದ್ರಲ್ಲೇ ಪಿಕ್ಚರ್ ಜಾಸ್ತಿ ಹುಚ್ಚಿತ್ತು ನನ್ಗೆ. ಯಾರ ಸಿನಿಮಾ ಇಷ್ಟ ನಿಂಗೆ? ರಾಜ್ಕುಮಾರ್ ನಾವು ಚೆನ್ನಪ್ಪ ಇಷ್ಟ. ಹೋಗ್ಬಿಡ ಹೋಗ. ಅವಾಗ 8 ರೂಪಾಯಿ 4 ಆಣಿ 8 ಆಣಿ 30 ಪೈಸ ತೆಗಿಟ್ಟು ಹೋಗ್ಬಿಡಿ. ಇವಾಗ ಅಯ್ಯ ಪಿಕ್ಚರ್ ಮಖಾನೇ ನೋಡಕ್ ಹೋಗಲ್ಲ. ಬಹಳ ಎಷ್ಟು ವರ್ಷ ಆಯ್ತು ಬಿಟ್ಟು? ಆಲೇ 38 ವರ್ಷ ಮೇಲಾಗ ಹೋಗೋದಯ್ಯ. ಈಗ ಅವ್ರು ಹೋದ್ಮೇಲೆ ಬಿಟ್ಟ ಬಿಟ್ರೆ ಹೆಚ್ಚು ಕೊಡುತ್ತೆ ಬಿಟ್ಟೇ ಬಿಟ್ಟು. ನನ್ನ ತಮ್ಮನು ಮದ್ವೆ ಆಯ್ತು, ಅವನಿಗೂ 3 ಮಕ್ಕಳಾದವು. ಅವನು ಬೆಂಗಳೂರಲ್ಲಿ ಅವನೇ ಯಾವುದು ಇಲ್ಲ. ಅವನು ನಿನ್ನ ಮಕ್ಕ ಏನಾಗಳು ಎತ್ತಾಗಳು ಅಂತ ನೋಡಲ್ಲ. ಬಿಡಪ್ಪ ಚೆನ್ನಾಗಿರಪ್ಪ, ನೀವು ಅಪ್ಪನ ಮನೆ ಚೆನ್ನಾಗಿರ್ಬೇಕು, ನಾನು ಇಲ್ಲೇ ಇದ್ರು ನೀವು ಚೆನ್ನಾಗಿರಪ್ಪ ಅಂತೀನಿ ಅಷ್ಟೇ ಕಣಪ್ಪ. ಒಟ್ಟು ನನ್ನ ಭಾಳ ಕಷ್ಟ ಅನ್ಭವಿಸ್ದೆ ಬಿಡಣಿಯ. ಕೇಳ್ಬಾರ್ದವ್ರ ಕೈ ಕೇಳಿದೆ, ಅದೇ ತಿಂದೆ, ಎಲ್ಲ ಅನುಭವಿಸ್ಬಿಟ್ಟು ಈಗ ಲಾಸ್ಟ್ಗೆ 7 ಲೋಟ ತಟ್ಟೆ ಎತ್ಕೊಂಡು ಜೀವನ ಮಾಡಿ ಅಂದ್ಬಿಟ್ಟು ಗಂಡ ಬಿಟ್ಬಿಟ್ಟು ಅಂಟೋದ. 2 ಮಕ್ಕಳು ಸಾಕಕ್ಕೆ ಇಷ್ಟೆಲ್ಲ ಮಾಡಿದೆ. ಒಂದ್ಸತಿ ಎಲ್ಲ 10 ಸತಿ ಮಾಡೋವ್ರಿ ನನ್ನ ಮರ್ಯಾದಿನ. ಇವತ್ತು 7 ಮಕ್ಳವ್ರಿ ಅಂತೀನಿ, ಯಾರು ನನ್ನ ಕಷ್ಟ ನೋಡ್ಲಿಲ್ಲ. ಅಂದ್ರೆ ಇವ ಬಳಿಯ
ಒಬ್ಬ ಮಗಳು ಈ ಮಗಳು ಏನೋ ಬರ್ತಾರೆ ಅಂದ್ರೆ ನಮ್ಮ ಅವ್ನ ಏನಾಯ್ತು ಎತ್ತಾಯ್ತು ಅಂತ ನೋಡ್ಕೊತಾವೆ. ಬಟ್ ನೀವು ಮಾಡೋದೆಲ್ಲ ಮಾಡಿದಿರಿ ಅಲ್ಲ ಏನ ಅಷ್ಟೋ ಇಷ್ಟ ಅಪ್ಪ 500 ಕೊಡತಕ್ಕೆ 100 ಕೊಟ್ಟು ಅವ್ರಿಗೆ ದಾರಿ ಕಾಣಿಸ್ತೆ. ಯಜಮಾನ ಇದ್ದಾಗ ಒಬ್ಬ ಮಗಳನ್ನು ಮದುವೆ ಮಾಡಿರ್ಲಿಲ್ಲ ಒಬ್ಬನೂ ಇಲ್ಲ ಒಬ್ಬರನ್ನ ನೀನು ಮದುವೆ ಮಾಡ್ತಿ ಇನ್ನೇನು ಇನ್ನೊಂದು ಒಬ್ಬಳದು ಮಾತುಕತೆ ಆಗಿತ್ತು ಕಾಯಿಲೆ ಆಯ್ತು ದೊಡ್ಡ ಮಗಳದ್ ಮಾತ್ರ ಮದುವೆ ಮಾಡಿದ್ದು ಇನ್ನೊಬ್ಬರವೂ ಮದುವೆ ಮಾಡಿದ್ವಿ ಅದೇನವ ನಿಮ್ಮ ಅಕ್ಕನ ದೊಡ್ಡಕ್ಕನ ಅಷ್ಟೇ. ಭಾಳ ಅನುಭವಿಸ್ತೆ ಬಿಡಪ್ಪ ಅಯ್ಯೋ ಹೇಳ್ಕೋಬಾರ್ದು ಏನೋ ಇವಾಗ ಉಂಡ್ಲಿ ಉಪವಾಸ ಇರಲಿ ಅಲ್ಲಿಂದ ಇಲ್ಲಿ ಎಲೆ ಎತ್ಕೊತೀನಿ ಜೀವನ ಮಾಡ್ಕೊತೀನಿ ಕೊಡೋರ್ಗೆ ಅಷ್ಟೋ ಇಷ್ಟ ಈಗ ಒಂಚೂರು ಆ ಮನೆ ಕಟ್ಟಕ್ಕೆ ಅಂತ ಹೋದೆ ಇನ್ನು ಮುಳುಗಾಜ್ ಮಾಡಿಸಿಲ್ಲ ದಿಂಡ ಹಾಕ್ಸಿಲ್ಲ ಹಂಗೆ ನಿಂತೋಗೋದೆ ಅದರೊಳಗೆ ನನ್ನ ಮಗಳು ಅಳಿಯ ಅವ್ರೆ ಅವರು ಮನೆ ಕಿತ್ತಾಕ್ಬಿಟ್ಟು ಅವ್ರೆ ಸೆಡ್ ಮಾಡ್ಕೊಳಕ್ಕೆ ಮನೇನ ನಾನು ಹೆಂಗೋ ಜೀವನ ಮಾಡ್ತಾ ಇದ್ದೀನಿ ಒಂಚೂರ ಸಾಲ ಮಾಡ್ಕೊಬಿಟ್ಟಿದ್ದೆ ಒಂದು 2-3 ಚೀಟಿ ದುಡ್ಡು ಎತ್ಕೊಬಿಟ್ಟಿದ್ದೆ ಅದೊಂಚೂರು ಮನೆ ಕಟ್ಕೊಳ್ಳೋಣ ಅಂತ ಅವೆಲ್ಲ ಹೋಗಿ ತೀರ್ಸ್ಕೊತಾ ಇದ್ದೀನಿ ಹೆಂಗೋ ಸಚಿನ ತೀರ್ಸಾದ್ಮೇಲೆ ಏನೋ ಮಾಡಿಸ್ಕೊಳ್ಳೋಣ ಮನೆ ಒಪ್ಪ ಗಿಪ್ಪನ ಅಂದ್ರೆ ಸುಮ್ಮನೆ ಆಗ್ಬಿಟ್ಟಿದ್ವಿ. ಒಟ್ಟಿನಲ್ಲಿ ಯಾರ ಮುಂದೆ ಕೈ ಚಾಚದೆ ಬದುಕಿದೆಯಲ್ಲಮ್ಮ ಯಾರ ಹತ್ರ ಒಂದು ಕೈ ಚಾಚಿ ಬಂದು ಬಳಗ ಇದ್ರುವಾ ನೀವು ಕೊಡಿ 10 ರೂಪಾಯಿ ಅಂತ ಹೋಗಿ ಕೇಳಿಲ್ಲ ಹಂಗೋ ಹಿಂಗೋ ನನ್ನ ಮಗಳು ಕೊಟ್ಟಿರೋ ಅಳಿಯ ಮಾತ್ರ ನನಗೋಸಿ ಸಹಾಯ ಮಾಡ್ದಕ್ಕಣಪ್ಪ ಫೈನಾನ್ಸಲ್ಲೋ ಫೈನಾನ್ಸಲ್ಲೋ ಈಸ್ಕೊಂಬಂದು ಕೊಟ್ಟಕ್ಕಣಪ್ಪ ದೇವಸ್ಥಾನನು ಅವರೇ ನಿಂತ್ಕೊಂಡು ಗಂಡ ಹೆಣ್ಣು ನಿಂತ್ಕೊಂಡು ಮೊಮ್ಮಕ್ಕಳು ನಿಂತ್ಕೊಂಡು ಮಾಡ್ದು ಇಲ್ಲ ಅಂದ್ರೆ ನನ್ನ ಮಗ ದಿಕ್ಕಪ್ಪಲ್ಲ ಆಗೋಗೋನು ಮಗನು ನನ್ನ ಅಳಿಯ ಮಗಳೇ ನಿಂತ್ಕೊಂಡು ಒಂಚೂರು ದಾರಿ ಮಾಡ್ದು ದೇವಸ್ಥಾನಕ್ಕೆ ಆಮೇಲೆ ಹಂಗೋ ಹಿಂಗೋ ಎಲ್ಲಾರು ಒಂಚೂರು ಫೈನಾನ್ಸ್ ಇಸ್ಕೊಡ್ರವ ಏನೋ ಮನೆ ಕೊಟ್ಟು ಅವಾಗ ಜನ ಗೊತ್ತಿರಲಿಲ್ಲ ಕಣ್ಣಣಿಯೋ ಸ್ವಲ್ಪ ಜನ ಬರ್ದಂಗೆ ಹೊಡೆದಾಟ ಗಲಾಟಿ ಎಲ್ಲ ಮಾಡಿಬಿಟ್ರು ಇಲ್ಲಿ ಜಾಗ ಬಿಡಿಸ್ಬೇಕು ಇವಳ ಅಂತ ಜನನೂ ಕಮ್ಮಿ ಆಗೋದ್ರು ಎಲ್ಲ ಒಂದೊಂದು ನಿಮಿಷ ಕೊಟ್ಟಿಲ್ಲ ನನಗೆ ಅವರು ಜನಗಳು ಅಲ್ಲಿ ಆ್ಯಂಡ್ ಪೋಸ್ಟರ್ ಮನೆ ಹೊಡೆದು ಹಾಕಿದ್ರು ಅಲ್ಲಿಂದ ಬಂದು ಇಲ್ಲಿ ಸೇರಿಕೊಂಡೆ ಈ ಗೋಮಾಳ ಜಾಗಕ್ಕೂ ಬಂದು ಗಲಾಟಿ ಮಾಡಿದ್ರು ಹಾಂ ಹೊಸಿ ಕೆಲಸ ಮಾಡಲಿಲ್ಲ ನಾನು ಯಾರಿಗೂ ಕೇರ್ ಮಾಡಲಿಲ್ಲ ಕೋಲ್ಟ್ ಹಾಕಿದ್ರು ಜಾಗ ಬಿಡಿಸ್ಬೇಕು ಅಂತ 3 ವರ್ಷ ಈಗ ಕೋಲ್ಟ್ ಆಡಿದೆ 3 ವರ್ಷ ಕೋಲ್ಟ್ ಆಡಿದ್ ನಾನು ನನ್ನ ಹೆಣ್ಮಕ್ಕಳನ್ನೆಲ್ಲ ಸೇರಿಸ್ಬಿಟ್ಟಿದ್ರು ಈಗ ನಿಮ್ದೇಗೆ ಇರೋಕ್ಕೂ ಬಿಡ್ತಾ ಇಲ್ಲ ಬಿಡ್ತಿರ್ಲಿಲ್ಲ ಏನ್ ಮಾಡೋದು ಹಿಂಗ್ ಮಾಡ್ಬಿಟ್ರಲ್ಲ ಓಡಾಡೋದೇ ಆಗೋಯ್ತಲ್ಲ ನಾನು ಇಲ್ಲಿ ದುಡಿಯೋದು ತಗೊಂಡೋಗಿ ಕೋಲ್ಟ್ ಹಾಕೋದು ಹಿಂಗೆ ಆಗೋಯ್ತಲ್ಲ ಲಾಯರ್ಗೆ ಇಕ್ಕದೇ ಆಗೋಯ್ತಲ್ಲ ಅಂತ ಇದ್ದು ಅಥಕ್ಕೆ ಏಮಂಜಣ್ಣರು ಒಂದು ದಿವಸ ಊಟಕ್ಕೆ ಅಂತ ಬಂದರು ಅಜ್ಜಿ ಊಟ ಇಲ್ವಾ ಅಂದ್ರು ಇಲ್ಲ ಸ್ವಾಮಿ ಹಿಂದೆ ತಿರ್ಗಾ ಮಾಡಿರ್ ಸಿಕ್ಕದು ಅಕ್ಕಪತ್ರ ಕೊಡ್ಲೇ ಇಲ್ಲ ಕಣಪ್ಪ ಓಡಾಡಿ ಓಡಾಡಿ ಸಾಕಾಗೋಗೋದು ಕಣಪ್ಪ ನಾನು ಅಲ್ಲಿ 10 ರೂಪಾಯಿ ದುಡ್ಕೊಂಬರೋದು ಇಲ್ಲಿ ನಿಮ್ಗೆ ಕೊಡೋದೇ ಆಗೋಗೋದು ಎಂದೆ ಸಖೆ ಲಾಯರ್ಗೆ ಸೆಕ್ರೆಟ್ರಿಗೆ ಇವ್ರಿಗೆ ಎಲ್ಲ ಕೊಡೋದೇ ಆಯ್ತದೆ ಏನಪ್ಪ ಮಾಡೋದು ಹಿಂಗೆ ಆಗೋಯ್ತಲ್ಲ ಒಂದು ಇವತ್ತು 15 ದಿವಸಕ್ಕೆ ಬಂದ್ಬಿಡು ಒಂದು 25 ಕೊಡಬೇಕು ಅಕ್ಕಪತ್ರನ ಅವತ್ತು ನಿಮಗೂ ಕೊಟ್ಬಿಡ್ತೀನಿ ಅಂದ್ರೆ ಅವತ್ತು ಕೊಟ್ರು ಕಣಪ್ಪ ಆವಾಗ ತಗೊಂಡಂಗೆ ಕೇಸ್ ಅಂತ ಕೋಲ್ಟಲ್ಲಿ ತೀರ್ಮಾನ ಆಯ್ತು ಅವತ್ತು ತೋರಿಸ್ತು ಮಾಡಿದ್ರಲ್ಲ ಎಲ್ಲ ನನಗೆ ಎಂತ ಅಂತ ನೀವೇ ಗೆದ್ದಿರಿ ಗೆದ್ದೆ ನಾನೇ ಗೆದ್ದೆ ನಾನೇ ಗೆದ್ದೆ ಕಣಪ್ಪ ಯಾರು ಗೆದ್ದೋಯ್ತು ಕಣವ ಈಗೇನು ರೆಡಿ ಆಯ್ತು ಎಲ್ಲ ರೆಡಿ ಎಲ್ಲ ರೆಡಿ ಆಗೋಯ್ತು ಈ ಜನ ಬರೋದಷ್ಟೇ ಬಾಕಿ ಈಗ ಬಾಕಿ ಅಷ್ಟೇ ಕಣ್ಣಣಿ ಜನ ಬರೋದೊಂದೇ ಆಯ್ತಪ್ಪ ನನ್ ಕೆಲ್ಸ ಹ್ಮ್ ನೀವೊಂದ್ ಎರಡ್ ಹೇಳ್ತೀನಿ ನಾವ್ ತಿಂದಿದೀವಿ ಬನ್ನಿ ಕುತ್ಕೊಳ್ಳಿ ಏನ್ ತಿಂದ್ರಿ ಇಷ್ಟೊತ್ತಿಗೆ ಎಲ್ಲಿ ಹಂಗೆ ಇನ್ನೊಂದು ತಾಯಿ ಹತ್ರ ಹೋಗಿದ್ವಿ ಅಲ್ಲೇ ಆಯ್ತು ಈಗ ಕುತ್ಕೊಡ್ರಪ್ಪ ನೀವೆಲ್ಲ ಬೆಳಕು ಬೆಳಕು ಬರ ಕುತ್ಕೊಡ್ರಿ ಕುತ್ಕೊಡ್ರಿ ಹಾಂ ಅಪ್ಪ ಹಾಂ ಏನು ಈಗ ಟಿಫನ್ ನಿಮ್ದು ಹಾಂ ದಿವಸ ಮಾಡಕ್ಕೆ ಸಿಗಲ್ಲ ಹೌದಾ ಹಾಂ ಈಗ ಊಟ ಯಾವಾಗ ಮತ್ತೆ ಈಗ ಟಿಫನ್ ಮಾಡಿದ್ರೆ 3 ಗಂಟೆ 3 ಗಂಟೆ ಹಾಂ ಏನಾದರೂ ತಿಂದು ಅಡುಗೆ ಮಾಡೋದು ತಾನೇ ನೀವು ಅಯ್ಯೋ ಆಗಲ್ಲ ಕಣಪ್ಪ 11 ಗಂಟೆ ರೂಢಿ ಆಗ್ಬಿಟ್ಟಿತ್ತು ಹಾಂ ಬಿಟ್ಬಿಟ್ಟೆ ತಿನ್ನಕಾಲ ಹಾಂ ಈಗ 2 ಇಡ್ಲಿ ತಿಂದ್ರೆ ಆಗೋಯ್ತು ಸಾಕು ಅನ್ನದಿಂದ ಒಂದು ಮುದ್ದೆ ಮುಗ್ತೀನಿ ಏನು ಅಲ್ಲಿ ಅಷ್ಟು ಕೆಜಿ ಎಲ್ಲ ಎತ್ತೀರ 2 ಇಡ್ಲಿ ಸಾಕ ಕೆಜಿ ಎತ್ತಿದ್ರು ಅದೇನೋ ಅವಾಗ ಕಾಲದ ತುಪ್ಪ ಹಾಕಿ ತಿನ್ಸಿರೋದು ಬಲಾದಿ ಹೌದಾ ಓ ತುಪ್ಪದಾಗ ಊಟ ಮಾಡಿರಿ ಅವಾಗ ಹಾಂ ನಮ್ಮ ಪೈಕಿಗೆಲ್ಲ ನನ್ನ ಒಬ್ಬಳೇ ಮಗಳು ಹೌದಾ ಆ ಮನೆಯ ನನ್ನ ಮಕ್ಕಳು ನಾನು ಸರಿಯಾಗಿ ಸಾಕಲಿಲ್ಲ ಅವಾಗ ಸಾತ್ಪಟ್ಟಿ ಮಕ್ಕಳು ಹಾಂ
ಏ ಒಂದ್ ಕಣ್ ಸುಣ್ಣ ಒಂದ್ ಕಣ್ ಬೆಣ್ಣೆ ಅಂದ ಮಾಡೋರು ನಮ್ ತಾತಂಗೆ ಬೈಯುನಿ. ಓ ನೀನ್ ಸಾಯಿಲಿ ಬೋಲೋ ತಾತ ನೀನ್ ಬೈಯುನಿ. ನೀನ್ ಗಂಗೆ ಮಗಳೇ ಏನೇ ನಿನ್ ಬೈತೀಯ. ಓ ನೀವ್ ಸತ್ತ ಹೋಗ್ಬಿಟ್ಟಿದ್ ಚೆನ್ನಾಗಿರತ್ ಕಣೋ ನೀನ್. ನಿಮ್ಮವನ ಹೆಸರು ಗಂಗಮ್ಮ. ಗಂಗೆ ಮಗಳೇ ಅನ್ನು. ಗಂಗೆ ಮಗಳೇ. ಗಂಗೆ ಮಗಳೇ ಜಯಮ್ಮ. ನಿನ್ನ ಹೆಸರಿನಲ್ಲಿ ಏನೋ ಜಾದಿ ಇದೆ ಬಿಡಮ್ಮ. ಜಯಮ್ಮ ಅಂದ್ರೆ ಎಲ್ಲ ಕಡೆ ಹೋಗಿ ಜಯ. ನೋಡು ಕೋರ್ಟಲ್ಲಿ ಜಯ ಆಗಿದೆ, ಬದುಕಿನಲ್ಲಿ ಗೆದ್ದಿದೀಯ. ಒಂದ್ಸತಿ ಎಲ್ಲ ಮೂರ್ ಸತಿ ಕೋರ್ಟ್ ಕೋರ್ಟ್ ಆಡಿದ್ದೀನಿ, ಎಲ್ಲರೂ ನನ್ನಂತಾನೆ. ಮತ್ತೆ ಮಗನ ಯಾವ್ದೋ ಗಲಾಟಿನ ಕರ್ಕೊಂಡು ಹೋಗ್ಬಿಟ್ಟು ಹಾಕ್ಬಿಟ್ರು. ಆಮೇಲೆ ಹಂಗಾಡಿ ಹಿಂಗಾಡಿ ಏ ಬಿಡಲ್ಲ ಬಿಡು, ಮಗನ್ ಬಿಡ್ಸ್ಕೊಂಬರಕಾಗಲ್ಲ, ಅವಳು ಮಗನ್ನ ಅಲ್ಲೇ ಬಿಟ್ಬಿಡ್ತಾಳೆ ಅನ್ನೋರು. ಓ ಸಾಡೆ ಸತ್ತು ಹೆಂಗ್ಸಾದ್ರೆ ಬಿಡ್ತಾಳೆ, ವೀರತ ಅದು ಹೆಂಗ್ಸಾದ್ರೆ ಕರ್ಕೊಂಬತ್ತಾಳೆ, ಸುಮ್ಮನೆ ಇರಲ್ಲ ಹುಡುಗರ್ನ. ಏನದ ಇನ್ನೊಂದ್ಸಲ ಹೇಳ್ರಿ. ವೀರ ವೀರವತ್ತ ಅದು ಹೆಂಗ್ಸಾದ್ರೆ ಕರ್ಕೊಂಬತ್ತಾಳೆ, ಸಾಡೆ ಸತ್ತು ಹೆಂಗ್ಸಾದ್ರೆ ಬಿಟ್ಬಿಟ್ಬತ್ತಾಳೆ ಟೇಷನಲ್ಲಿ ಮಗನ್ನ ಜೈಲಲ್ಲಿ ಅಂದೆ. ಇದೇ ಮಾಗಡಿ ಟೇಷನ್ ತಾವು ಹಂಗಂದೆ. ಆಮೇಲೆ ಯಾರ್ಯಾರೋ ಕೇಳ್ಕೊಂಡು ಹೋಗ್ಬಿಟ್ಟು ಗಲಾಟಿ ಮಾಡಿ ನಮ್ಮ ತೇಸಂಗ್ ಹಾಕಿದ್ರು ನನ್ನ ಮಗನ್ನ, ಅವ್ನಿಗೆ ಹೇಳ್ಬಿಟ್ಟವ್ರಿ. ಏ ಹಿಂಗೆಲ್ಲ ಹೇಳ್ತಾಳ ಅಮ್ಮ ಜಯಮ್ಮ ಹಂಗೆ ಕಳ್ಕೊಂಬತ್ತಾಳಿಲ್ಲ. ಲೇ ಒಬ್ಬ ಎರಡು ಎರಡು ಒಂದೂವರೆ ಎಕರೆ ಜಮೀನ ದೀಡ್ ಕೊಟ್ಟವ್ನಿ ಇದಕ್ಕೆ ಬಿಡ್ಸ್ಕೊಂಬರಕ್ಕೆ, ಇನ್ನೊಬ್ಬ ಇಪ್ಪತ್ತು ಗುಂಟೆ ಗದ್ದೆ ಕೊಟ್ಟವ್ನಿ. ಅವ್ರ ಹಿಂದೆಲೆ ಕರ್ಕೊಂಬತ್ತಾನೆ ನೋಡ್ಲ ಅವ್ರ ಜೊತೆಲಿ ಅವ್ನು ನನ್ನ ಮಗನ್ನ ಅಂದು ಕರ್ಕೊಂಡೆ ಬಂದ್ಬಿಟ್ರು. ವಾ ಮೂರೇ ಮೂರು ದಿವಸ ಕರ್ಕೊಂಬಂದ್ರು. ದೇವ್ರು ನಾವೊಬ್ರು ಕೆಲಸ ಮಾಡ್ಬಾರ್ದಾನಿಯ, ನಾನು ಹೇಳೋದೇ ಅಷ್ಟು ನೋಡಿ. ಅನ್ನ ತಿಂತೀನಿ ನಾವೊಬ್ರಿಗೆ ಇನ್ನೊಬ್ರಿಗೆ ಕೆಟ್ಟತನ ಬದಿಗಕ್ಕೆ ಹೋಗ್ಬಾರ್ದು. ಅವ್ರು ಮಾಡಿ ಅವರೇ ಉಣ್ಬೇಕು ಕೆಟ್ಟ ಬುದ್ಧಿನ. ಹೆಂಗ ಈಗಿನ ಹೆಣ್ಮಕ್ಳು ಭಯಂಕರ ಹೆದರ್ತಾರಪ್ಪ ನಿಮಗೆಲ್ಲ, ಹೆಂಗ ಇಷ್ಟು ಧೈರ್ಯ? ಅದೇನೋ ನನ್ನ ಹುಟ್ಟಿದ ಜೈಮಾನನೇ ಹಿಂಗ ಐತೋ ಏನೋ. ಒಂದು ಮೆಳೆ ನುಗ್ಬಿಟ್ಟು ಸೌದೆ ಕತ್ರ ಸಕ್ಕೋದ್ರು ಈ ಅಲ್ಲಿರೋ ಹಾವು ಊರೋಗು ಎದ್ರಕೊಂಡು. ಹಾವು ಓಡಾಗವ? ಓ ಇವತ್ತು ಅಷ್ಟೇ ಇಲ್ಲೆಲ್ಲ ಓಡಾಡ್ತಾ ಇದ್ರೆ ಅವ ನಾನೇ ಕೆಚ್ಚಾಕ್ಬಿಡ್ತೀನಿ. ಹೌದಾ? ಅವನ ಏಯ್ ಚೆಚ್ಚಾಕ್ಬಿಡಮ್ಮ, ಅವ ಏನ್ ಮಾಡಲ್ಲ. ಆಗವಲ್ಲ ಕೊಟ್ನಾವು ಮಂಡದವು. ಹ್ಮ್ ಒಳ್ಳೇದವ್ ಒಳ್ಳೆ ಜಾತಿ ನಾವು. ಉರ್ಮಂಡ್ಲ ದಾಸ್ ಮಂಡ್ಲ ನಾಗರಾವು ಹೊಡೆಯಲ್ಲ, ನಾನ್ ದೇವ್ರ ಮಾಡಿ ನಾಗರಾವ್ ಹೊಡಿಕೋಯ್ತದ. ನೀವು ನಾಶ ಮಾಡ್ತೀರ ಹೆಂಗೆ? ಇಲ್ಲ ಮಾಡೋಣ, ನಮ್ದು ಬೇರೆ ಕಡೆ ಮಾಡಿದೀವಿ. ಏನ್ ಮಾಡಿದ್ರಪ್ಪ ಬೆಳಗ್ಗೆ? ಬೃಷ್ಟಾನ್ನ ಭೋಜನ ಇದ್ದಂಗೆ ಮಾತಾಡ್ತಾ ಇದೀರಲ್ಲ, ಅದನ್ನ ಕೇಳ್ಕೊಂಡು ಹೋಗೋಣ. ನಮ್ ಜನಕ್ಕೀಗ ಜಯಮ್ಮನ್ ಬರೀ ಊಟ ಮಾಡ್ಸಕ್ ಬಂದಿಲ್ಲ ನಾವು, ನೀವು ಹಿಂಗ್ ಜೀವನ ಮಾಡ್ರಿ. ಆ ಜಯಮ್ಮ ಹಿಂಗ್ ಮಾಡಿದಾರೆ ಬದುಕು, ನಿಮ್ಗೇನಾಗದೆ? ಕೈ ಕಾಲೆಲ್ಲ ನೆಟ್ಟಗಾದೆ. ಹಾ ಒದ್ದಾಡ್ತಿರಲ್ಲಪ್ಪ, ಒದ್ದಾಡ್ತೀವಲ್ಲ ನಾವೆಲ್ಲ, ಹೆಂಗೆ ನೀವೆಲ್ಲ ಪಾಠ ನಮ್ಗೆ. ನೀರ್ ತಗೊತೀನಿ. ಮಗ ಚರಣ ಮುತ್ತ ಮೋನ ಆಡಿದ್ರೆ ಒಂದ್ ತೊಟ್ಟು ಟೀಯಾರ ಕಾದು ಕೊಡು ಅಂದ ಅಮ್ಮನ್ನ. ಅವ ಕಾಲ ಕಾಲ ಮಾಡಿದ್ಯಾ ಇವತ್ತು ಗಾಡಿ ಕಾರಲ್ಲಿ ಬಂದ್ರು? ಏನು ತಿನ್ಲಿವಲ್ಲಪ್ಪ, ನಿಮ್ ಕುಂಡಿಸ್ಕೊಂಡು ಅನ್ನ ತಿಂತಾ ಇದ್ದೀನಿ ನಾನು. ಅಯ್ಯೋ ಇರ್ಲಮ್ಮ, ಇಲ್ಲಾಂದ್ರೆ ತಿಂತಿದ್ವಿ, ಟಿಫನ್ ಮಾಡ್ಕೊಂಡ್ ಬಂದ್ವಿ. ಈಗ ನನ್ಗೆ ಏನಾರ ಒಂದ್ ವ್ಯವಸ್ಥೆ ಮಾಡ್ಕೊಡಿ. ಏನ್ ಬೇಕಂತ ಹೇಳಿ? ನನ್ಗೇನಿಲ್ಲ, ಮನೇದ್ ಒಂದ್ ರೆಡಿ ಆಗ್ಬೇಕು ಅಷ್ಟೇ. ಒಂದ್ ವ್ಯವಸ್ಥೆ ಆಗ್ಬಿಟ್ರೆ ಎಷ್ಟು ಖರ್ಚಾಗತ್ತೆ ಅದಕ್ಕೆ ಏನಾಗುತ್ತೆ? ಒಂದ್ ಲಕ್ಷ ಆಗ್ಬಹುದು. ಅಕೌಂಟ್ ನಂಬರ್ ಇದೆಯಾ? ಜೀರೋ ಅಕೌಂಟ್ ನಮ್ಮ ಮೋದಿ. ಇರ್ಲಿ ಬಿಡು, ಬ್ಯಾಂಕ್ ಅಕೌಂಟ್ ಇದೆ ತಾನೆ? ಯಾವ ಬ್ಯಾಂಕ್ ಅಲ್ಲ ಅದೇ? ಮತ್ತ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕ್ಬಿಡ, ನಮ್ ಜನಗಳ ಹತ್ರ ಕೇಳ್ಕೊಂಬಿಡ ಹಂಗಾರೆ ಅಲ್ವಾ.
ಕಷ್ಟ ಅಂತ ಬಂದಾಗ ಯಾರನ್ನು ಕೈ ಬಿಟ್ಟಿಲ್ಲ ನಮ್ ಜನ. ಆಯ್ತಪ್ಪ. ಅಲ್ಲ ಈಗ ನಿನ್ ಕೈ ಬಿಟ್ಟಾರೆ. ಏನ್ 30 ಊಟಕ್ಕೆ ಎಷ್ಟು ಪರದಾಟ ಅಮ್ಮ ಜೀವನ. ಇಷ್ಟಪ್ಪ ಅನ್ನ ತಿನ್ನಕ್ಕೆ ವನವಾಸ ಬೀಳ್ತೀವಿ ಬೀಳ್ತೀವಿ ಭಗವಂತ ನಮ್ಮಪ್ಪ. ನನ್ನ ಮಗಳು ಏನನ್ನ ವಾ ಯಾಕೆ ಓಟ್ಲಾಡಕ್ಕೆ ಯಾಕೆ ಮಾಡ್ತೀಯ ಸುಮ್ ಬಿಟ್ಬಿಟ್ಟು ಸುಮ್ಮನಿರೆ ಯಾರು ಒಂದ್ ಮನೇಲಿ ಒಂದು ತುಟ್ಟಿ ಇಟ್ಟು ತಿನ್ಕೊಂಡ್ರಾಯ್ತು. ಇವತ್ತು ಹಬ್ಬಲ್ ಇಟ್ಟಿಕ್ತಾಳೆ ನಾಳೆಕ್ ಇನ್ನೊಂದ್ ಎತ್ತಾಕ್ತಾಳೆ. ಅಯ್ಯೋ ಹುಟ್ಟಿದ ಬಟ್ಟೆ ಒಕ್ಕೊಡಕ್ಕೆ ಹಿಂದೆ ಮುಂದೆ ನೋಡೋ ಮಕ್ಕಳುಗಳು ಇನ್ನು ಇಟ್ಟಿರ್ತಾರ. ನನ್ನ ಮಗನಂದಿಲ್ಲ ಐ ನೀನು ಆದ್ರೆ ಮಾಡು ಆಗ್ದಿಲ್ಲ ನನ್ನ ಮಗನೇ ನನ್ನ ಜೊತೆಲಿರು. ಅವ್ವ ನೀನು ಎಷ್ಟು ಕೊಡ್ತೀನಿ ಅಂದ್ರೆ ಹೋಟ್ಲ್ ಕೆಲಸ ನನಗಾಗಲ್ಲ ಅಂದ. ನೋಡ ಅವತ್ತಿಂದ ಇವ ಅನ್ನ ಹಿಡ್ಕೊಂಡಿದ್ದೀನಿ ಅವತ್ತಿಂದ ಅದೇ ಕೆಲಸನೇ. ಯಾರನ್ನು ಕರೆಯೋದು ಇಲ್ಲ ಯಾರನ್ನು ಬಿಡೋದು ಇಲ್ಲ. ಆದ್ರೆ ಮಾಡಲೇ ಆಗ್ದಿಲ್ಲ ನಾನು ಒಬ್ಬಳೇ ಬಂದ್ ಬರ್ತೀನಿ. ಇವಾಗ ನೋಡ್ದ ನೀವು ಬರೋದಕ್ಕೆ ಅಡುಗೆ ಮಾಡ್ಕೊಂಡಿದ್ದೀನಿ. ಮುದ್ದೆ ತಿಳಿದೆ ಅನ್ನ ಮಾಡಿದೆ ಮಸಾಲೆ ರುಬ್ಕೊಂಡೆ. ನಾನು ಯಾರನ್ನ ಕಾಯ್ಬೇಕು ನಾನೇ ನನ್ನ ಕೈಲಿ ಆದಷ್ಟು ಮಾಡ್ಕೊತೀನಿ. ಇನ್ನ ಮೇಲೆ ಗಿರಾಕಿಗಳು ಬರ್ತಾರೆ ಒಬ್ರು ಬರಲಿ ಇಬ್ರು ಬರಲಿ ಊಟ ಕೊಟ್ಕೊಂಡು ಅಚ್ಚುಕಟ್ಟೆ ವ್ಯಾಪಾರ ಮಾಡ್ಕೊಂಡು ನಿಮ್ದೇಗಿರ್ತೀನಿ. ಸಾಯಂಕಾಲ ಆಯಿತು 4:30 ಹೊತ್ತಿಗೆ ಎಲ್ಲ ಕುಲಾಜ್ ಮಾಡ್ತೀನಿ ಇದ್ರೂ ಕೊಡೋಲ್ಲ. ಆಮೇಲೆ 5 ಗಂಟೆ ಮೇಲೆ ಗಲಾಟಿ ಮಾಡ್ತಾರೆ ಎಣ್ಣೆ ಕುಡಿದ್ಬಿಟ್ಟು ಅಂತ. ಹೌದಾ? 5 ಗಂಟೆ ಮೇಲೆ ಯಾರಿಗೂ ಊಟ ಕೊಡೋಲ್ಲ ನಾನು. ಅಣ್ಣ ಆಗ ಇದ್ರು ಊಟ ಇದ್ರು ವಾ ಅಣ್ಣ ಆಗೋಗುತ್ತ ಅಣ್ಣ ಊಟ ಇಲ್ಲ ಖಾಲಿ ಆಗೈತಣ ಅಂದ್ಬಿಡ್ತೀನಿ ಒಂದೊಂದು ದಿವಸ. ಇವನ್ ಕುತ್ಕೊಬಿಟ್ಟು ಅವನು ಹಿಡ್ಕೊತಾನೆ ಅವನ್ ಕುತ್ಕೊಬಿಟ್ಟು ಇವನು ಹಿಡ್ಕೋತಾನೆ ಕುತ್ತಿ ಬಿದ್ದು ಬಿಡ್ತಾರೆ. ಇಲ್ಲಿ ನಾವು ಗಲಾಟಿ ಮಾಡೋಣ ಎಣ್ಣೆ ಹಂಗೆ ಸಿರೋದು. ಈಗ ಇವು ಹತ್ತಾರೆ ಎದ್ರೆ ನಮ್ಮ ಮಳಿದಿರೆಲ್ಲ ಗ್ಯಾಸ್ ಅಂಗಡಿಗೆ ಹೋಯ್ತಾರೆ ಸಾಯಂಕಾಲ ಬರ್ತವೆ. ನನ್ನ ಮೊಮ್ಮಕ್ಳು ಇಸ್ಕೊಂಡು ಹೊಟ್ಟೋಯ್ತವ ಕಾಲೇಜ್ಗೆ ಅವು ಬರೋಲ್ಲ ಅವು ಇರೋಲ್ಲ. ಇನ್ನೊಬ್ಬ ಮಗಳು ಇಲ್ಲಿದ್ಲಲ್ಲ ಅವಳು ಉರಿ ಮಿಷಿನ್ಗೆ ಹೋಯ್ತದೆ ಮಾಗಡಿಗೆ ರೇಷ್ಮೆ ಕೆಲಸಕ್ಕೆ. ಸಾಯಂಕಾಲ 6 ಗಂಟೆಗೆ ಬರ್ತದೆ ಅದುವ. ನಾನು ಒಬ್ಬಳು ಇಲ್ಲಿ ಒದ್ದಾಡ್ತೀನಿ. ನನ್ನ ಮಗ ಗ್ಯಾನ್ ಆಗ್ತಾರೆ ಬರ್ತಾನೆ ಒಂಚೂರು ತಿಂತಾನೆ ಹೋಯ್ತಾನೆ. ನನ್ನ ಮಗ ಮನೆ ತವಿರೋಣ. ಅಮ್ಮ ನಿಮ್ಮ ಹೋಟ್ಲ್ ಕೆಲಸ ಹೇಳ್ಬೇಡ ಕಣಮ್ಮ ಹೊಂದಿಬಾಡ್ ಬೇಸ್ತೀಯ ನೀನು ಹೊಂದಿಬಾಡ್ ಮಾಡಿದಿದ್ರು ಮಾಡಿ ನಿಂತಾನೆ. ಅದೇ ಓಡೋದು ಜಾಸ್ತಿ ಅದೇ 10-15 kg ಬಾಡ್ ಓಡ್ತದೆ ಓಡ್ತದೆ. ಈ ಆಕಾಶ ತಿಂಗಳಲ್ವ ಈಗ ಆಷಾಢದಲ್ಲಿ ಚೆನ್ನಾಗಿ ತಿಂತಾರೆ. ಇನ್ನ ಮಳೆಗಾಲದಲ್ಲಿ ಇನ್ನ ಜಾಸ್ತಿ ಏನೋ ಮಳೆ ಹಿಡ್ಕೊಂಡ್ರೆ ಕೋಡಿ ಬಾಡ್. ಹೌದಾ? ಇದು ದಿವಸ ಮಾಡ್ತಾ ಇದೀರಾ ಈಗ ಅಂದಿ ಮಠನ ಡೈಲಿ ಮಾಡ್ತಿದ್ರ? ಹೆಂಗೆ ಡೈಲಿ ಮಾಡ್ತೀನಿ ಅದಕ್ಕೆ ಶನಿವಾರ ಸೋಮವಾರ ಇಲ್ಲ. ಶನಿವಾರ ಸೋಮವಾರ ಇಲ್ಲ ಫುಲ್ ರಜಾ. ಅವತ್ತು ರಜಾ ಹೋಟೆಲ್ ರಜಾ. ಅವತ್ತು ಹೋಟೆಲ್ ಏನಿಲ್ಲ ಚಿಕನ್ ಮಾಡ್ತೀನಿ. ಚಿಕನ್ ಮಾಡ್ತೀರಿ? ಸೋಮವಾರ ದಿವಸ ಮಾಡಲ್ಲ ಸೋಮವಾರ ಫುಲ್ ರಜಾ. ಅವತ್ತು ಬಾಗ್ಲೇ ತೆಗಿಯಲ್ಲ ನಾನು. ಬೆಳಿಗ್ಗೆ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ? ಈಗ 10:30 ರೆಡಿ ಮಾಡಿರ್ತೀನಿ. ಇನ್ನು ಇಷ್ಟೊತ್ತಿಗೆ ಇಷ್ಟು ಯಾರು ಬರ್ತಾ ಇರ್ತಾರೆ. ಅಲ್ಲ ಒಂದೊಂದ್ ದಿವಸ ರಜಾ ಮಾಡ್ತೀನಿ ಅಂದ್ರೆ ಅದಕ್ಕೆ ಕೇಳಿದೆ. ಒಂದೊಂದ್ ದಿವಸ ಅಂದ್ರೆ ಏನಾರ ನನ್ಗೆ ಹುಷಾರಿಲ್ದಂಗ ಆಗ್ಬಿಟ್ಟಾಗ ಮಾಡ್ತೀನಿ ಅಷ್ಟೇ. ಈಗ ದೂರದಿಂದ ಈ ವಿಡಿಯೋ ನೋಡೋರು ದೂರದಿಂದ ಬರ್ತಾರೆ ಅವ್ರಿಗೆ ಹೆಂಗೆ ಮತ್ತೆ ಏನೋ ಒಂದು 1/2 ಗಂಟೆ ಇರ್ತೀನಿ ಕಣವ ಅಂದ್ರೆ ಮಾಡಿ ಇಕ್ತೀನಿ. ಹೌದಾ? ಕುಡಿ ತರಿಸ್ತೀನಿ ಮಾಡಿ ಇಕ್ತೀನಿ. ಓ ಬಂದ್ರು ಅವ್ರಿಗೇನು ವಾಪಸ್ ಏನ್ ಕಳ್ಸಲ್ಲ? ಎಷ್ಟೋ ಜನ ಮಾರ್ಸ್ಕೊಂಡು ಉಂಡ್ಬಿಟ್ಟು ಹೋಗವೆ ಬೆಂಗಳೂರು ಹುಡುಗರು. ಹೌದಾ? ಅಜ್ಜಿ 1 ಗಂಟೆ ಕುತ್ಕೊಬಿಡ್ತೀವಿ ಕಣಜ್ಜಿ ನೀನು ಮಾಡಿ ಕೊಟ್ಬಿಡು ಅಜ್ಜಿ ಊಟನ ಅಂತವಿ. ಮಾಡ್ತೀನಿ ಒಂದು 1/2 ಗಂಟೆ ರೆಡಿ ಮಾಡಿ ಕಳಿಸ್ತೀನಿ. ಕೋಳಿ ಹೇಳಿದ್ರೆ ಸಾಕು ಕೋಳಿ ತಗೊಂಬತ್ತಾರೆ ಕೊಡ್ತಾರೆ ಮಾಡಿರ್ತೀನಿ. ಇಲ್ಲ ಹಂದಿ ಮಟನ್ ಬೇಕು ಅಂದ್ರೆ ಮಾಗಡಿಗೆ ಹೋಗ್ಬೇಕು. ಹಂದಿ ಮಟನ್ ಅಂತ ಅರ್ಜೆಂಟಿಗೆ ಸಿಕ್ಕಲ್ಲ. ಇಲ್ಲ ಮರಿ ಮಟನ್ ಬೇಕಾದ್ರೆ ಸಿಗ್ತದೆ ಮಾಗಡಿಗೆ. ಭಾನುವಾರ ಮಂಗಳ ಹಂದಿ ಮಟನ್ ಜಾಸ್ತಿ ಓಡೋದು ನನಗೆ. ಇದ್ದಂತೆ ಸ್ವಲ್ಪ ಕಮ್ಮಿ ಅದು. ಅದರಿಂದ ಒಂದು ಹೊಟ್ಟೆ ತುಂಬಾ ಊಟ ಕಳಿಸ್ತೀರಿ. ಯಾರೇ ಬರ್ಲಿಯಪ್ಪ ನನ್ ಕೈ ಸೊನ್ನೆ ಮಾಡಲ್ಲ ಭಗವಂತ ಕೊಡ್ದೆ. ನಾವೇನ್ ಮಾಡಕ್ಕಾಯ್ತದೆ ಈಗ? ನಾನ್ ನಿನ್ಗೆ 60 ಊಟ ಇಕ್ತೇನು. ಅಯ್ಯೋ ಅವಳು ಹೋಟ್ಲ್ ಹೋದು ಹೊಟ್ಟೆ ತುಂಬಾ ಊಟ ಇಕ್ಲಿಲ್ಲ ಕಳ್ಳ ದುಡ್ಡು ಕಿತ್ಕೊಂಡು ಕಳ್ಸಿದ್ಲು ಅಂತೀರ. ಅವ್ರು ಕರೋ ಮರೋ ಅಂದ್ರೆ ನಮ್ಗೊಳ್ಳೇದಾಯ್ತದೋ? ಹೊಟ್ಟೆ ಆನಂದ ಆಯ್ತು ಕಣಪ್ಪ ಅಂದ್ರೆ ಹೊಟ್ಟೆ ತುಂಬಾ ಊಟ ಇಕ್ಬೇಕು ಕಣೋ ಜಯಮ್ಮ. ಕಾಸು ಕೊಟ್ರು ಪರವಾಗಿಲ್ಲ ಕಣೋ ಹೊಟ್ಟೆ ತುಂಬಾ ಉಂಡಕಣೋ ಅಂತ ಹೋಯ್ತವ ಅದೊಂಥರ ಸಂತೋಷ. ಅದೇ ಬೇಕಾಗಿರೋದು ನನಗೆ. ನಾನು ದುಡ್ಡ ಆಸೆ ಅಂತೂ ಮಾಡಿಲ್ಲ ಸ್ವಾಮಿ. ನಾನು ಇರೋದು ಹೇಳ್ತೀನಿ ಕೇಳು. ಏ ನಾನು ದುಡ್ದಿರೋ ದುಡ್ಡು ಈ ಬಿಲ್ಡಿಂಗ್ ತುಂಬೋದಾಗಿತ್ತ ಅವಾಗ ಇತ್ತೆ.
ಅಲ್ಲಿ ಕಿತ್ತಾಕಿದ್ರು ಇಲ್ಲಿ ಕಿತ್ತಾಕಿದ್ರು, ಈಗ ತಿರ್ಗ ಅಲ್ಲಿ ಓದೋ, ಅಲ್ಲಿ ಕಟ್ತೋ, ಇಲ್ಲಿ ಕಟ್ತೋ, ಹಿಂಗೆ ಆಗೋಗಿ ಮನೆಗಳೆಲ್ಲ ಓದೋ. ಎಲ್ಲ ಸೆಡ್ಡಾಕೊಂಡಿದೆ ನನ್ನ ಜೀವನ. ಮನೆ ಕಟ್ಕೊಂಡು ಹಚ್ಕಟ್ಟ ಒಂದು ಮನೇಲಿ ಇದ್ದೀನಿ ಅಂತ ಇಲ್ಲ. ಮತ್ತೆ ಸುಖ ಪಡೋದು ಯಾವಾಗ ಈ ಜೀವ ಆಗೋಯ್ತಲ್ಲ, ನಿನ್ನೇನು 60 ಆಗೋಯ್ತು, 65 ವರ್ಷ ಆಗೋಯ್ತಲ್ಲ, ಇನ್ಯಾ ಸುಖ ಅಂತ ಹೇಳ್ತೀರಾ? ಇರತ್ತಕ್ಕ ಏನೋ ಇರೋದು ತಿನ್ಕೊಂಡ ನಿಮ್ದೇಗೆ ಇರೋದು, ಒಂದು ಮಗನಿಗೆ ನಿಮ್ದಿ ಮಾಡ್ಬಿಟ್ಟು ಹೊಂಟೋಗ್ಬಿಟ್ರು, ಇವತ್ತೇ ಸೊತ್ತೋಗ್ಬಿಟ್ಟು ಸಮ್. ನಾನು ಅದೇ ಕೇಳೋದು, ಅವನೊಬ್ಬನಿಗೊಂದು ಒಳ್ಳೇದಾಗ್ಬಿಟ್ರೆ ಸಾಕು ಅಂತೀನಿ. ಏ ನಮಗೋಸ್ಕರ ಇರ್ಬೇಕು ನೀವು ನಮ್ಮ. ಆಯ್ತು ಸ್ವಾಮಿ, ಇನ್ನೂ ಅನ್ನ ಆಕರಣೆ ಇದೆ ನಿಮ್ದು. ಏನೋ ಭಗವಂತ ಏನ್ ಬರ್ದವನು ಈ ಕೈಲಿ ನೋಡೋಣ. ಆ ಕೈಲಿ ಬರೀ ಅನ್ನದ ಗೆರೆ ಇದೆ. ಏನು ನಮ್ಮಪ್ಪ ಏನ್ ಮಾಡವನು ನೋಡೋಣ. ಎಲ್ಲ ಹಂಗೆ ಅಂತಾರೆ ಯಾರು ಬಂದು, ಏಕಾ ನೀನು ಅಲ್ಲಿ ಏನಾಗ್ತೀವೋ, ಅದೇನು ಮಾಡ್ತೀವೋ, ಸಾರು ಹಂಗೆ ಆಯ್ತದೆ, ಊಟಕ್ಕೂ ನೀನು ಒಂದು ಚೂರು ಊಟ ಇಕ್ಬಿಟ್ರು ಹೊಟ್ಟೆ ತುಂಬ ಹೋಯ್ತದಲ್ಲ ಅಂತಾರೆ. ಅದೇನು ಕೊಟ್ಟವನೋ ಭಗವಂತ ನನಗೆ ಗೊತ್ತಿಲ್ಲ. ಏ ಭಾಳ ಹಿಂಸೆ ಅನುಭವಿಸ್ಬಿಟ್ಟೆ ಬಿಡಪ್ಪ. ಈಗ ದೇವರು ಒಬ್ಬೊಬ್ರು ಒಂದೊಂದು ಕಾಯಕ ಅಮ್ಮ. ಈಗ ಸಿದ್ಧಗಂಗಾ ಸ್ವಾಮಿಗಳಿದ್ರು, ಆ ಪುಣ್ಯಾತ್ಮ ಲಕ್ಷಾಂತರ ಜನಕ್ಕೆ ಹಸ್ತು ಬಂದವರಿಗೆ ಅನ್ನ ಹಾಕಿದ್ರು. ಹಂಗೆ ನಿಮಗೂ ನಿಮ್ಮದು ಒಂದು ಕಾಯಕ ಅಲ್ಲ. ಟೀ ತಮ್ಮಂದ್ರ ನೋಡ್ರಿ ಮಗಳು, ಟೀ ತಮ್ಮಂದ್ರು ಕುಡಿದ್ ಬಿಡೋಣಮ್ಮ ಟೀ. ಓಕೆ, ಹಾ ಹಾ ಹಾ, ತಗೊಳ್ಳಿ. ನನಗೂ ತಂದ್ಬಿಟ್ಟು ಅಮ್ಮನ ಕಾಯಕ. ಹಿಂಗೆ ಸ್ವಾಮೀಜಿಗಳು ಅಂದ್ರೆ ಹೇಳ್ಬೇಕಲ್ಲ ಬಿಡು ಸ್ವಾಮಿ, ವೈಕುಂಠನೆ ಮಾಡ್ಬಿಟ್ರು ಅವ್ರು. ಅಲ್ಲ ಅಸಾಧ್ಯ ಸ್ವಾಮಿಯರು, ಕುಂತಿದ್ದಾವೆ ಹಿಂಗೆ ಕೂತಿರೋರು, ನಾನು ಕೈ ಹಿಡ್ಕೊಂಡು ಕೂತಂಗೆ ಕೂತಿರೋರು, ಎಷ್ಟೋ ಸತಿ ನೋಡಿದ್ದೀನಿ. ಇವಾಗ ಯಾರು ಮಾಡೋಕ್ಕಾಗಲ್ಲ, ಆ ಥರ ನಡ್ಸೋಕು ಆಗಲ್ಲ ಬಿಡು ಅಂದಾನ. ಆ ಧರ್ಮಸ್ಥಳದಲ್ಲಿ ಹಿಂಗೆ ಊಟ ನಿಲ್ಸ್ಬಿಟ್ಟವ್ರು ಅಂತ ಲೆಕ್ಕ ಹಾಕೊಳ್ಳಿ ಅಂತ ಅಂದಾನ ಮಾಡ್ತಿದ್ದವ್ರು. ಹಂಗೆ ದೇವ್ರು, ನಾನೇನು ಹೇಳಕ್ ಬಂದೆ ಅಂದ್ರೆ, ಒಬ್ಬೊಬ್ಬರಿಗೆ ಒಂದೊಂದು ಕಾಯಕ. ಏನು ಜಯಮ್ಮಂದು ನಿಂದು ಅನ್ನ ಹಾಕೋ ಕಾಯಕ, ಮಹಾರುದ್ರ ನಿಂದು ಜಯಮ್ಮ ಅದಳ ಹೋಗ ಅಲ್ಲಿ ಜನಕ್ಕೆ ತೋರಿಸೋ ಒಂದಿಷ್ಟು ಪರಿಚಯ ಮಾಡಿಸೋಂತ ನನ್ ಕಳ್ಸವನೆ. ಹಾ, ನಮ್ಮ ಕ್ಯಾಮ್ರಾಮನ್ಗೆ ಕ್ಯಾಮ್ರಾ ಕೆಲಸ ಕಲ್ಸವನೆ. ಹಂಗ ದೇವ್ರು ಒಬ್ಬೊಬ್ಬರಿಗೆ ಒಂದೊಂದು ಒಂದೊಂದು ಕಳ್ಸವನೆ ಅಂದೆ. ಒಂದೊಂದು ರೂಟು ಅಲ್ಲ, ಹಾ ಇದು ನಮ್ಮ ಆಟ ಅಲ್ಲ, ಎಲ್ಲ ದೇವ್ರ ಆಟ. ಏನಪ್ಪ ಭಗವಂತ ನಾಟಕ ಅಲ್ವಾ? ಏವಾ ಯಾವ್ರಿ ಇಡ್ಲಿಯ ಒಣಗೈತವಿ ತಗೋಕ್ಕ ಸಾಕು. ಪಾಪಾರು ಕೊಡು ನೀವು ಹುಡುಗರು ಬೇವಿನ ಮಕ್ಳುಗಳು ಮಾಡೋ ಕೆಲಸನ ಅಲ್ಲಿ ಸ್ವಾಮಿ ದೇವಸ್ಥಾನ ಮಾಡಿದ್ವಲ್ಲ ಅಲ್ಲಿ ನೀವು ವಲ್ಸ ಮನೆ ತವೇ ಮಾಡಬೇಡಿ ಅಂದ್ಬಿಟ್ರಾ? ಅಪ್ಪ ಸಾಲ ಮಾಡ್ಕೊಂಡಿದ್ದೀನಿ ಹೊಸಿಯ, ನನ್ನ ಜೀವನಕ್ಕೆ ಏನು ಮಾಡಲಿ? ಯಾವ ಹೊಲ ಅದೆ, ಮನೆ ಅದೆ, ದುಡ್ಕೊಂಡು ತಿನ್ನಕ್ಕೆ ನನ್ನ ಕೈ ಶಕ್ತಿ ಅದ? ಏನೋ ಹೋಟ್ಲು ಮಾಡಿದ್ರೆ ಒಂದು 2 ಕೆಜಿ ಬಾಳ ತಂದಾರು, ಜೀವನ ಮಾಡ್ತೀನಲ್ಲ ಕಣಪ್ಪ ಅಂತ ಕೇಳಿಕೊಂಡೆ. ಹೂವ ಸ್ವಾಮಿ ನಮ್ಮಪ್ಪ ಬಲಗಡೆ ಕೊಟ್ಟ, ಆವಾಗ ಧೈರ್ಯ ಬತ್ತು, ಮಾಡೋ ಮಾಡೋಗವ ನೀನು ಅಂತ ಮಾಡ್ತಾ ಇದ್ದೀನಿ ನೋಡಪ್ಪ. ಅಲ್ಲಮ್ಮ ಸೋಫಾ ಸೆಟ್ ಹಾಕಿ ಏನ್ ಠಿಕ್ ಠಾಕ್ ಆಗಿ ಹೊರಗಡೆ ನಿಲ್ಲಿಸ್ಕೊಂಡು ಬನ್ನಿ, ಸ್ವಾಗತ ನಿಮ್ಗೆ ಅಂದ್ರೆ ಜನ ಹೋಗಲ್ಲ ಹೋಟ್ಲಿಗೆ, ಹೋಗಲ್ಲ ನಿಮ್ಮ ಹೋಟ್ಲಿಗೆ ಹುಡ್ಕೊಂಡ್ ಬರ್ತಾರಲ್ಲ. ಅದೇನೋ ಭಗವಂತ ಕರೆಸ್ತಾ ಇರೋದು ಅಲ್ವಾ. ಈಗ ನೀನು ಒಂದು ಶೂಟಿಂಗ್ ಮಾಡ್ಬೇಕು, ಎಲ್ಲಾರ ಹೋಗಿ ಒಂದು ಹೋಟ್ಲಲ್ಲಿ ಯಾವಾರ ಮಾಡ್ಕೊಂಬರ್ಬೇಕು ಅಂತ ನೀನು ಕೇಳಿರ್ತೀಯ. ಈಗ ನಿನಗೆ ಜ್ಞಾನ ಕೊಟ್ಟು ಸಡ್ ಮನೆಗೆ ಹೋಗಿ ಮಾಡ್ಕಮ್ಮ ಅಂತ ಕೊಟ್ಟವನಲ್ಲ ದೇವ್ರ ಜ್ಞಾನನ, ಅಲ್ಲಿ ಅವನು ಬರ್ದಿಲ್ವಾ? ಅಲ್ಲಿ ಬರ್ದವನು ಅದ ನಾವು ತಿಳ್ಕೊಬೇಕು. ಈಗ ಅಜ್ಜಿ ಇಂಥದವೇ ಹೋಟ್ಲು ಮಾಡ್ತಾರೆ, ಯಾರನ್ನೋ ಒಬ್ರು ಕೇಳಿದ್ರಿ, ಅವ್ರೇನಂದ್ರು ಹಿಂಗೆ ಊಟ ಕೊಡ್ತದೆ ಅಜ್ಜಿ, ಹೊಟ್ಟೆ ತುಂಬ ಊಟ ಇಕ್ತದೆ ಅಂತ ತಕೋಗಿ ಜಯಮ್ಮನ ಹೋಟ್ಲ ಕೇಳ್ರಿ ಅಂತ ಹೇಳಿದ್ರು ಅಲ್ವಾ. ಈಗ ನೀವು ಏನ್ ಮಾಡಿದ್ರಿ? ಇಲ್ಲಿ ಹೋಗೇ ಬಿಡ್ಬೇಕು, ಇಲ್ಲಿ ನೋಡ್ಕೊಂಡೇ ಬಂದ್ಬಿಡ್ಬೇಕು ಅಂತ ಬಂದ್ಬಿಟ್ರಿ. ದೇವ್ರು ಒಂದು ದಾರಿ ತೋರ್ಸೆ ತೋರಿಸ್ತಾನೆ, ಯಾದಕ್ಕೆ ಅಲ್ಲಿ ನೀನು ಮಾಡೋದೇನು ಹೊಟ್ಟೆ ಪಡ್ಗೆ, ನಾವು ಮಾಡೋದೇನು ಹೊಟ್ಟೆ ಪಡ್ಗೆ. ಆ ಭಗವಂತ ದಾರಿ ಕೊಟ್ಟೆ ಕೊಡ್ತಾನೆ, ನಾವು ಒಟ್ನಲ್ಲಿ ಕೆಡ್ತಾನ್ ಹೋಗ್ಬಾರ್ದು, ಒಳ್ಳೆತನದಲ್ಲಿ ಇದ್ರೆ ಎಲ್ಲಾರ ಸ್ವಾಮಿ ನಮ್ಮಪ್ಪ ದಾರಿ ಕೊಡ್ತಾನೆ. ಅಷ್ಟೇ ನಾನು ಕೇಳೋದು. ಯಾರು ಏನಾರು ಹಾಕೊಳ್ಳಿ ಜಯಮ್ಮ ಇಂಥವಳು ಅಂತ, ನನ್ನ ಗಂಡನ ತಿನ್ಕೊಂಡು 23 ವರ್ಷನ 24 ವರ್ಷ ನಡೀತಾ ಇದೆ, ಇವತ್ತಿಗೂ ಅವ ಅಮ್ಮ ಹಂಗೆ ಅಂತ ಯಾವನಾರ ಹೋಗಿ ಬಂದು ಬೆಟ್ಟು ಮಡ್ಸಂಗಿಲ್ಲ. ಹಾಂ ಏನು ಅನ್ನ ಏನು ಅನ್ನಂಗಿದ್ದೀನಿ ಕುತ್ಕೊಂಬನೆ.
ಆಮೇಲೆ ಜೀವನ ಮಾಡೋಕ್ಕೆ ಒಂದಿಷ್ಟು ಕಿಚ್ಚು ಕೆಚ್ಚದಾಗ ಇರ್ಬೇಕು. ನಿಮ್ಮನ್ನ ನೋಡಿದ್ರೆ ಹಂಗ ಅನ್ಸುತ್ತೆ, ಧೈರ್ಯ ಇರ್ಬೇಕು, ಇಲ್ಲ ಅಂದ್ರೆ ಏನು ಸಾಧಿಸಕ್ಕಾಗಲ್ಲ. ಈಗಿನ ಕಾಲದಲ್ಲ ಓ ಅಲ್ಲಲ್ಲ ಹಳ್ಳಿ ಮರ ನಿಮ್ಮ ಮುಳ್ಳಿ ಹಂಗಿದ್ರೆ ಇರಕಾಲ ಏನಂದ್ರಲ್ಲೇ ಏನಲ್ಲ ಅನ್ನಂಗೆ ಇರ್ಬೇಕು. ಧೈರ್ಯವಾಗಿ ಧೈರ್ಯವಾಗಿದ್ರೆ ಜೀವನ ಮಾಡಾಟ, ಮ್ಯಾತ್ಕಿದ್ರೆ ಏನು ಮಾಡಕ್ಕಾಗಲ್ಲ. ಹಾಕೊಂಡು ತುಳಿತಾರೆ ಪಾತಾಳ್ಕೆ ಅಂತ ಜನಗಳು ಅವ್ರಿ ಇಲ್ಲಿ. ಹಾ ಏನಾರ ಜಯಮ್ಮನ್ ಮಾತಾಡ್ಸಿದ್ರೆ ಕೆಣಕಿದ್ರೆ ಏನಾಯ್ತದಲ್ಲ, ಅವಳನ್ನ ಮಾತಾಡ್ಸಿದ್ರೆ ಏನಾಯ್ತದಲ್ಲ ಅಂದ್ರೆ ಆಗಲ್ಲ. ಬಟ್ಟೆನೂ ಹಿಡ್ಕೊಳಕ್ಕಲ್ಲ ಜಯಕಂದ. ಹೋಯ್ ಇಕ್ಕಾತಗೆ ಅಂತೀನಿ ಅಣ್ಣ. ನಿಜವಾಲು ನಾನು ನಿಮ್ಮ ಯಜಮಾನ 18 ವರ್ಷದ ಮದುವೆ ಹುಡುಗಿನ ಮದುವೆ ಆದ ನನ್ನ 18 ವರ್ಷ ಹೆಣ್ಣಾಗಿ ಹೊಸಕೆ ಕುಂಡ್ರಿಸಿ ಹೊಸಕೆಯಿಂದ ಇಬ್ಬರ್ಸಿದ ಹುಡುಗಿನ ಕರ್ಕೊಂಡು ಅಂದ್ಕೊಂಡು ಮದುವೆ ಮಾಡ್ಕೊಂಡಿದ್ದು. ನಮ್ಮ ಅಕ್ಕ ನಮ್ಮ ಅತ್ತೆ ಸ್ವಾದ್ರದ ಅತ್ತನೇ ಕಳಿಸ್ಬಿಟ್ಟಿದ್ಲು ನನ್ನ. ಹೋಗ ಮಗ ಇಲ್ಲ, ನಮ್ಮ ಜನದವ್ರು ಇಲ್ಲ, ನಮ್ಮ ಜಾತಿ ಕುಲ ಇಲ್ಲ, ನೀನೇ ಮದುವೆ ಮಾಡ್ಕೋಗ್ಲಾ, ನಿನ್ನ ಮನೇನು ಕೆಟ್ಟೋಗೋದೆ ಅಂತ ಬಡ್ಕೋತೀಯ ತಮ್ಮನ್ಗೆ ಹೇಳಿದ್ಲು. ಮಗ ಕರ್ಕೊಂಬಂದು ಮದುವೆ ಮಾಡ್ಕೊಂಡಿದ್ದು ಚಿಕ್ಕಪ್ಪನ ಮಗ ಅವನು, ನಮ್ಮ ನಮ್ಮ ಅತ್ತೆಗೆ ಸ್ವಾದ್ರದ ಅತ್ತೆ ಮಗ. ಅವನ ಸೊಂದೆ ನಮ್ಮ ಯಜಮಾನನೇ ಸ್ವಾದ್ರ ಮಾವ. ಮದುವೆ ಮಾಡ್ಕೊಂಡಿದ್ದು ನನ್ನ ಕರ್ಕೊಂಬಂದು ಇದೇ ಹುಲಿಕಟ್ಟೆ ಎಮ್ ಎಲ್ ಎರು ನರಸಪ್ಪಣ್ಣರು ಚನ್ನಪ್ಪಣ್ಣರಿದ್ರು, ಅವ್ರು ನಿಂತ್ಕೊಂಡು ನನ್ನ ಮದುವೆ ಮಾಡಿಸಿದ್ದು. ಏಮಾ ಏ ಚನ್ನಪ್ಪ, ನಿನ್ನ ಮನೆ ಒಂದು ಇವತ್ತು ಇವತ್ತಿದ್ದೆ ಕೆಟ್ಟೋಗೋದು ಬೇಡ, ಒಂದೇನೋ ಒಂದು ಗಂಡು ಒಂದು ಹೆಣ್ಣು ಆಗಲಿ, ಮಾಡೋಲ್ಲ ಮದುವೆನ, ಮದುವೆ ಮಾಡ್ಕೊಳ್ಳ ನೀನು ಒಂದು. ಅವ್ರ ಕಡೆಯವರೆಲ್ಲ ಬಂದ್ಬಿಟ್ರು ಮಲ್ದಂಪುರ ಕಡೆಯವರೆಲ್ಲ, ಏಯ್ ಹೆಂಗ್ ಮದುವೆ ಆಯ್ತಾನೆ ಅವನು ಎಣ್ಣೆ ಸಮಾಧಾನದಲ್ಲಿ ಅಂತ. ಅವಳು ಅಕ್ಕನ ಮಗಳೇ ಅಂದ್ಬಿಟ್ಟು ಮದುವೆ ಮಾಡ್ಕೋತೀನಿ ಅಂತ ಕುಣಿತಾನಲ್ಲ, ಏ ಬಾ ಮಾಡಕ್ ಬಿಡಲ್ಲ ಅಂತ ನಮ್ ದಡಪ್ಪ. ನಾನು ಬಿಡಲ್ಲ, ನನ್ನ ಮಗಳು ಕೊಟ್ಟಿದ್ದೀನಿ, ನನ್ನ ಮಗಳು ಇಟ್ಟಾಡ್ ಹೋಯ್ತಾಳೆ ಕೊಡಲ್ಲ ಅಂತ. ಏ ಮಾಮ ನಮ್ಮ ಯಜಮಾನ, ಏ ಮಾಮ ನನ್ನ ಮನೆ ಕೆಟ್ಟ ಹೋಯ್ತಾಯಲ್ವೋ, ಸುಳಿ ಇಲ್ವಲ್ಲೋ, ನನ್ನ ಮನೆ ಸುಳಿಬೇಡವೇನು ಅಂತ ಇವರು. ಆವಾಗ ಹುಲಿಕಟ್ಟೆ ಎಮ್ ಎಲ್ ಎರೇ ಮದುವೆ ಮಾಡಿದ್ದು ಬಾಲಕೃಷ್ಣಣ್ಣರಪ್ಪ ನರಸಪ್ಪಣ್ಣರು ಚನ್ನಪ್ಪಣ್ಣರು ನಿಂತ್ಕೊಂಡು. ಆ ಧೈರ್ಯ ಇತ್ತು ನಮ್ಮ ಗೌಡಂಗೆ, ಆದ್ರೂ ವಾ ಏನ್ ಮಾಡ್ತೀವಿ ನಮ್ಮನ್ನ ಹಾಳು ಮಾಡ್ಬಿಟ್ರು. ಈ ಮನೆ ಪುಣ್ಯ ಮಾಡಿತ್ತು ನೀನ್ ಪಡಿಬೇಕಂದ್ರೆ. ಹೌದಪ್ಪ ಸ್ವಾಮಿ, ಸತ್ವಾ ನೀವು ಅಗ್ನಿ ಸಾಕ್ಷಿಯಾಗು ನನ್ ಪುಣ್ಯ ಮಾಡಿದ್ರು ಅವ್ರು ಈ ಮನೆಗೆ ತರ್ಬೇಕು ಅಂದ್ರೆ ಅಲ್ವಾ. ಹೌದು, ಆದ್ರೆ ಆ ಗಳಿಗೆಯಲ್ಲಿ ಇವ್ರ ಮನೆಗೆ ಬಂದು ಕಾಲಿಕ್ಕೂ ಸ್ವಲ್ಪ ಕಷ್ಟನೂ ಅನುಭವಿಸ್ದೆ ಕಡೆ ಕಡೆಗೆ ಈ ಹೆಂಗ್ ಲೋಟ ತಟ್ಟೆ ತೊಳೆಯ ಸಾರಿ ಕೊಟ್ಟ ಭಗವಂತ ನಿಮ್ಗೆ. ಆದ್ರೂ ಏನೋ ಅಷ್ಟೇ ತಿನ್ಲಿ ಇಷ್ಟೇ ತಿನ್ಲಿ ನಿಮ್ದೇ ಮನೆ ತಗೊಳ್ತೀನಿ ಅಷ್ಟೇ. ಇವಾಗ್ನೇ ಏನ್ ಸಣ್ಣ ಸಣ್ಣದಕ್ಕೆಲ್ಲ ಎದರ್ಕೊಂಡ್ಬಿಡ್ತೀವಲ್ಲಮ್ಮ ನಮ್ಗೆ. ಈಗಿನ ಹುಡುಗರು ಸಣ್ಣ ಸಣ್ಣದಕ್ಕೆ ಭಯ ಬಿದ್ದು ಬಿಡ್ತಾರೆ. ಯಾಕೆ ಯಾಕೆ ಭಯ ಬೀಳ್ಬೇಕು? ಧೈರ್ಯ ಮುಂದೆ ಒಂದು ಅಲ್ಲ, ಅದೇನಾಯ್ತದ ಆಗ್ಲಿ ಬಂದಿದ್ ಬರ್ಲಿ ಭಗವಂತನ ದಯ್ಯ ಇರ್ಲಿ ಅನ್ಬೇಕು. ಧೈರ್ಯ ಇದ್ರೆ ಯಾವ್ದಾರು ಜಯಿಸ್ಬೋದು, ಧೈರ್ಯ ಇಲ್ದಿದ್ರೆ ಏನು ಮಾಡಕ್ಕಲ್ಲ. ಲೇಯ್ ನೀನು ಹೊಟ್ಟಿಂದ ಏನೋ ಇನ್ನ ಜನ ಇಲ್ಲ ಇವತ್ತು ನೋಡಲ್ಲ ಯಾರೋ ತಾತ ಬತ್ತವನಿ. ಮಕ್ಕಳು ನನ್ನ ಮೊಮ್ಮಕ್ಕಳು ಎಲ್ಲ ಏನೋ ಅಲ್ಲಿಂದ ಅಲ್ಗಾರ ಜೀವನ ಮಾಡ್ಕೊಂಡು ಹಿಂದೆ ಅವ್ರಿ ಕಣಪ್ಪ ಬಹಳ ಕಷ್ಟ ಅನುಭವಿಸ್ತಾವಾಗ. ಬೀಜ ಎಲ್ಲ ಆಯ್ದು ಬದುಕಿದ್ದೀವ ಹೇಳಿದ್ರಿ ಏನಣ್ಣ ಮಾಡಿದ್ದೀನಪ್ಪ? ಕುಂತಿದ್ದೀನಿ ತಟ್ಟೆ ಮುಡಿಕೊಂಡು. ಏನ್ಗೋಗಿದ್ದು ನನ್ನ ಕುಡಿಕೊಂಬತ್ತೀವತ್ತು. ಇವ್ರು ಬಂದಿದ್ರಲ್ಲ ನಮ್ಮ ಹಿಡಿಯೋದವ್ರು ಬಂದಿದ್ರು, ಇವರು ಬಂದಿದ್ರಲ್ಲ ಬರ್ರಿ ಯಜಮಾನ್ರಿಗಿಣಿ ಹಾಕಕ್ ಹೋಯ್ತೀಯಾ? ಹೋಗ ಹಾಕಬಾಕು ಶಾನೆ ದಿನ ನೋಡಪ್ಪ, ಈಗ ಚೆನ್ನಾಗಿ ಇದ್ದೀನಲ್ಲ ನಾನು. ಏನೋ ಶಾನೆ ದಿನ ಆಗ್ಲಿ, ಏನ್ ಬೇಕು ಲೋಟ ಬೇಕಾ? ಶಾನೆ ದಿನ ಆಗೋಯ್ತಂತೆಲ್ಲಪ್ಪ ನಮ್ಮ ಹುಡ್ಗ ನೋಡಿ ನನ್ನ
ಜಯಕ್ಕ ನೋಡ್ತಲೇ ಇದ್ದಿರಲ್ಲ ಒತ್ತಾರೆ ಎದ್ರಿ ಜಯಕ್ಕ ಸಾಯತಕನು ಇದ್ರಲ್ಲೇ ಸಾಯ್ಲಿ ಅಂತ ಕೊಟ್ಬಿಟ್ಟು ಅನ್ಕೊಂಡ್ ಬಾರ್ಲ ಭಗವಂತ ನೋಡಣ ಆ ಭಗವಂತ ಯಾವತ್ತು ತಿಪ್ಪಿಸ್ತಾನೆ ಅಲ್ಲ ಬಾ 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 ನಾನು ಕೆಲಸ ಆದ ಬಾ ಅಮ್ಮ ಒಂದು ಎರಡಕ್ಕೆ ಹಾಕೋತೀನಿ ಎರಡಕ್ಕೆ ಹೊಡ್ಕೊಬಿಡ್ತೀಯಾ ಹೊಡ್ಕೊಳವ ಹ್ಮ್ ಇದೊಂದು ಚಟ ಇದೆ ನಿಮ್ಗೆ ಎರಡಕ್ಕೆ ಒಂದೇ ಅಪ್ಪ ಏನು ತಿನ್ನಲ್ಲ ಕಣ್ಣು ನಾನು ಒಂದು ಎರಡಕ್ಕೆ ಒಂದು ಟೀ ಟೀ ಮಾತ್ರ 24 ಗಂಟೆ ಕೊಡು ಕುಡಿತಾ ಇರ್ತೀನಿ ಒಟ್ಟು ನಾನು ಇಟ್ಟು ಏನು ಬೇಕಿಲ್ಲ ಒಂದು ಮುದ್ದೆ ಇಟ್ಟು ನೋಡಿ ಈಗ ಮೂರು ಇಡ್ಲಿ ತಿಂದೆ ಕುಕ್ಕರ್ ಇಡ್ಲಿಯಾ ಅದೇ ಏನಾ ನನ್ನ ಹುಡುಗರು ಸಾಂಬಾರ್ ಚೆನ್ನಾಗಿ ಮಾಡಿದ್ದು ತಂದ್ಕೊಟ್ರಾ ಒಂದು ಮುದ್ದೆ ಉಣ್ಕೋತೀನಿ ಬಿಗ್ಗೆಗೆ ಇಷ್ಟ ಅನ್ನ ತಿನ್ಕೋತೀನಿ ಇಲ್ಲ ಅಂದ್ರೆ ಮೊಸರು ಹಾಕೊಂಡು ಕಲ್ಸ್ಕೊಂಡು ಹುಡುಗ್ಬಿಡ್ತೀನಿ ಬರ ಬರ ಊಟಕ್ಕೆ ಬರ್ತೀನಾ ಊಟಕ್ಕೆ ಬನ್ನಿ ಸರ್ ಕಾಯ್ತಾವ್ರ ಅಜ್ಜಿ ಬನ್ನಿ 20 ರೂಪಾಯಿ ತಂದು ಊಟ ಕೊಡು ಅಂದವರೆಗೂ ಪಕ್ಕದಲ್ಲಿ ಎಡ್ಕಂಡ ಬಾಡಾಕಿ ಏ ಬರೀ ಇಟ್ಕೊಂಡ್ಬೇಡಿ ಅಂತ ಇಕ್ತಾಳೆ ಅಮ್ಮ ಈಗ ಡಾಬಾಗಳವೇ ಹೋಟ್ಲುಗಳವೇ ಈ ಸಡ್ಗೆ ಹಾಕ್ಬಿಡ್ತಾರೆ ಹುಡಿಕೊಂಡು ಹುಡಿಕೊಂಡು ಅಂದರೆ ಒಂದು ವಿಶ್ವಾಸ ಇಷ್ಟು ಮಾತ್ರ ಹೇಳಬಲ್ಲೆ ನಾನು ಕೆಲವರು ಈಗ ನಿಮ್ಮಂಥವ್ರು ನನ್ನಂಥವ್ರು ಅಂದ್ಕೊಳ್ಳೋಣ ಉದಾಹರಣೆಗೆ ನಾವ್ಯಾವತ್ತು 10 ರೂಪಾಯಿ ಅಮ್ಮಗೆ ಸುಳ್ಳು ಹೇಳೋಗಲ್ಲ ಕೊಟ್ಟೆ ಒಯ್ತೀವಿ ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ಬರೀ 20 ರೂಪಾಯಿ ತಂದು ಏನು ಬೇಡಕಣವು ಎರಡು ಮುದ್ದೆ ಇಕ್ಬಿಡವ ಅಂತಾರೆ ಅಯ್ಯೋ ನನ್ನ ಮಗನ ಬರೀ ಇಟ್ಟುಂಟಿಯಲ್ಲೋ ತಗೋಬೇಡ ನಿಜವಾಗ್ಲೂ ಇಲ್ಲ ಇಲ್ಲಿ ಅಂಥವ್ರೇ ಜಾಸ್ತಿ ಬರೋದು ಹ್ಞೂ ಹುಡಿಕೊಂಡು ಹುಡಿಕೊಂಡು ನಿಜ ಅಲ್ಲೆಲ್ಲ ಕಡಿತಾರೆ ಜನ ಬಿಡ್ತಾರೆ ಗೊತ್ತಾ ಸರ್ ಎಲ್ಲೋ ತಿನ್ಬಿಟ್ಟರೆ ಬಾರಲ್ಲಿ ಕೂತ್ಕೊಂಡು 500 ಖರ್ಚು ಮಾಡ್ತಾರೆ ಇಲ್ಲಿ ಏನು ಗೊತ್ತಾ ಏವಾಗ ಕಾಸಿಲ್ಲ ಕಣವು ನನಗೆ ಬರೀ ಇಟ್ಟಿಕ್ಕು ಯಾಕೆ ನೋಡಿ ಹೆಂಗೂ ಆಗ್ತಾರೆ ಹೇಳ ಅಂತ ಇಂತಾರು ಸರ್ ಇದು ಇದು ಬಡ ಜೀವ ಅನಿಸಿಕೆ ಈ ಹೋಟ್ಲಿಗೆ ಜನ ಹಿಂಗೆ ಬರ್ತಾರೆ ಅಂದರೆ ಒಂದು ನಂಬಿಕೆ ಒಂದು ವಿಶ್ವಾಸ ಇಷ್ಟೇ ಸರ್ ಬೆಂಗಳೂರಲ್ಲ ಸರ್ ನೀವು ಬೆಂಗಳೂರವ್ರೆ ಇಲ್ಲ ಸರ್ ತುಂಬ ಕಷ್ಟದಲ್ಲಿ ಬಂದು ಅಲ್ಲಿ ಕೆಳಗಡೆ ಇತ್ತವಾಗ ಅಲ್ಲಿಂದ ಈ ಗರ್ಭಿ ಸೈಟಿಗೆ ಬಂದು ಇನ್ನೆರ್ಕೆ ಅವಳಿಗೆ ಜೀವನ ಮಾಡ್ತಾವಳೆ ಕಷ್ಟದಿಂದ ಬಂದವಳೆ ಆಮೇಲೆ ಏನಪ್ಪ ಅನ್ನ ಹಾಕಿದ್ರೆ ಎತ್ತದ ಕೈಲ ಅವಳೆ ನಾನು ಈ ಊರಲ್ಲ ಅವಳ ಪರವಾಗಿ ಏನು ಮಾತಾಡ್ತಿಲ್ಲ ಅಲ್ವಾ ಸರಿಯಾಗಿ ಊಟ ಮಾಡಲಿಲ್ಲ ಅಂದ್ರೆ ಬೈದ್ಬಿಡ್ತಾರೆ ಅಂತ ಬಿಟ್ಟೋಗಂಗಿಲ್ಲ ಏ ತಿನ್ನಲೇ ದುಡ್ಕೊಳ್ಳೋದ್ಬೇನಲ್ಲಿ ತಿನ್ನಲೇ ಆಮೇಲೆ ಸ್ವಲ್ಪ ಎಮ್ನಲ್ಲಿ ಏನು ಅಂದರೆ ಒಳಟು ಬೈಯೋದಕ್ಕೆ ಏ ತಿನ್ನಲೇ ನಾವನಲ್ಲೇ ಗುಳೆ ಇದು ಮಟೆ ಗುದ್ದಿ ಬಿಟ್ಬಿಟ್ಟಿದ್ಯಲ್ಲೋ ದುಡಿದ್ರೆ ನಾಳೆ ಕೊಡಬೇಕು ತಿಂದೋಗು ಅನ್ನ ಉಣ್ಣಕ್ಕೆ ಎಷ್ಟು ಪಾಡು ಬೀಳ್ತಾರೆ ಜನ ಇದೊಂದು ಅನಿಸಿಕೆ ಈ ಎಮ್ನಲ್ಲಿ ಈ ನಿಜವಾಗ್ಲೂ ಇಷ್ಟು ಗಾತ್ರನೆಲ್ಲ ಈಗ ಈಗಲ್ಲ ಇನ್ನೊಂದು ಅವರ್ ಬಿಟ್ಟು ಬನ್ನಿ ನೋಡಿ ಇದೆಲ್ಲ ಫೀಲಪ್ ಆಗೋಗಿರ್ತದೆ ಇಕ್ಕೋ ಮುದ್ದೆ ಇಕ್ಕೋರು ಅವರೇ ಸಾರು ಬಿಡೋರು ಇವರೇ ಹಾಕೋರು ಅವರೇ ಎತ್ತೋರು ಅವರೇ ಎಲ್ಲ ಅವರೇ ಮಾಡೋದು ಆದರೂ ಕಷ್ಟ ಜೀವಿ ಇಷ್ಟು ಮಾತ್ರ ಹೇಳಬಲ್ಲೆ ಸರ್ ಬನ್ನಿ ಸರ್ ಊಟ ಮಾಡಿ ಏ ಬನ್ನಿ ಸರ್ ಕೂತ್ಕೊಳ್ಳಿ ಮಾಡಿ ಬನ್ನಿ ಸರ್ ಹೋಗ್ಬೇಕಾದ್ರೆ ಅವ್ರಿಗೆ ಊಟಕ್ಕೆ ಸಿಗ್ತೀನಿ ಇಲ್ಲ ಅವ್ರು ಏನೇನೋ ಹೊಡಿಬೇಕಂತೆ ಹಾಕೊಳ್ಳಿ ಬಿಡು ಅವರು ಏನ್ಸ್ ಮಾಡ್ತಾರೆ ಇಷ್ಟಾಗಲ ಪ್ಲೇಟ್ ತಗೊಂಡು 5 ಪೀಸ್ ಮಾಡ್ತಾರೆ ಈ ಮಂಗಲ ಸೋಟಲ್ಲಿ ಹಾಕೋದು ಅವಳು ಮನ್ಸಿಗೆ ತೃಪ್ತಿ ಆಗಂತೆ ಇನ್ನೆರಡು ತಡಿಯಪ್ಪ ವಡ್ಕೊಳ್ಳಿ ಬಿಡು ಅದಕ್ಕೆ ನಾನು ಇಲ್ದಿದ್ದು ಹೇಳ್ತಾ ಇಲ್ವಲ್ಲ ಏನ್ ಸರ್ಲಿ ಅವಳು ಮನ್ಸಿಗೆ ತೃಪ್ತಿ ಆಗಿಲ್ಲ ಅಂದ್ರೆ ಇನ್ನೊಂದು ಆಗ್ತಾಳೆ ಆಮೇಲೆ ಕೊನೆಗೆ ಹನಗೂ ಸಮಾಧಾನ ಆಗಿಲ್ಲ ಅತ್ತಿಂದ ನಿನಗೆ ಇಕ್ಬಿಟ್ಟು ಬಂದಾಗ ಇನ್ನೊಂದು ಎಷ್ಟ್ಬಿಟ್ಟು ಹಿಂಗೆ ಹೋಯ್ತಾಳೆ ಇದ್ದವ್ರಿಗೂ ಕೊಡ್ತಾಳೆ ಇಲ್ದವ್ರಿಗೂ ಕೊಡ್ತಾಳೆ ನಗಳ ಸರ್ ಸೋಟಿನ ಕೆಲಸ ಸರ್ ಪ್ಲೇಟಿನ ಕೆಲಸ ಅಲ್ಲ ಇಲ್ಲಿ ಸೋಟಿನ ಕೆಲಸ ಸೋಟ್ ತುಂಬಲಿಲ್ವಾ ಇನ್ನೊಂದ್ರೊಳಗೆ ಒಂದು ಎಸಿತಾಳೆ ಅಷ್ಟ ಜೀವಿ ಸರ್ ನೀನು 10,000 ಕೊಟ್ರು ನನ್ನ ಹತ್ರ ಇರಲ್ಲ ಇಟ್ಟು ಹೊಟ್ಟೆ ತುಂಬಾ ಊಟ ಇಕ್ತೀನಲ್ಲೋ ಅದೇ ಕೊಂಡಾಡ್ತಿದ್ದು ಇಲ್ಲ ಅಂದವ್ರಿಗೆ ಹಾಕ್ಬಿಡ್ತಾಳೆ ಅಂತ ಹೇಳ್ತಾ ಇದನ್ನೇ ಬರ್ತದ ಇಲ್ಲ ಅನ್ನ ವಿರೋಧ ಮಾಡ್ತಾ ಇಲ್ಲ ಅಲ್ಲ ಸರ್ ಸೊಟ್ಟಗಾರ ಬಂದು ಜಯಮ್ಮ ಇಟ್ಟಿಗೆ ತಿಳ್ಕೊಂಡ ಹೋಗ ನಡಿಲ್ಲ ಅವ್ರ ಮನೆ ತಕ್ಕ ಏನ್ತಾರೆ ತಗೊಳಪ್ಪ ಅರ್ಧ ಮಟನ್ನ ಸಾಕು ಬೇಕಲ್ಲ ಇವ್ರು ಬರ್ತೀವಿ ಅಂದ್ರು
ನಮ್ಮ ಅಣ್ಣರು ಆಗ್ಲೇ ಬಂದ್ರು ಇಷ್ಟ ತಕ್ಕ ಎಲ್ಲ ಎಳಿ ಸಾಂಬಾರು ಪಾಂಬಾರು ಎಲ್ಲ ಹಿಡ್ಕೊಂಡು ಮಾಡ್ಲಿ ಬಿಡು ಮಾರು ಮಾಡ್ಕೊಬಿಡ್ಲಿ ಮಾರು ಹೋಗ ಅವ್ರ ಮನೇಲಿ ಕುತ್ಕೊಳ್ಳೋದು ಹೊಟ್ಟೆ ತುಂಬಾ ಇಟ್ಟಿಕ್ಕಿ ಅಂತ ಐವತ್ತು ರೂಪಾಯಿ ಬಾಡು 20 ರೂಪಾಯಿ ಮುದ್ದೆ ಈಗ ತಗೊಂಡ್ರೆ ಬರೀ ಅರ್ಧ ಬಾಡ್ ನಾನು ಒಂದು ಪ್ಲೇಟ್ ಅಲ್ಲ ಅರ್ಧ ಪ್ಲೇಟ್ ಅಲ್ಲ ಎಲ್ಲ ಕಡೆ ಪ್ಲೇಟಲ್ಲಿ ಕೊಡ್ತಾರೆ ನಾನು ಮೊದಲೇ ಹೇಳಿದೆ ಸೋಟಮ್ಮ ಈ ಅಮ್ಮಂದು ಅಂತ ಸಾ ಕರೆಕ್ಟ್ ಈ ಊಟ 70 ರೂಪಾಯಿ ನಂದು ಇನ್ನೊಂದು ಅರ್ಧ ಅನ್ನ ಹಾಕಿಸ್ಕೊಂಡ್ರೆ 80 ರೂಪಾಯಿ ಊಟ ಇದು ಒಬ್ಬ ಮನುಷ್ಯನಿಗೆ ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗದೆ ನೋಡು ಖಾರ ಉಪ್ಪು ಎಲ್ಲ ಕರೆಕ್ಟ್ ಆಗದೆ ನೋಡು ಅಂದೀವಿ ಮಾಂಸ ಬೇಯಿಸಿರ್ತೀನಲ್ಲ ಎಣ್ಣೆ ಅದು ತೆಗೆದಿದ್ರೆ ತಿನ್ನಕ್ಕಾಗಲ್ಲ ಊಟನ ಬರೇ ಎಣ್ಣೆ ಅಂಶ ಇರ್ತದಲ್ಲ ಬರೀ ತಿನ್ನಕ್ಕಾಗಲ್ಲ ಊಟನ ತೆಗೆದ್ರೆ ಏನು ಬಿಸಾಕಲ್ಲ ನಾನು ಅದು ಮಾಡ್ತೀನಿ ದನಿಗಾಯ್ತದೆ ಚೀಮಿ ಹೆಚ್ಚಿಗೆ ನಾಟಿ ಹೆಚ್ಚಿಗೆ ಅದು ತಗೊಂಡೋಯ್ತಾರೆ ಕಾಕ್ ಕೊಟ್ಬಿಟ್ಟು ನೋಡು ಒಂದು ಬರೀ ಎಣ್ಣೆ ತೆಗ್ದಿದ್ದೀನಿ ಈಗ ಅವಾಗ್ಲೇ ಬಿಡಲ್ಲ ಹಿಂಗ್ ಇಟ್ಟ ಮೇಲೆ ಬಿಡುತ್ತೆ ಎಣ್ಣೆ ನೋಡೀಗ ಇಲ್ಲ ಅಂದ್ರೆ ನೀನು ಒಂದ್ ತುತ್ತು ಊಟ ತಿನ್ನಕ್ಕಾಗಲ್ಲ ಅದನ್ನ ಬರೇ ಎಣ್ಣೆನೆ ರುಚಿ ಬರಲ್ಲ ಓ ಬಂದೆಯಪ್ಪ ಬರವಾ ತಗೊಳಪ್ಪ ಇಲ್ಲ ದುಡ್ಡು ಎತ್ಕೊಂಡಿದ್ದೀನಲ್ಲ 20,000 ಎತ್ಕೊಂಡಿದ್ದೆ ಹೋಟ್ಲಿಗೆ ಡೈಲಿ ಕಟ್ತೀನಿ ಇನ್ನೊಬ್ರು ಬರ್ತಾರೆ ಇನ್ನೊಬ್ರು ತಗೋ ಅವ್ರ ತಗೋ 20,000 ಇಸ್ಕೊಂಡಿದ್ದೀನಿ ಅವ್ರ ಹತ್ರ 20,000 ಇಸ್ಕೊಂಡಿದ್ದೀನಿ ಅವರು ಇವತ್ತೇ ಇಲ್ಲ ಅಕಸ್ಮಾತ್ ದುಡ್ಡಿಲ್ಲ ಅಂದ್ರೂ ಇಲ್ಲ ಕಣವಾಗ ಕೊಡ್ತೀನಿ ಮಾಗಡಿಯಿಂದ ಬಂದಿಜ ಒಂದೇ ಸಾಕಣವ ಆಮೇಲೆ ಬೇಕಾದ್ರೆ ಕಿಸ್ಕೊಳ್ಳದ ಊಟ ಮಾಡಿ ಯಜಮಾನ್ರೆ ಊಟ ಮಾಡಿ ಮುದ್ದೆ ಕೊಡ್ಲಿ ಮುದ್ದೆ ಹಾ ಯಾವ ಊರಿಂದ ಬಂದ್ರಿ ಮಾಗಡಿ ಮಾಗಡಿ ರೆಗ್ಯುಲರ ನೀವು ಇಲ್ಲಿಗೆ ಹೇಳ್ರಿ ಜಯಮ್ಮನ ಬಗ್ಗೆ ಏನು ಹೇಳ್ತೀರಿ ಊಟ ಚೆನ್ನಾಗಿ ಕೊಡ್ತಾರೆ ಹಾ ಏಕ ಯಾವತ್ತು ಯಾರೇ ಬರಲಿ ಹಾ ಊಟ ಮಾತ್ರ ಚೆನ್ನಾಗಿ ಕೊಡ್ತಾರೆ ಹಾ ಚೆನ್ನಾಗಿ ಮಗ ಹಂಗೆ ಮಗ ಹಿಂಗೆ ಮಗ ಅಣ್ಣ ಅಪ್ಪ ಅಂದ್ಕೊಂಡು ಮಾಡ್ತಾರೆ ಹಾ ಅಷ್ಟೇ ಹೊಟ್ಟೆ ತುಂಬ ಊಟ ಹೊಟ್ಟೆ ತುಂಬ ಊಟ ಇದು ತಿಂಗಳಿಗೆ 2 ದಿವಸ ಯೂಸ್ ಮಾಡಿದ್ರೆ ನೀವೇ ಬೈಲ್ಸ್ಗೆ ಯಾವುದೇ ಥರ ಕೆಮಿಕಲ್ಲು ಮೆಡಿಕಲ್ಲು ಮೆಡಿಸಿನ್ನು ಯಾವುದು ಬೇಡ ಇದು ಸಾಕಷ್ಟೇ ಬರೀ ಮಟನ್ ಯೂಸ್ ಮಾಡಿಬಿಟ್ರೆ ಯಾವ ಬೈಲ್ಸ್ ಏನೇ ಇದ್ರೂ ಎಲ್ಲ ಹೊಂಟಾಗ್ಬಿಡುತ್ತೆ ಆಮೇಲೆ ಇದು ಬೇಗ ಡೈಜೆಷನ್ ಆಗುತ್ತೆ ಇದು ಆಮೇಲೆ ಕರಳಲ್ಲಿ ಏನಾದರೂ ಒಂದು ಕೂದಲು ಮತ್ತು ಯಾವುದೇ ಏನು ಗಂಟು ಗಂಟು ಏನೇ ಇದ್ರೂ ಎಲ್ಲ ತೆಗೆದಾಕ್ಬಿಡ್ತೀವಿ ಇದು ಮೆಡಿಸಿನ್ ಇದು ಯಾವ್ರಿಗೆ ಗೊತ್ತಿಲ್ಲ ಅಷ್ಟೇ ಅಂತ ನಮ್ಮ ತಾತ ಮುತ್ತಾದ ಕಾಲದಲ್ಲಿ ಇದನ್ನ ಭಾಳ ಯೂಸ್ ಮಾಡ್ಯಾರು ಹೇಳಿ ಇದನ್ನ ಭಾಳ ಯೂಸ್ ಮಾಡ್ಯಾರ ಇದನ್ನ ಆಮೇಲೆ ಬಾಡಿ ಇದು ಇರುತ್ತೆ ಎಕ್ಸಸೈಸ್ ಆಗ್ಬಿಟ್ಟು ಆಗಲ್ಲ ಇದರಲ್ಲಿ ಬಾಡಿ ಯಾವಾಗಲೂ ಕೂಲಾಗಿರುತ್ತೆ ತಂಪಾಗಿರುತ್ತೆ ಇದು ಸರ್ ಬಾಡಿಗೆ ಮತ್ತೆ ಪೈಲ್ಸ್ಗೆ ಇದಕ್ಕಿಂತ ಮದ್ದು ಯಾವುದೂ ಇಲ್ಲ ನಾಟಿ ಔಷಧಿ ಇದು ಸಾಫ್ಟ್ ಪರಲ್ಲ ಇದು ಗುಡಿಗಲ್ಲ
ವಾರಕ್ಕೊಂದ್ಸಲಿ ಬರ್ತೀನಿ, ಊಟ ಮಾಡ್ತೀನಿ. ಅಯ್ಯಮ್ಮ ನಮಗೆ ತಾಯಿ ಇದ್ದಂಗೆ. ನನಗೆ ಯಾವಾಗ ಬಂದು ಕೈ ತುಂಬ ಊಟಕ್ಕಾಕ್ತಾರೆ, ಕಳಿಸ್ತಾರೆ. ಒಂದು 20 ರೂಪಾಯಿ ಇಲ್ಲ ಅಂದ್ರೂ ಹೋಗಪ್ಪ ಅಂತ ಕಳಿಸ್ತಾರೆ. ಸಾಕ್ಷಾತ್ ಅನ್ನಪೂರ್ಣೇಶ್ವರಿ. ಹೌದು ಸರ್, ನಾವು ಅದಕ್ಕೋಸ್ಕರ ಅಲ್ಲಿಂದ ಬರೋ ಮಗಳಿಂದ. ಏನೇನ್ ಬೇಜಾರ ಹಂಗೆ ಎತ್ತೆತ್ತೆ ಕೊಟ್ಟು ತಡಿ ಮನೆ ಈರುಳ್ಳಿ ಎಲೆ ಹಾಕ್ತೀನಿ. ಹ್ಞೂ ಬಂದೆ ಮಗನಿ. ಪಾಪಾ ತಗೋಳ ಈರುಳ್ಳಿ, ನಿಂಬೆಹಣ್ಣು, ಜನ್ನೆ, ಇದು ಅನ್ನ, ಮುದ್ದೆ. ಇನ್ನೊಂದು ಕವರ್ ಕೊಡ್ಲೇನು? ಏನಣ್ಣ ಪಾರ್ಸಲ್ಲ? ಐದು ನಿಮಿಷ ಕುತ್ಕೊಳ್ಳಿ, ಕೊಡ್ತೀನಿ. ಕಟ್ಕೊಳ್ಳಿ, ತಗೊಳ್ಳಿ. 300 ಐತಿ ಅಮ್ಮ. ಇದು ಯಾವ್ದು ಕಟ್ತಾ ಇದ್ದೀರಿ? ಇದು ಅದೇ ಫೈನಾನ್ಸ್. 20,000 ಎತ್ಕೊಂಡಿದ್ದೆ ಅಲ್ಲಿ. 20,000 ಏನು ಎದಕ್ಕೆ ಸಾಲ ಮಾಡಿದ್ದು? ಹೋಟ್ಲಿಗೆ. ಹೋಟ್ಲಿಗೆ? ಹಾಂ, ಹೋಟ್ಲಲ್ಲಿ ಎಲ್ಲರೂ ದುಡಿತಾರಪ್ಪ, ನೀವು ಸಾಲ ಮಾಡಿದ್ದೀರಿ. ದುಡಿತಾ ಇದ್ದೀನಿ. ಹೋಟೆಲಲ್ಲಿ ಎಲ್ಲಾರು ದುಡ್ದು ದುಡ್ದು ಕಾಸು ಮಾಡವ್ರೆ, ನೀವು ಸಾಲ ಮಾಡ್ಕೊಂಡಿದ್ದೀರಿ. ಮಾಡ್ಕೊಂಡಿದ್ದೀನಿ ಕಣಪ್ಪ. ಹಾಂ, ಮಾಡ್ಕೊಂಡಿದ್ದೀನಿ. ಹಾಂ, ಈಗ ಆ ಸಾಲ ತೀರಿಸ್ತಾ ಇದ್ದೀರಿ? ಪಾರ್ಸಲ್ಲ? ಹ್ಞೂ. ಒಂದು ಪ್ಲೇಟ್ ಅದು? ಹಾಂ, 140. ಎಷ್ಟು? 140. ಒಂದು ಪ್ಲೇಟ್ ಎಷ್ಟು? ಪ್ಲೇಟ್ ಲೆಕ್ಕ ಇಲ್ಲ, ಸೌಟಲ್ಲಿ ಹಾಕೋದು 140 ಒಂದು ಪ್ಲೇಟ್. ಸೌಟಲ್ಲಿ ಹಾಕೋದು ಪ್ಲೇಟ್ ಲೆಕ್ಕ ಇಲ್ಲ. ಹೌದಾ? ನಮ್ಮೂರ್ಗ್ ಹೋಗೋಣ ಅಂತ ಬಸ್ ಹತ್ತಿದ್ದೆ. ಇವತ್ತು ಅಜ್ಜಿ ಊಟ ಮಾಡ್ಕೊಂಡು ನಮ್ಮೂರ್ಗ್ ಹೋಗೋಣ ಅಂದ್ಬಿಟ್ಟು ಇವತ್ತು ಇಲ್ಲೇ ಎಳೆದ್ಬಿಟ್ಟು ನಡ್ಕೊಂಡು ಬಂದೆ. ಈಗ ಊಟ ಮನೆ ಮೊಬೈಲ್ ಊಟ ಬಂದ್ಬಿಟ್ಟಿದೆ.
ಖುಷಿ ಆಯ್ತು. ನನಗೆ ಯಾರ ಮುಂಚೆ ಒಬ್ರು ಹೇಳಿದ್ರು, ಅದಕ್ಕೆ ಇವತ್ತು ನೋಡ್ಕೊಂಡು ಊಟ ಮಾಡ್ಕೊಂಡೆ ಹೋಗ್ಬೇಕಂತ. ಇವತ್ತು ನೀವು ಬಂದಾಗ ರಜಾ ಇತ್ತು, ಅವತ್ತು ಅಜ್ಜಿ ಪೂಜೆ ಇತ್ತು ರಜೆ ಇತ್ತು, ಅದಕ್ಕೆ ಇವತ್ತು ಅಟೆಂಡ್ ಮಾಡಿಬಿಟ್ಟು ಊಟ ಮಾಡ್ಕೊಂಡೆ ನಮ್ಮ ಊರಿಗೆ ಹೋಗೋಣ ಅಂತ ನಡ್ಕೊಂಡು ಬಂದೆ ಸರ್. ನಾನು ಬೆಂಗಳೂರು ಹೌಸಿಂಗ್ ಬೋರ್ಡ್ ಅದೇ ವಿಷಯ. ಮುಂದೆ ನಾನು ಟಿಫೋನು ಮಾಡಲ್ಲ, ಇವತ್ತು ಹಾಗೆ ಬಂದಿದ್ದೀನಿ. ಒಂದೇ ಸರಿ ಊಟ ಮಾಡ್ಕೊಂಡೆ ನಮ್ಮ ಊರಿಗೆ ಹೋಗೋಣ ಅಂತ. ಬನ್ನಿ ಬನ್ನಿ, ಜಯಮ್ಮನ್ ಮಾತಾಡ್ಸೋಣ. ಆಯ್ತು ಆಯ್ತು, ಅದೇ ಮಾತಾಡ್ಸೋಣ. ಓಕೆ ಸರ್, ಬೇಕೇನು ಕೊಡ್ತೀನಿ ರಪ್ಪಿ. ಮುದ್ದೆ ಯಾರು ನಿಂಗೇನು ಲಾಫಿ ಕೊಡ್ತೀನಿ. ಜಯಮ್ಮಜ್ಜಿ ಅಂತ ನಮ್ಮ ಅಜ್ಜಿ ಅಂತ ಕರಿತೀರಿ. ಸುಮಾರು ವರ್ಷದಿಂದ ನಾವು ಚಿಕ್ಕ ವಯಸ್ಸಿಂದ ನೋಡಿದಿರಿ. ಸೂಪರ್ ಸರ್, ಟೇಸ್ಟ್ ಆಗಲಿ ಏನೇ ಆಗಲಿ, ಚಿಕನ್ ಆಗಲಿ ಮಟನ್, ಇಲ್ಲಿ ಮೂರು ಥರ ವೆರೈಟಿ ಸಿಗುತ್ತೆ, ಚಿಕನ್ನು ಮಟನ್ನು. ಸೊ ನಾಟಿ ಕೋಳಿನೂ ಮಾರ್ತಾರೆ, ಪ್ರತಿಯೊಂದು ಚೆನ್ನಾಗಿರುತ್ತೆ ಸರ್. ಫುಡ್ ಮಾತ್ರ ನಾಟಿ ಸ್ಟೈಲಲ್ಲಿ ಇರುತ್ತೆ, ಸೂಪರ್ ಆಗಿರುತ್ತೆ. ನೀವು ಒಂದ್ಸಲ ಟೇಸ್ಟ್ ಮಾಡಿ, ಶೇರ್ವಾನು ಸಹ ಆತರ ಅಷ್ಟು ಸೂಪರ್ ಆಗಿರುತ್ತೆ. ನಾನು ಟೇಸ್ಟ್ಗೋಸ್ಕರ ಬರ್ತೀರಿ ಸರ್, ನಾವಿಲ್ಲಿ ಟೇಸ್ಟ್ಗೋಸ್ಕರ ಬರ್ತೀರಿ. ಸೊ ಎಂಜಾಯ್ ಮಾಡೋರು, ಇವಾಗ ಯಾರನ್ನ ಟ್ರಾವೆಲ್ ಮಾಡೋರು. ಸೊ ಈ ತರ ಏನಂದ್ರೆ ನಮ್ಗೆ ಈ ಬ್ಯಾಚುಲರ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ. ಈಗ ಆಚೆ ಫ್ರೆಂಡ್ಸ್ ಬರ್ತೀರ ಆಚೆ, ಈ ಕಡೆ ದುರ್ಗಾವಡಲ್ಲಿ ಒಳ್ಳೊಳ್ಳೆ ಪ್ಲೇಸ್ಗಳಿದೆ. ಈ ಕಡೆ ಬಂದಾಗ ಹೋಟ್ಲ್ ಮಾತ್ರ ನಿಮ್ಗೆ ಚಿಕ್ಕದಿರ್ಬೋದು, ಸ್ವಲ್ಪ ಗುಡಿಸಲ್ ಅನ್ಸ್ಬೋದು, ಆದ್ರೆ ಟೇಸ್ಟ್ ಮಾತ್ರ ಯಾವ ಫೈವ್ ಸ್ಟಾರ್ ಹೋಟಲ್ಲೂ ಕೊಡಲ್ಲ ಸರ್, ಅಷ್ಟು ಸೂಪರ್ ಆಗಿದೆ ಟೇಸ್ಟ್. ಸಕಮನೆ ನಿಮ್ಬೇಕೇನು ಕೊಡಿ ಸರ್. ಸಕ ನನಗೆ ಆದ್ಬಿಟ್ಟೆ, ನಿಮ್ ಕೊಡಿ ಸರ್ ಅಲ್ಲ ಕಂಟಾಳ. ಮಾಮೂಲಿ ಬತ್ತಿದ್ದವ್ರೆ ಇವರು, ಇವತ್ತೇನು ಹೊಸ್ತಾಗ ಬರೋರಲ್ಲ. ಪ್ರಚಾರ ಮಾಡ್ತೀರಿ? ಇದು ಇನ್ನೊಂದು ನಾಲ್ಕೈದು ದಿವಸ ಆಗುತ್ತೆ ಸರ್, ಬರುತ್ತೆ ನೋಡಿ. ನಿನ್ಗೆ ಆಯ್ತು ಆಯ್ತು, ನಿನ್ಗೆ ಅದೇ ನಿನ್ಗೆ ನೀರು ಬಿಡ್ಲ ಎಲ್ಲಾರ್ಗು, ಅದಂಗೆ ನನಗೂ ಆಯ್ತು. ಏನು ಕೊಡಲವ ಅನ್ನಕ್ಕಿಟ್ಟೆ ಇನ್ನೂ ಐತೆ, ಇನ್ನೊಂದು ಸ್ವಲ್ಪ ಇದ್ದಂಗೆ ಮಾರ್ಕೊಂಡ್ಬಿಟ್ಟೆ ನಾನು. ವಾಕಿದ್ದವ್ರು ಬಂದವ್ರು ಹೊತ್ತವ್ರು ಹೊಂಟೈತಾರೆ ಬೇಜಾರು ಮಾಡ್ಕೊಂಡು, ಊಟ ಇಲ್ವಲ್ಲ ಅಜ್ಜಿ ಅಂತ. ಏನು ಹೆಲ್ಪ್ ಮಾಡೋಣ, ಒಬ್ಬರೇ ಆಗ್ಬಿಟ್ರಲ್ಲ. ಏನು ಬೇಡ ಹೆಲ್ಪ್ ಮಾಡೋದು, ನೀವು ಅವ್ರಿಗೆ ತಾಂಬರ್ಬಿಡ್ತೀನಿ ಎಲ್ಲ. ಏನಮ್ಮ ಒಬ್ಬರೇ ಒದ್ದಾಡ್ತಾ ಇದ್ದೀರಿ, ಜನಗಳು ನೋಡಿದ್ರೆ ಅಲ್ಲಿ ಕ್ಯೂ ಕಾಯ್ತಾ ಇದ್ದಾರೆ. ಕಾಯ್ನಿ ಕಾಯ್ನಿ, ಸೀಟು ಫುಲ್ ಆಗ್ಬಿಟ್ಟವೆ. ಜಾಗ ಎಟ್ಕಲ್ಲ, ಜಾಗ ಇಕ್ಕಟ್ಟು, ಜಾಗ ದೊಡ್ಡ ಜಾಗ ಇದ್ದಿದ್ರೆ ಕುತ್ಕೋ. ಏನ್ ಸಾ ಚಿಕನ್ ಐತೆ, ಪೋರ್ಕ್ ಐತೆ, ಮನಿ ಐತೆ, ಮನಿ ಓಟ್ ಹೋಗವ. ಏನ್ ಕೊಡ್ಲಪ್ಪ ನಿಮ್ಗೆ, ಅನ್ನ ಕೊಡ್ಲು ಏನ್ರಲ್ಲ ಮಗ, ಯಾಕಲ್ಲ ಎಣ್ಣೆ ಬಾಟ್ಲಿ ಮಡಿಕೊಂಡಿದ್ಯಲ್ಲ ಎಲ್ಲ ಬಿದ್ದೋಯ್ತಲ್ಲ, ನಿನ್ ಬಾಯಿಗೆ ಇಟ್ಟಾಕೋ ಕ್ಯಾಮ್ರದಲ್ಲಿ ಫಿಲಮ್ ಆಗೋಯ್ತಲ್ಲ. ನೆಲ ಮೇಲೆ ಕುತ್ಕೊಳ್ಳೋ ಕಾಲ ಕಾಣಿ ಇರೋ ಮಗನಿ ಈಗ ತಗೋ ಮೇಲಿಂದ ಇಲ್ಲಿ ಸ್ಟಿಲ್ ಇಲ್ಲರ ಆಗಲಿ ಇಲ್ಲಿ ಒಬ್ಬ ಮುದುಕಿಗೆ ಆಗ್ಲಿ ಒಬ್ಬ ರೈತನಿಗೆ ಆಗ್ಲಿ ಗೌರ್ಮೆಂಟ್ ಅವ್ರು ಏನೋ ಸಹಾಯ ಮಾಡಿದ್ರೆ ಒಳ್ಳೇದು ಅನಿಸ್ತದೆ. ಫೋಟೋ ಇಟ್ಕೊಂಡು ಹೋಗೋದು, ಟಿವಿಗೆ ಹಾಕ್ಬಿಡೋದು, ಎಲ್ಲರೂ ನೋಡ್ಕೊಳ್ಳಿ ಅಷ್ಟೇ. ಇನ್ನೇನು ಏನು ಮಾಡ್ದೆ ಇದ್ಮೇಲೆ ಆ ಮುದ್ದಿಗೂ ಏನು ಮಾಡ್ದೆ ಇದ್ಮೇಲೆ ರೈತರಿಗೂ ಏನೋ ಏನು ಮಾಡ್ದೆ ಇದು ಯಾಕಪ್ಪ ಈ ಫೋಟೋ ಚಕ್ರಬಾರಿ ನಾವೇನ್ ಮಾಡೋಣ.
ಮತ್ತೇನ್ ಮಾಡ್ತೀರಿ ಈಗ? ಸರ್ ನಾವು ಹೊಂಟಿದ್ದೀನಲ್ಲ ಮನೆಗೆ. ಅಲ್ಲ ಈಗ ಇದು ಖಾಲಿ ಆಯ್ತು. ಚಿಕನ್ ಆಯ್ತಲ್ಲ. ಚಿಕನ್ ಆಯ್ತಾ? ಚಿಕನ್ ಹಂಗೆ ಆಯ್ತು. ಓ ಇದು 10 ಕೆಜಿನ ಖಾಲಿ ಆಗೋಯ್ತು. ಇಲ್ಲಪ್ಪ ಪ್ಲೇಟ್ ಹಾಕಿ ಹೇಳ್ತೀನಿ. ಇನ್ನೊಂದು ಪ್ಲೇಟ್ ತಿಂತೀಯ ಮಗನೆ ನೀನು ನನ್ನ ಕೈಲಿ ಒಂದೊಂದು ಪ್ಲೇಟ್ ತಿಂದ್ರ ನೀನು ಎದ್ದೊಳಕ್ ಆಯ್ತಿದ್ದ ಕೋಳಿ ಹಾಕಿಸ್ಕೊಳ್ಳ ಮಗನೆ ಹಾಕ್ಲಾ ಕೋಳಿ 4 ಪೀಸ್ ತಿಂದ ಯಪ್ಪಿ ಮಗ ಏ ಯಾಕೆ ಬುಡ್ಬುಡ್ಕೆ ಮಾತಾಡ್ತೀರ ಹೋಗಲೇ ಸುಮ್ಮನೆ ಬಂದ್ ಡೈರೆಕ್ಟ್ ಆಗಿ ನಿಂತ್ಕೊಂಡ್ ಮಾರ್ಬೇಕು ಅಜ್ಜಿಗೆ ಸಪ್ಲೈ ನಿನ್ನ ನೀನ್ ಎಷ್ಟು ಕೇಳ್ತೀಯ ಅಷ್ಟು ಹಾಕ್ತೀನಿ ಏ ನೀನಾರು ಹಾಕ್ಸ್ಕೊಳ ಒಂದ್ ಮಟ್ಟೆನಾರು ಹಾಕ್ಸ್ಕೊಳ ಮರ್ದೋಗದೆ ಬರೇ ಇಟ್ಟುಂತೀಯಲ್ಲ ಅಂತ ನಂಗೆ ಹೊಟ್ಟೆ ಉರಿತದೆ ಎಷ್ಟು ಸೀಟ್ ಮಗನೆ ಸರ್ ಏನೋ ನಿಂಗೆ ಬಾರಿ ಹುಡುಕ್ತವ್ರೆ ಬಾರಿ ಬೀಳಿಲ್ಲ ಬೀಳಿಲ್ಲ ಅಂತ ಅದೇ ಕೋಳಿ ಆಗ್ತಾ ಇದ್ದೀರ ಕೋಳಿ ತಿಂದಿನಿ ಕೋಳಿ ತಿನ್ನಬೇಕು ಯಾಕೆ ಯಾಕೆ ಅಂದ್ರೆ ಎಲ್ಲ ಖಾಲಿ ಆಗಿದೆ ಎಲ್ಲ ಖಾಲಿ ಆಗಿದೆ ಎಲ್ಲ ಖಾಲಿ ಆಗಿದೆ ನೀವು ಸರ್ ಖಾಲಿ ಆಗಿದೆ ವಾಪಸ್ ಹೋಗ್ತಾ ವಾಪಸ್ ಎಲ್ಲಿಂದ ಬಂದಿದ್ರಿ ಬೆಂಗಳೂರಿಂದ ಅಯ್ಯಯ್ಯೋ ಮತ್ತೆ ನಿರಾಸೆ ಆಯ್ತಲ್ಲ ಸರ್ ಏನು ಮಾಡೋಕ್ಕಲ್ಲ ಇನ್ನೊಂದ್ಸಲಿ ಬರ್ಬೇಕು ಭಾನುವಾರ ರಶ್ ಇರಲ್ಲ ಅಂತ ಗೊತ್ತಿಲ್ಲ ಬಂದು ರಶ್ ಆಗಿದೆ ಎಲ್ಲ ಖಾಲಿ ಆಗಿದೆ ಐಟಮ್ ನೀವು ರೆಗ್ಯುಲರ್ ಇಲ್ಲಿಗೆ ನಾವು ರೆಗ್ಯುಲರ್ ಬರ್ತಾ ಇರ್ತೀವಿ ಅಯ್ಯಯ್ಯೋ ಇವತ್ತು ನಿರಾಸೆ ಆಯ್ತು ಅವರು ವಾಪಸ್ ಹೋಗ್ತಾ ಇದಾರಲ್ಲ ಅಲ್ಲೇ ಓ ವಾಪಸ್ ಹೋಗೋರೇ ಜಾಸ್ತಿ ಆದ್ರಲ್ಲ ಸರ್ ಸೂಪರ್ ಆಗಿದೆ ಸರ್ ಸೂಪರ್ ಆಗಿದೆ ಖುಷಿ ಆಗಿದೆ ಖುಷಿ ಆಯ್ತಾ ಖುಷಿ ಆಯ್ತು ಏನೇನು ತಗೊಂಡಿದ್ದೀರಿ ನೀವು ನಾನು ಒಂದು ಚಿಕನ್ನು ಒಂದು ಪೋರ್ಕ್ ಎರಡು ತಗೊಂಡಿದ್ದೀನಿ ಎರಡು ತಗೊಂಡಿದ್ದೀನಿ ಎರಡು ಎರಡು ಟೇಸ್ಟ್ ಮಾಡಿದ್ದೀನಿ ಈಗ ಇನ್ನೊಂದು ಪ್ಲೇಟ್ ಆರ್ಡರ್ ಮಾಡ್ತೀನಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸರ್ ನೀವು ರೆಗ್ಯುಲರ್ ಅಂತ ಕೇಳ್ಪಟ್ಟೆ ಹೇಳಿ ಸರ್ ನಮ್ಮ ಊರು ಇಲ್ಲಿಗೆ ಹತ್ರ ನಾವು ಬೆಂಗಳೂರಲ್ಲಿ ಇರೋದು ಹೋಗ್ತಾ ಇಲ್ಲಿ ಬಂದು ಅಜ್ಜಿತ ಊಟ ಮಾಡ್ಕೊಂಡು ಹಚ್ಚಿದ್ದು ಆಕ್ಚುಲಿ ನಾವೇನು ಯೂಟ್ಯೂಬ್ ನೋಡ್ತೇನು ಬಂದಿರಲಿಲ್ಲ ನಾವು ರೆಗ್ಯುಲರ್ ಆಗಿ ಅಜ್ಜಿ ಅವ್ರ ವಯಸ್ಸಾಗಿದೆ ಒಬ್ಬರೇ ಇಷ್ಟೆಲ್ಲ ಹೋಟೆಲ್ನ ಹ್ಯಾಂಡಲ್ ಮಾಡ್ತಾರೆ 50 ರೂಪಾಯಿ ಜಾಸ್ತಿ ಕೂಟಕ್ಕೆ ಹೋದ್ರೂ ಈಸ್ಕೊಳ್ಳಲ್ಲ ಅಷ್ಟು ನಿಯತ್ತು ಬರ ಒಳ್ಳೆಯವರು ಎಲ್ಲರೂ ಹೊಟ್ಟೆ ತುಂಬ ಊಟ ಹಾಕ್ಬೇಕು ಅನ್ನೋ ಖುಷಿ ಅವ್ರಿಗೆ ಒಳ್ಳೆ ಹಾರ್ಟ್ ಫೆಲೋ ಈ ವಯಸ್ಸಲ್ಲಿ ಇಷ್ಟೆಲ್ಲ ಬಿಸ್ನೆಸ್ ಎಲ್ಲ ಇದು ಒಂದು ಸೇವೆನ ಥರ ಮಾಡ್ತದಿದ್ವು ಈ ವಯಸ್ಸಲ್ಲಿ ಯಾರನ್ನೂ ಅವಲಂಬಿಸ್ತಾಳೆ ಆರೋಗ್ಯ ಉಳಿಸ್ಕೊಂಡು ಇಷ್ಟು ಮಾಡ್ತಾ ಇದೆಯಲ್ಲ ಅದು ಅಜ್ಜಿಗೆ ಹ್ಯಾಟ್ಸ್ ಆಫ್ ನಾವು ಇಲ್ಲೇ ಲೋಕಲ್ ಲೋಕಲ್ ಸುಮಾರು ನನ್ಗೀಗ ಒಂದು 20-30 ವರ್ಷ ನಾನು ಒಂದು 18 ವರ್ಷದಿಂದ ತಿಂತಾ ಇದ್ದೀನಿ ಇಲ್ಲಿ ನನಗೆ ಮೊದಲು ಇಲ್ಲಿ ಅಂಗಡಿ ಇರಲಿಲ್ಲ ಅಲ್ಲಿತ್ತು ಸರ್ಕಲ್ ಅಲ್ಲಿ ನಾನು ಪ್ರತಿ ವಾರ ಇಲ್ಲ ವೀಕ್ ತಿಂತಿದ್ದೀನಿ ನಮ್ಗೆ ಇಲ್ಲಿ ಕೂಡ ಕಡೆ ಮನೇಲೂ ಸಿಗ್ತಾ ಇಲ್ಲ ನಮ್ಗೆ ನೆಮ್ಮದಿ ಆಗಿದೆ ವಾರಕ್ಕೊಂದ್ಸಲಿ ಇಲ್ಲ ತಿಂಗಳು ಒಂದ್ಸಲಿ ಬರ್ತೀವಿ ಬೆಂಗಳೂರಿಂದ ಹುಡುಗರ್ನು ಕರ್ಕೊ ಬರ್ತೀವಿ ತಿಂತಾ ಇದೀವಿ ನೆಮ್ಮದಿ ಆಗಿದೆ ತಿಂದ್ಬಿಟ್ಟು ಹೋಗ್ತಾ ಇದೀವಿ ಎಂಜಾಯ್ ಇದೆ ಅಮ್ಮ ತಿರ್ಗಾ ಈಗ ಬಿಸಿ ಇದೆ ಏನ ಮುದ್ದೆನಾ ಮುದ್ದೆಗಳಾಗಿಲ್ಲ ಅನ್ನ ಆಗಿಲ್ಲ ಸುಮ್ಮನೆ ನಿಂತ್ಕೊಂಡವ್ರ ಮುದ್ದೆ ಆಗ್ಬಾರ್ದೇನು ಮುದ್ದೆ ತಿರ್ಬೇಕು ಇವ್ರಿಗೂ ಎಲೆ ಕೊಟ್ಬಿಟ್ಟು ಸುಮ್ಮನೆ ಕುಂಡಿರ್ತೀನಿ ಅರ್ಧ ಚಿಕನ್ ಕೊಟ್ಬಿಟ್ಟು ನಾನು ಭಾನುವಾರ ಮನೇಲಿ ಮಾಡಲ್ಲ ಯಜಮಾನ್ರು ಇಲ್ಲಿಗೆ ಬಂದ್ಬಿಡ್ತಾರೆ ಏನು ಮಾಡಲಿ ನಾನು
ಏ ಆಮೂಲಂಗ್ ಬರೋಣ ಯಾವನು ಬರೋಣ ಸಿಂಚಿ ಹಾ ಬರ್ತಾರೆ ಅದೇ ಮಾಡಕ್ಕೆ ಅಂತ ಯಪ್ಪ ನಿನ್ನ 240 ಕೊಡ್ಲ ಮಟನ್ ಮಾಡಿಲ್ಲ ಆಗ ಹೋಯ್ತು ಕಣ್ರಲ್ಲ ಅರ್ಧಾಕ್ನಂಗೆ ಶರಣ ನಿಮ್ಮ ಬೈಲರ್ಕೊಳಿಗೆ ಒಂದು ಫೋನ್ ಮಾಡ್ಲಾ ಎರಡಕ್ಕೆ ಯಾವ ಹಿಂಗ್ ಸಾಕಾಯ್ತದೆಲ್ಲ ಶಿವಣ ಇನ್ನೇನ್ ಕೊಡಣ ಏ ಒಂದ್ ಎರಡೆರಡು ಪೀಸು ಬರಲ್ಲ ಸುಮ್ಮನೆ ಉಂಡ್ರಿ ಇವಾಗ ನಿಂದಿಲ್ವಲ್ಲ ಬಾಡು ಆಗೋಯ್ತಲ್ಲ ಈಗ ಕುಡ್ಕೊಂಡು ಹೋಗ ಮೊಟ್ಟೆ ಚೀಲ ಎಲ್ಲ ಖಾಲಿ ಇರೋದ್ ಹಾಕ್ತೀನಿ ಮಗ್ನಿ ತಿನ್ನ ಊಟದ ಬಗ್ಗೆ ಕಾಮೆಂಟ್ಸ್ ಅಂತ ಏನಿಲ್ಲ, ನಮ್ಮ ಮನೇಲಿ ಹೇಗೆ ಮಾಡ್ತಾರೋ ಅದೇ ರೀತಿ ಇರುತ್ತೆ. ಅದರಿಂದ ನಾವು ಜಾಸ್ತಿ ಬಯಸೋದು, ಅದರಲ್ಲೂ ಮೊಟ್ಟೆ ಕೋಳಿ ಮತ್ತೆ ಮಟನ್ನು. ನಮ್ಮ ಮೊಟ್ಟೆ ಕೋಳಿ ಅಂದ್ರೆ ಬಹಳ ಇಷ್ಟ, ಅದಕ್ಕೋಸ್ಕರ ನಾವು ಜಾಸ್ತಿ ಮತ್ತೆ ಇನ್ನೊಂದ್ ಕಡೆ ಎಲ್ಲ ಈ ಪ್ಲೇಟ್ ಲೆಕ್ಕಾಚಾರ ಇದು ಮಾಡ್ತಾರೆ. ನಮಗೆ ಪ್ಲೇಟ್ ಲೆಕ್ಕಾಚಾರ ಅದೊಂದಕ್ಕಿಂತ ನಮಗೇನು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೋ ಅಷ್ಟು ನಮಗೆ ಮಾಂಸ ಬೀಳುತ್ತೆ. ಅದರಿಂದ ನಮ್ಗೆ ತುಂಬ ಖುಷಿ. ಮತ್ತೆ ಇನ್ನೊಂದೇನಂದ್ರೆ ಸಾಂಬಾರು ತೆಳುವಾಗಿ ಹೆಂಗೆ ನಮಗೆ ಒಂದು ಕಂಪ್ಲೀಟ್ ಆಗಿ ನಮ್ಗೆ ಏನ್ ಸ್ಯಾಟಿಸ್ಫ್ಯಾಕ್ಷನ್ ಇವಾಗೆಲ್ಲ ಖಾಲಿ ಆಯ್ತು, ಮತ್ತೆ ಮಾಡ್ತಾ ಇದ್ದೀರಿ? ಹಾಂ, ಪೋರ್ಕ್ ಅಂತೂ ಖಾಲಿ ಆಗೋಗೈತೆ. ಈಗ ಬರೋರ್ಗಿಲ್ಲ, ಬರೋರ್ ಚಿಕನ್ ಐತೆ ಅಷ್ಟೇ. ಚಿಕನ್ ಐತಾ? ಇದು ನಡೆಯುತ್ತಾ? ಸಂಪಾದನೆ ಎಲ್ಲ ಜನ ಬೇಕು. ಅಲ್ಲ ಏನಮ್ಮ, ಒಬ್ಬರೇ ನೋಡಕ್ಕಾಗ್ತಿಲ್ಲ ನನಗೆ. ಆಗಲಿಲ್ಲ, ನಾಳೆಯಿಂದ ಅದಕ್ಕೆ ಮಗನ ಕಾಲು ಮುರಿದು ಮನೆ ತೆಗೆಸ್ಕೊತೀನಿ. ಕೊಡ್ತೀನಿ. ಈಗ ಸುಮಾರು ಸ್ವಲ್ಪ ಚಿಕ್ಕಮ್ಮಿ ಇಲ್ಲಿಗೆ 50 ವರ್ಷದಿಂದಲೂ ನಡೆಸ್ತಾರೆ ಈ ಹೋಟ್ಲ. ಜನ ಯಾವತ್ತು ಹಿಂಗೆ ಮಾಂಸದಲ್ಲಿ ಇವ್ರು ಹಾಕೋ ಇದು ಬೇರೆ ಬೇರೆ ಕಡೆ ಪ್ಲೇಟ್ ಆಯ್ತದೆ. ಅದೇ ಮಗಡಿಗೆ ಹೋಗ್ರಿ, 3 ಪ್ಲೇಟ್ ಆಯ್ತದೆ ಇವ್ರು ಹಾಕೋ ಮಾಂಸ. ಒಂದು ಮಾಂಸ ಹಾಕೋದು ಆ ಥರದಲ್ಲಿ ಈ ಅಮ್ಮ ಅನ್ನ ಹಾಕೋದ್ರಲ್ಲಿ ಫೇಮಸ್ಸು. ಯಾರೂ ಸೋದರೇ ಇಲ್ಲ ಅವಳ ಕೈನ ಅನ್ನ ತಿಂದವರು. ಒಳ್ಳೆ ಚೆನ್ನಾಗಿ ಊಟ ಮಾಡಿಕೊಂಡು ಸಂತೋಷದಿಂದ ಹೋಗ್ತಾರೆ ನೋಡೀಗ. ನಮ್ಗೆ ಊಟ ಹಾಕಿದ್ರ ಎಲೆ ಕೊಡೋರು ಹಾಕೋಂತ. ಇವತ್ತು ರಸ್ಸು ಪುರುಷತ್ತಿಲ್ಲ, ನನಗೆ ಇಲ್ಲ ಹೋಗಿ ಇಟ್ಟುಣಕ್ಕೆ ಪುರುಷತ್ತಿಲ್ಲ ಅಂತ ಅವಳು. ಅಜ್ಜಿ ಊಟ ಮಾಡಕ್ಕೆ ಪುರುಷತ್ತಿಲ್ಲ ಅವಮ್ಗೆ ನೋಡು ಏನು ಸಮ ಪಡ್ತಾರೋ ಒಬ್ಬರೇ. ಅದೇ ಸಮ ಪಡ್ತಾರೆ, ಒಂದು ಕಷ್ಟಪಡೋರು ಇಲ್ಲಿ ಇನ್ನಿಲ್ಲ. ಸಾಲ ಇಸ್ಕೊಳ್ಳೋರು ಇಲ್ಲೂ ಅಷ್ಟೇ, ಸಾಲ ಕೊಡೋರು ಇಲ್ಲೂ ಅಷ್ಟೇ. ಹಂಗೆ ಅವಳಿ ಆಮೇಲೆ ಅವ್ರ ದೇವ್ರಿಗೂ ಆಗ್ಬರಲ್ಲ, ನಮ್ಮ ಮನೆ ದೇವ್ರಿಗೆ ಆಗ್ಬರಲ್ಲ. ನಾನು ಕತ್ ಕತ್ ತಿಂತೀನಿ, ನನಗೆ ಹಿಡಿಯಲ್ಲ, ಬೇರೆ ಮಾಂಸ ಹಿಡಿಯಲ್ಲ ನನಗೆ, ಇದು ಹಿಡಿತದೆ.
ಹಂಗೆ ಇಲ್ಲರೇನು ಸುಮ್ಮನೆ ಬಿಡೋರೆ ಯಾಕೆ ತಿಂತಿಂತ ಹಿಡಿಯೋರು ನನಗೆ ಬೇರೆ ಮಾಂಸ ಹಿಡಿಯಲ್ಲ. ದೇವ್ರನ್ನ ಕಣ್ಣು ತಪ್ಪಿಸಿ ಬಂದಿದ್ದೀರಿ ನೀವು? ಇಲ್ಲ, ದೇವ್ರಿಗೆ ಹೇಳೇ ಬಿಡ್ತೀನಲ್ಲ, ನಾನು ಮಾಡೋದೇ ಇದು ನಿನ್ನ ಇಷ್ಟ ಅಂತೀನಿ. ನಿನ್ ನನ್ಗೆ ವರ ಕೊಡೋದು ಬಿಡೋದು ನಿನ್ನ ಇಷ್ಟ, ನನಗೆ ಇದು ಇಲ್ಲ ಹೇಳ್ತೀನಿ. ಅಜ್ಜಿ ಫುಡ್ ಲವರ್ ಹುಡುಗರಿಂದ ಬಂದಿದೀವಿ ಇಲ್ಲಿ ಊಟ ಮಾಡಕ್ಕೆ. ಅಜ್ಜಿ 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 ಕೈ ಅಡಿಗೆಗೋಸ್ಕರ ಬಂದಿದೀವಿ. ಗೆಳೆಯರೇ, ಇನ್ನೂ ಅನ್ನ ಇಲ್ಲಿ ಕುದಿತಾ ಇದೆ, ಬಟ್ ಬದುಕು ಮಾತ್ರ ಜಯಮ್ಮಂದು ಬೇಯ್ತಾನೆ ಇದೆ. ನಿರಂತರವಾಗಿ 45 ವರ್ಷಗಳ ಕಾಲ ಈ ಒಲೆ ನಂಬಿಕೊಂಡು ಅನ್ನ ನಂಬಿಕೊಂಡು ಜೀವನ ಸಾಗಿಸಿದ್ದಾರೆ ಜಯಮ್ಮ. ಒಂದನ್ನು ನಾವು ಈಗಿನ ಜನ್ರೇಷನ್ ಅವರು ಕಲಿಯೋ ಪಾಠ ಏನು ಅಂತ ನನಗನ್ನಿಸ್ತು ಒಟ್ಟಾರೆ ನೋಡಿದಾಗ ಅಂತ ಹೇಳಿದಾಗ, ಒಂದು ಆಹಾರ ಪದಾರ್ಥದ ಜೊತೆಗೆ ಒಟ್ಟಾರೆ ತಳುಕು ಹಾಕ್ಕೊಂಡಿರ್ತಕ್ಕಂಥ ಜಯಮ್ಮನ ಬದುಕು ಏನಿದೆ, ನಾನಾ ತಿರುವುಗಳನ್ನು ದಾಟಿ ಬಂದು 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 ಎಲ್ಲದರಲ್ಲಿ ಜಯ ಅಂತ ಹೇಳೋದಿಲ್ಲ, ಬಟ್ ಬದುಕು ಸಾಗಿಸಿದ್ದಂತೂ ನಿಜ. ನಾನು ಬರೀ ಆಹಾರ ಪದಾರ್ಥ ತೋರಿಸೋದಕ್ಕೆ ಇಲ್ಲಿ ಬಂದಿಲ್ಲ, ಒಂದು ಇಡೀ ಜೀವನನ ಜಯಮ್ಮ ಹ್ಯಾಕ್ ಕಟ್ಕೊಂಡು ನಡೆಸ್ಕೊಂಡು ಬಂದರು ಅನ್ನೋದನ್ನು ಈ ಕತೆ ತಿರುವಲ್ಲಿ ಅಲ್ಲಲ್ಲೇ ಹೇಳ್ತಾ ಬಂದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಒಂದಿಷ್ಟು ಸೂಕ್ಷ್ಮ ವಿಚಾರಗಳು ಕಥೆಯ ಉದ್ದಕ್ಕೂ ಅಡಗಿದೆ, ಅದನ್ನು ವಿಚಾರ ಮಾಡೋದನ್ನು ನಾನು ನಿಮಗೆ ಬಿಡ್ತೀನಿ. ಭಾಳ ಖುಷಿಯಾಯಿತು, ನಮ್ಮ ತಾಯಿನ ಭೇಟಿ ಆದಂಗಿತ್ತು ಇಲ್ಲಿ ಬಂದಾಗ. ಈ ಎಪಿಸೋಡ್ ನನಗೆ ಭಾಳ ಇಷ್ಟಪಟ್ಟ ಎಪಿಸೋಡ್ ಅಂತ ಹೇಳ್ಬೋದು ಇದು, ಯಾಕಂದರೆ ನಮಗೆ ಒಂದು ಜನ್ರೇಷನ್ನ ದಾಟಿಸ್ತಾರಲ್ಲ ಅವ್ರ ಭಾಷೆಯಲ್ಲಿ, ಅವ್ರ ಪದಾರ್ಥದಲ್ಲಿ. ಹಾಂ, ಅವರು ಏನು 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 ಬೇಕಾಗಿತ್ತಮ್ಮ? ತಿಂಡಿ ಕೊಡ್ಬೇಕಮ್ಮ? ಹೌದಾ? ಹಾಂ, ಮಾಡಲಿ 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 ಮಾಡಲಿ. ಹಾಂ ಹಾಂ, ಜಯಮ್ಮನ ಹಡಿಗುಡಿ ಇನ್ನೂ ನಿಂತಿಲ್ಲ, ಇನ್ನೂ ಜನ ಬರ್ತಾನೆ ಇದ್ದಾರೆ, ಬೇಕಾದಷ್ಟು ಜನ ವಾಪಸ್ ಹೋಗಿದ್ದಾರೆ ಗೆಳೆಯರೇ. ಇದು ಅನ್ನ, ಈ ಒಲೆ ಹತ್ತಿದ ಒಲೆ ಆರದೇ ಇರಲಿ, ಆಮೇಲೆ ಜಯಮ್ಮನಿಗೆ 100 ವರ್ಷ ಇನ್ನೂ ಆಯುಷ್ಯ ಕೊಡಲಿ, ನಮ್ಮಂಥವ್ರಿಗೆ ಬಂದವ್ರಿಗೆ ದಿನನಿತ್ಯ ಇಲ್ಲಿ ಅನ್ನ ಸೇವೆ ನಡೀತಾನೆ ಇರಲಿ ಅಂತ ಆಶಿಸ್ತೀನಿ. ಬನ್ನಿ ಒಂದು ಸಲ ಇಲ್ಲಿಗೆ ಬಂದಾಗ. ಇದ್ರ ವಿಳಾಸ ಬಂದು ಮಾಗಡಿಯಿಂದ ಹುಲಿಯೂರು ದುರ್ಗ ಅಂತ ಹೇಳ್ತಾರೆ, ಅಲ್ಲಿಂದ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಅಗಲಕೋಟೆ ಆ್ಯಂಡ್ ಪೋಸ್ಟ್ ಅಂತ ಸಿಗುತ್ತೆ ಗೆಳೆಯರೇ. ಅಲ್ಲಿಂದ ಒಂದು 500 ಮೀಟ್ರ್ ಮುಂದೆ ಬಂದರೆ ಜಯಮ್ಮನ ಈ ಹೋಟ್ಲ್ ಸಿಗುತ್ತೆ. ಬೋರ್ಡ್ ಗೀರ್ಡ್ ಏನೂ ಇಲ್ಲ, ಜಯಮ್ಮನ ಹೋಟ್ಲ್ ಅಂತಂದರೆ ಯಾರಾದರೂ ಹೇಳ್ತಾರೆ. ಜಯಮ್ಮನ ಫೋನ್ ನಂಬರ್ ಹಾಕಿದ್ದೀನಿ, ಅವ್ರು ಕೆಲವೊಂದು ಸಲ ಫೋನ್ ನಂಬರ್ ಎತ್ತೋದಿಲ್ಲ. ಕನ್ಫರ್ಮ್ ಮಾಡ್ಕೊಂಡು ಬನ್ನಿ, ಸ್ವಲ್ಪ ಬೇಗ ಬಂದರೂ ಒಳ್ಳೆಯದು, ಅದ್ಭುತವಾದ ಊಟ ಸಿಗೋದ್ರಲ್ಲಿ ಅನುಮಾನ ಇಲ್ಲ. ಮತ್ತು ಒಂದಿಷ್ಟು ಬೈಗುಳದ ಪ್ರೀತಿ ಮಾತುಗಳು ನಿಮಗೆ ಜಯಮ್ಮನ ಸಿಗುತ್ತೆ, ಹಾಗಾಗಿ ಬಂದು ಇಲ್ಲಿ ಊಟ ಮಾಡಿ ಅದ್ಭುತವಾಗಿ ಊಟ ಸಿಗುತ್ತೆ ನಿಮಗೆ, ಅದರಲ್ಲಿ ಏನು ಅನುಮಾನ ಇಲ್ಲ. ಬಟ್ ಗುಡಿಸಲು ಅಂತ ತಾಶ್ಚಾರ ಮಾಡಬೇಡಿ, ಈ ಗುಡಿಸಲು ಒಳಗಡೆ ಒಂದು ದೊಡ್ಡ ಸುಂದರವಾದ ಬದುಕು ಇದೆ, ನೀವು ಊಟ ಮಾಡೋದರಿಂದ ಅಮ್ಮನ ಬದುಕು ಇನ್ನೂ ಸುಂದರವಾಗಿ ಆಗುತ್ತೆ, ಹಾಗಾಗಲಿ ಅಂತ ಬಯಸ್ತಾ. ಆಮೇಲೆ ಅಕೌಂಟ್ ನಂಬರ್ ಹಾಕಿದ್ದೀನಿ ಅಮ್ಮಂದು, ಯಾರಾದರೂ ನೀವು ನೇರವಾಗಿ ಸಹಾಯ ಮಾಡೋರಿದ್ದರೆ ಮಾಡಬಹುದು. ಯಾಕ್ರಿ ಅವ್ರು ದುಡಿತಾರೆ, ಅವ್ರಿಗ್ಯಾಕೆ ದುಡ್ಡು ಅಂತ ಕೇಳಿದರೆ, ಜಯಮ್ಮನಿಗೆ ಇದು ಹೋಟೆಲ್ಲಿದ್ದು ದುಡ್ಡಿನಿಂದ ಏನೂ ಉಳಿಯೋದಿಲ್ಲ. ಯಾಕೆ ಅಂದರೆ ಅವರು ಲೆಕ್ಕದಲ್ಲಿ ಪ್ಲೇಟ್ ಲೆಕ್ಕದಲ್ಲಿ ಕೊಡೋದಿಲ್ಲ, ದುಡ್ಡು ಇರಲಿ ಇರದೇ ಇರಲಿ ಊಟ ಹಾಕಿ ಕಳಿಸ್ತಾರೆ. ಹಾಗಾಗಿ ಲಾಭದ ಹೋಟೆಲ್ ಅಲ್ಲ ಇದು. ಏನಾದರೂ ನೀವು ಸಹಾಯ ಮಾಡೋರು ಇದ್ದರೆ ಖಂಡಿತ ಅವ್ರ ಅಕೌಂಟ್ ನಂಬರ್ ಹಾಕಿದ್ದೀನಿ, ದಯವಿಟ್ಟು ಸಹಾಯ ಮಾಡೋರು ಮಾಡ್ಬೋದು ಅನ್ಯಥಾ ಭಾವಿಸದೆ ಅವ್ರದೇ ಅಕೌಂಟ್ ನಂಬರ್ ನೇರವಾಗಿರೋದು ಹಾಕಿರ್ತೀನಿ. ದಯವಿಟ್ಟು ಆ ಸಹಾಯ ಆದರೆ ಜಯಮ್ಮಂಗು ಒಂದಿಷ್ಟು ಮುಖದಲ್ಲಿ ನಗು ತರಲಿ, ಅವ್ರ ಬದುಕಿನ ಬುತ್ತಿ ಕೂಡ ಕಟ್ಕೊಳ್ಳಿ ಅವರು ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ. ಅಮ್ಮ ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ, ನೀವು ನನಗೂ ಒಂದು ಒಳ್ಳೇದು ಮಾಡ್ತಾ ಇದ್ದೀರಾ ಅಷ್ಟೇ ನನಗೆ ಬೇಕಾಗಿರೋದು. ಅಷ್ಟೇ ನಾನು ಕೇಳ್ಕೊಳ್ಳೋದು, ನೀನು ಕೇಳೋಣ. ಇಷ್ಟೊತ್ತು ನಾನು ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀನಿ, ಇಷ್ಟೊತ್ತಿದ್ದೀನಿ, ಒಬ್ಬರೇ ಒಬ್ಬರು ಓಡಾಡ್ತಾ ಇದ್ದೀರಿ. ಅದು ಎಲ್ಲಿಂದ ಆ ಚೈತನ್ಯ ದೇವ್ರು ನಿಮ್ಗೆ ತಂದು ಕೊಡ್ತಾನೋ ಶಕ್ತಿನ? ಅಷ್ಟೇ ಕೇಳೋಣ ನಾನು, ಅಷ್ಟೇ ಭಗವಂತನೇ ಕೇಳೋದು. ಹೆಂಗಮ್ಮ ಇನ್ನೂ ಎಷ್ಟು ವರ್ಷ ಇದನ್ನೇ ಮಾಡ್ತೀರಿ? ಹೀಗೆ ಅದು ಎಷ್ಟು ಶಕ್ತಿ ಕೊಟ್ಟಿರ್ತಾನ ಅಷ್ಟು ತಿಂತಕ ಮಾಡ್ತೀನಿ. ಆಮೇಲೆ ಕೆಳಗೆ ಬಿದ್ದು ಅಂದೇನೆ
ಏ ಮಕ್ಕಳುಗಳು ಮಾಡಲ್ಲ, ನಂತರ ಉಳಿಸ್ಕೊಳ್ಳಲ್ಲ ಮಕ್ಕಳುಗಳು. ಆಗಲ್ಲ ಆಗಲ್ಲ. ತುಂಬಾ ಜನ ನಿಮ್ಮನ್ನು ಕೇಳ್ತಾ ಇದ್ರು ಅನ್ನೋದಕ್ಕೆ ಮತ್ತೊಂದು ವಿಡಿಯೋ ಮಾಡಿದೀನಿ. ಆಯ್ತು, ಅವ್ರಿಗೆ ಏನ್ ಹೇಳ್ತೀರಿ ಜನಕ್ಕೆ? ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಬಂದ್ರಪ್ಪ ಏನೋ ನನ್ನ ಅಂತ ಬಡವ್ರ ಹೋಟ್ಲಿಗೆ ಏನೋ ನೀವು ಒಂಚೂರು ಸಹಾಯ ಮಾಡಿ ಅಂತ ಹೇಳ್ತೀನಿ ಅಷ್ಟೇ ಅಷ್ಟೇ. ಈಗ ನಿಮ್ಮಿಂದನೇ ಬೇಕಾದಷ್ಟು ಸಹಾಯ ಇದೆ. ಬಂದವ್ರು ಹೊಟ್ಟೆ ತುಂಬಾ ಊಟ ಮಾಡಿ ಹೋಗ್ತಾರೆ. ಅವ್ರು ಕೊಡೋ ದುಡ್ಡು ನನ್ನ ಹತ್ರ ಇರಲ್ಲ. ಅವರು ಅಷ್ಟೋಯ್ತು, ನಾನು ಅನ್ನ ಕೊಡ್ತೀನಿ, ಅವರು ಅಷ್ಟೋಯ್ತು ಕೊಟ್ಟೋಯ್ತಾರೆ. ಅದೇ ಬೇಕಾಗಿರಲಿ. ಆಯ್ತಮ್ಮ, ನಿರಂತರವಾಗಿ ನಿಮ್ಮ ಒಲೆ ಆರದಿರ್ಲಿ. ಆಯ್ತು, ಹಸಿದು ಬಂದವರಿಗೆ ಅನ್ನ ಯಾವಾಗ್ಲೂ ಇರ್ಲಿ. ಆಯ್ತು ಆಯ್ತು ಅಂತ ನಾನು ಬೇಡ್ಕೋತೀನಿ. ಏನೋ ದೇವ್ರು ಒಳ್ಳೇದ್ ಮಾಡಿ ಅಲ್ವಾ. ನಿಮ್ಮನ್ನ ಭೇಟಿ ಮಾಡಿ ಬಹಳ ಖುಷಿ ಆಯ್ತು. ಆಯ್ತು, ಬರ್ಲ ನಾನು ಬರ್ತೀನಿ, ಒಂದು ಆಶೀರ್ವಾದ ಮಾಡ್ಬಿಡ್ರಿ. ದೇವ್ರು ಒಳ್ಳೇದ್ ಮಾಡಿ ನನ್ಗೇನು. ಇಲ್ಲ ಇಲ್ಲ, ಖಾಲಿ ಎಲ್ಲಿಂದ ಬಂದ್ರು ಆಗೋಗದೆ ಮಗ್ನಿ. ಇರೋದ್ ಹೇಳ್ಬೇಕು